ಈ ಒಂದು ದೊಡ್ಡ ಎಕ್ಸೋಡಸ್ ಏನಿದೆ ಏನು ಕಾಶ್ಮೀರದಿಂದ ಜಮ್ಮುಗೆ ಸಾವಿರಾರು ಸಂಖ್ಯೆಯಲ್ಲಿ ಹೋಗುವಂಥದ್ದು ಅದು 1990 ಜನವರಿ 19ರಿಂದ ಮೊದಲುಗೊಂಡು ಮಾರ್ಚ್ ತನಕ ನಡೀತದೆ ಈ ಇಡೀ ಅವಧಿನಲ್ಲಿ ಅಧಿಕಾರದಲ್ಲಿ ಇದ್ದದ್ದು ಯಾರಪ್ಪ ಅಂತಂದರೆ ಅಲ್ಲಿ ರಾಷ್ಟ್ರಪತಿ ಆಡಳಿತ ಇರುತ್ತೆ ರಾಜ್ಯಪಾಲರ ಆಡಳಿತ ಇರುತ್ತೆ ಅಂದರೆ ಭಾರತ ಸರ್ಕಾರದ ರಾಷ್ಟ್ರಪತಿ ಆಡಳಿತ ಇರುತ್ತೆ ರಾಷ್ಟ್ರಪತಿ ಆಡಳಿತ ಅಂತಂದರೆ ಕೇಂದ್ರ ಸರ್ಕಾರದ ಸಲಹೆ ಮೇರೆಗೆ ನಡೆಯುವಂಥದ್ದು ಕೇಂದ್ರ ಸರ್ಕಾರದಲ್ಲಿ ಯಾರಿರ್ತಾರೆ 89 ಸ್ಥಾನಬಲ ಹೊಂದಿರುವಂಥ ಬಿ ಜೆ ಪಿಯಿಂದ ಬೆಂಬಲಿತವಾದಂಥ ವಿ ಪಿ ಸಿಂಗ್ ಸರ್ಕಾರ ಇರುತ್ತೆ ಕಾಶ್ಮೀರಿ ಪಂಡಿತರಿಗೆ ಮನಸ್ಸನ್ನು ನಾವು ಮಿಡಿಬೇಕು ಮಿಡಿಲಿಲ್ಲ ಅಂದರೆ ನಾವು ಮನುಷ್ಯರಲ್ಲ ಆದರೆ ಕಾಶ್ಮೀರಿ ಫೈಲ್ನಲ್ಲಿ ಪಂಡಿತರ ಫೈಲ್ಸ್ ಜೊತೆ ಲಕ್ಷಾಂತರ ಜನ ಮುಸ್ಲಿಮರ ಫೈಲ್ಗಳಿದ್ದಾವೆ ಕನಿಷ್ಠ ಪಕ್ಷ 100,000 ಜನ ಮುಸ್ಲಿಂ ಯುವಕರು ಕಣ್ಮರೆಯಾಗಿದ್ದಾರೆ ಲಕ್ಷಾಂತರ ಜನ ಸ್ವಾತಂತ್ರ್ಯ ಬೇಕು ಅಂತಂದ್ಬಿಟ್ಟು ಹೋರಾಟ ಮಾಡೋರ ಕಥೆಗಳಿದ್ದಾವೆ ಇದರಲ್ಲಿ ಸ್ವಾತಂತ್ರ್ಯ ಅಂತಂದರೆ ನಮಗೆ ನಿಜವಾದ ಸ್ವಾತಂತ್ರ್ಯ ಬೇಕು ಸರ್ವಾಧಿಕಾರ ಅಲ್ಲ ಅನ್ನುವಂಥ ಫೈಲ್ಸ್ಗಳಿದ್ದಾವೆ ಬಕ್ರಾವಾಲ ಏನು ಅಸೀಫಾ ಅನ್ನೋ ಒಬ್ಬ ಹೆಣ್ಮಗಳನ್ನು ದಾರುಣವಾಗಿ ರೇಪ್ ಮಾಡಿದ್ರು ಅವ್ರ ಬಗ್ಗೆ ಧ್ವನಿ ಎತ್ತೋರು ಯಾರು ಇರಲಿಲ್ಲ ಅವ್ರ ಫೈಲ್ಗಳಿದ್ದಾವೆ ಇದ್ರೇ ಕಾಶ್ಮೀರಿ ಫೈಲ್ ಅದು ಅದರ ಹೆಸರಿನಲ್ಲಿ ಅದು ಹುಟ್ಟಿಸ್ತಿರುವಂಥ ಮುಸ್ಲಿಂ ದ್ವೇಷ ಭಾರತದ ಭವಿಷ್ಯದ ಬಗ್ಗೆ ಒಂದು ಜಿನೋಸೈಡ್ನ ಆತಂಕ ಜಿನೋಸೈಡ್ ಪಂಡಿತರದಲ್ಲ ಆಗುವಂಥದ್ದು ಇಲ್ಲಿರೋ ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಮೇಲೆ ಇಲ್ಲಿ ಜಿನೋಸೈಡ್ ಮಾಡಿದ್ರೂ ಕೂಡ ನೀವು ಕಾಶ್ಮೀರದಲ್ಲಿ ಮಾಡಲ್ವಾ ಅದಕ್ಕೆ ಮಾಡಿದ್ದೀವಿ ನಾವು ಅನ್ನೋವಂಥ ಸಮರ್ಥನೆಯನ್ನು ಭಾರತದ ಜನರಲ್ಲಿ ಹುಟ್ಟಿಸಾಕುವಂಥ ಒಂದು ಅಪಾಯಕಾರಿ ಆತಂಕಕಾರಿ ಒಂದು ದುಷ್ಟ ಯೋಜನೆಯು ಕೂಡ ಇದರಲ್ಲಿ ಹಿಂದೆ ಇದ್ದಂಗೆ ಕಂಡಿದೆ ಪೊಲೀಸರನ್ನು ಮಾಧ್ಯಮ ಮಿತ್ರರನ್ನು ರಾಜಕಾರಣಿಗಳನ್ನು ಬಿಟ್ಟಿಯಾಗಿ ಕರ್ಕೊಂಡು ಹೋಗಿ ಅವ್ರನ್ನ ತೋರಿಸಿ ಆ ದ್ವೇಷವನ್ನು ಇನ್ನೂ ಗಟ್ಟಿಗೊಳಿಸುವಂಥ ಒಂದು ಪ್ರಚಾರ ಸಾಧನವಾಗಿ ಬಳಸ್ಕೊಳ್ಳಾಗ್ತಾ ಇದೆ ನಮಸ್ಕಾರ ವೀಕ್ಷಕರೇ ಸಮಕಾಲೀನದ 171ನೇ ಕಂತಿಗೆ ನಿಮಗೆ ಸ್ವಾಗತ ಕಾಶ್ಮೀರ್ ಫೈಲ್ಸ್ ಇವತ್ತು ದೇಶಾದ್ಯಂತ ಒಂದು ದೊಡ್ಡ ಸದ್ದನ್ನು ಮಾಡ್ತಾ ಇದೆ ಬಹುಪಾಲು ಜನ ಅದನ್ನು ದೊಡ್ಡ ಮಟ್ಟದಲ್ಲಿ ಹೋಗಿ ಚಲನಚಿತ್ರ ಮಂದಿರದಲ್ಲಿ ವೀಕ್ಷಿಸ್ತಾ ಇದ್ದಾರೆ ಹಲವಾರು ಕಡೆ ಬಿ ಜೆ ಪಿ ಆರ್ ಎಸ್ ಎಸ್ ಮತ್ತು ಹಿಂದುತ್ವ ಸಂಘಟನೆಗಳು ಇಡೀ ಥಿಯೇಟರ್ಗಳನ್ನೇ ಬುಕ್ ಮಾಡಿ ದುಡ್ಡು ಕೊಟ್ಟು ಜನರನ್ನು ಕರ್ಕೊಂಡೋಗೂ ತೋರಿಸ್ತಿದ್ದಾರೆ ಸ್ವತಂತ್ರವಾಗಿ ಹೋಗಿ ನೋಡ್ಕೊಂಡು ಬರ್ತಿರೋಂಥ ಜನರಿಗೂ ಕೂಡ ಹೊರಗಡೆ ಬರಬೇಕಾದ್ರೆ ಏನೊಂದು ದುರಂತ ಕಥನ ಇದೆ ಕಾಶ್ಮೀರಿ ಪಂಡಿತರದು ಅದರ ಬಗ್ಗೆ ಕಣ್ಣೀರಿಡ್ತಾ ಬರ್ತಿದ್ದಾರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಹೊರಗಡೆ ಬಂದ ತಕ್ಷಣವೇ ಒಂದು ದೊಡ್ಡ ರೀತಿಯಲ್ಲಿ ಪ್ರದರ್ಶನಗಳು ಜೈ ಶ್ರೀರಾಮ್ ಘೋಷಣೆಗಳು ದೇಶಕ್ಕೆ ಗದ್ದಾರೋ ಅಂಕೋ ಗೋಲಿ ಮಾರೋ ಸಾಲ ಅಂಕೋ ಘೋಷಣೆಗಳು ಹಾಗೂ ಇಡೀ ದೇಶದ ಮುಸ್ಲಿಮರೇ ಇವತ್ತು ದೊಡ್ಡ ಶತ್ರುಗಳು ಭಾರತಕ್ಕೆ ಎನ್ನುವಂತಹ ಸಂಘ ಪರಿವಾರದ ಪ್ರಚಾರ ಏನಿದೆ ಅದರ ಬಗ್ಗೆಯ ಘೋಷಣೆಗಳು ಕೂಡ ನಡೀತಾ ಇದ್ದಾವೆ ಸೊ ಹೀಗಾಗಿ ಈ ಕಾಶ್ಮೀರಿ ಫೈಲ್ಸ್ ಅನ್ನುವಂತಹ ಚಿತ್ರ ಕೇವಲ ಒಂದು ಕಲಾತ್ಮಕವಾದಂಥ ಒಂದು ಸಿನಿಮಾ ಆಗಿ ಮಾತ್ರ ಉಳಿದಿಲ್ಲ ಇವತ್ತು ಭಾರತದಲ್ಲಿ ಒಂದು ಏನೊಂದು ರಾಜಕೀಯ ವಿದ್ಯಮಾನ ನಡೀತಾ ಇದೆ ಆಡಳಿತಾರೂಢ ರಾಜಕೀಯ ದೊರೆಗಳು ಯಾರಿದ್ದಾರೆ ಅವರಿಗೆ ಪೂರಕವಾದಂಥ ಸೈದ್ಧಾಂತಿಕ ಸಮರ್ಥನೆ ನೀಡುವಂತಹ ಚಿತ್ರವಾಗಿಯೂ ಕೂಡ ಕಂಡುಬರ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಈ ಸಿನಿಮಾದ ಪ್ರದರ್ಶನದ ಪ್ರಾರಂಭದಲ್ಲೇ ಡಿಸ್ಕ್ಲೈಮರ್ಸ್ ಅಂತ ಏನು ಹಾಕ್ಕೊಳ್ತಾರೆ ಆ ಡಿಸ್ಕ್ಲೈಮರ್ಸ್ನ ಹಾಕ್ಕೊಳ್ಬೇಕಾದ್ರೇ ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿಯವರು ಇದು ಸತ್ಯವನ್ನು ಆಧರಿಸಿ ತೆಗೆದಿರುವಂತಹ ಚಿತ್ರ ಈ ಸತ್ಯವನ್ನು ಸಂಶೋಧನೆ ಮಾಡುವುದಕ್ಕೆ ಹಲವಾರು ಸಂಶೋಧಕರ ಸಹಾಯಗಳನ್ನು ಹಲವಾರು ಸಂಶೋಧಕ ಗ್ರಂಥಗಳನ್ನು ಮತ್ತು ಲೈಬ್ರರಿಗಳನ್ನು ಸರ್ಕಾರಿ ದಾಖಲೆಗಳನ್ನು ಮತ್ತು ಕಾಶ್ಮೀರಿ ಪಂಡಿತರು ಏನು 100 ಜನ ಇದರಲ್ಲಿ ಕ್ಯಾಂಪ್ಗಳಲ್ಲಿ ಅವರುಗಳ ಜೊತೆ ನಡೆದ ಹಲವಾರು ಜನರ ಜೊತೆ ನಡೆಸಿರುವಂಥ ವಿಡಿಯೋ ಸಂದರ್ಶನಗಳನ್ನು ಆಧರಿಸಿ ತೆಗೆದಿರುವಂಥ ಸತ್ಯಕತೆ ಆಧಾರಿತ ಚಿತ್ರಣ ಅಂತ ಒಂದು ಕಡೆ ಹೇಳಿದ್ದಾರೆ ಅದರ ನೆಕ್ಸ್ಟ್ ಪ್ಯಾರಾದಲ್ಲೇ ಏನು ಹೇಳ್ತಾರಪ್ಪ ಅಂತಂದರೆ ಆದರೆ ಇದರಲ್ಲಿ ಹಲವಾರು ವಿಷಯಗಳ ಬಗ್ಗೆ ನಾನು ಕಲಾತ್ಮಕ ಸ್ವಾತಂತ್ರ್ಯವನ್ನು ಒಂದು ಆರ್ಟಿಸ್ಟಿಕ್ ಲಿಬರ್ಟಿಯನ್ನು ನಾನು ತೆಗೆದುಕೊಂಡು ಒಂದು ಅದರ ಪ್ರೆಸೆಂಟೇಷನ್ ಮಾಡುವುದರಲ್ಲಿ ನನ್ನ ಒಂದು ಕಲಾತ್ಮಕ ಸ್ವಾತಂತ್ರ್ಯವನ್ನು ಕೂಡ ಪ್ರಯೋಗಿಸಿದ್ದೇನೆ ಅಂತ ಹೇಳ್ತಾರೆ ಅಂದರೆ ಇದರಲ್ಲಿ ಎರಡೂ ಬರುತ್ತೆ ಈಗ ಅಂದರೆ ಇದನ್ನು ಒಂದು ಸಿನಿಮಾ ಥರ ನೋಡಬೇಕಂದ್ರೆ ಸಾಮಾನ್ಯವಾಗಿ ಸಿನಿಮಾಗಳನ್ನು ನೋಡಬೇಕಾದ್ರೆ ಕಲಾತ್ಮಕ ದೃಷ್ಟಿಯಿಂದ ನೋಡ್ಬೋದು ಅದರ ಸಾಮಾಜಿಕ ಪರಿಣಾಮದ ದೃಷ್ಟಿಯಿಂದ ಅದನ್ನು ವಿಶ್ಲೇಷಣೆ ಮಾಡ್ಬೋದು ಆದರೆ ಇದನ್ನು ಸತ್ಯ ಅಂತ ಹೇಳೋದ್ರಿಂದ ಮತ್ತು ಒಂದು ಸಮಕಾಲೀನ ವಿದ್ಯಮಾನದ ಬಗ್ಗೆ ಒಂದು ಒಬ್ಬರನ್ನು ಹೀರೋಗಳನ್ನ ನೀವು ಆ ಚಿತ್ರ ನೋಡಿದಾಗ ಅಲ್ಲಿ ಬರ್ತದೆ ಒಬ್ಬ ಪಾತ್ರಧಾರಿ ಹೇಳ್ತಾರೆ ಪ್ರತಿಯೊಂದು ಕತೆಗೂ ಕೂಡ ಒಬ್ಬ ವಿಲನ್ನು ಒಬ್ಬ ಹೀರೋ ಇದ್ದೇ ಇರ್ತಾರೆ ಅಂತೇಳಿ ಇಲ್ಲೂ ಕೂಡ ವಿವೇಕ್ ಅಗ್ನಿಹೋತ್ರಿ ಒಬ್ಬರನ್ನ ಹೀರೋಗಳನ್ನು ಒಂದು ನಿರ್ದಿಷ್ಟ ಸಮುದಾಯವನ್ನು ದುರಂತಮಯ ಹೀರೋಗಳನ್ನು ಒಂದು ನಿರ್ದಿಷ್ಟ ಸಮುದಾಯವನ್ನು ಸಂಪೂರ್ಣವಾಗಿ ಶತ್ರುಗಳಾಗಿ ಕೂಡ ಚಿತ್ರಿಸಿದ್ದಾರೆ ಹೀಗಾಗಿ ಅದರ ಬಗ್ಗೆ ಕೇವಲ ಕಲಾತ್ಮಕ ಮಾನದಂಡಗಳಿಂದ ಮಾತ್ರ ಚರ್ಚೆ ಮಾಡೋದ್ರಾಗೋದಿಲ್ಲ ನಿರ್ದಿಷ್ಟವಾಗಿ ಸತ್ಯ ಅಂತ ಹೇಳೋದ್ರಿಂದ ಈ ಸತ್ಯಗಳೇನು ಅನ್ನೋದನ್ನು ಕೂಡ ಆಧರಿಸಿ ಈ ಚಲನಚಿತ್ರದ ವಿಮರ್ಶೆಯನ್ನು ಮಾಡುವಂತಹ ಒಂದು ವಿಶಿಷ್ಟವಾದಂಥ ವಿಚಿತ್ರವಾದಂಥ ಸಂದರ್ಭ ಇದೆ ಇವತ್ತು ಇದಕ್ಕೆ ಕಾಶ್ಮೀರಿ ಫೈಲ್ಸ್ ಅಂತ ಹೆಸರಿಟ್ಟಿದ್ದಾರೆ
ಬಟ್ ಅವರೇ ಹೇಳ್ಕೊಳ್ಳಾಗೆ ಈ ಕಾಶ್ಮೀರಿ ಫೈಲ್ಸ್ನಲ್ಲಿ ಕಾಶ್ಮೀರದ ಎಲ್ಲ ಸಮುದಾಯಗಳು ಇಲ್ಲ, ಎಲ್ಲ ಸಮುದಾಯಗಳ ಫೈಲ್ಗಳು ಕೂಡ ಅದರಲ್ಲಿಲ್ಲ. ಆ ಕಾಶ್ಮೀರಿ ಫೈಲಲ್ಲಿ ಪ್ರಧಾನವಾಗಿರೋದು ಕಾಶ್ಮೀರಿ ಪಂಡಿತರ ಫೈಲ್ಸ್ ಮಾತ್ರ. ಆ ಕಾಶ್ಮೀರಿ ಪಂಡಿತರ ಫೈಲ್ಸ್ ಬಗ್ಗೆ ಏನು ಕಥೆಯನ್ನು ಈ ಚಿತ್ರ ಮುಂದಿಡುತ್ತೆ, ಇದರ ಬಹುಪಾಲು ಚಿತ್ರಗಳು ಬಹುಪಾಲು ಕಥನ ಇವತ್ತು ಮುಖ್ಯಧಾರೆ ಮಾಧ್ಯಮದಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಹೆಚ್ಚು ಚರ್ಚೆಗೆ ಬಂದಿಲ್ಲ ಅನ್ನೋದು ಕೂಡ ವಾಸ್ತವವೇ. ಹೀಗಾಗಿ ಇದು ಒಂದು ಅರ್ಥದಲ್ಲಿ ಕಾಶ್ಮೀರಿ ಪಂಡಿತರ ಫೈಲ್ಸ್ ಅಂತ ಹೇಳ್ಬೋದು. ಬರೀ ಅಷ್ಟೇನಾ, ಬರೀ ಕಾಶ್ಮೀರಿ ಪಂಡಿತರ ಸಕಲ ಸತ್ಯಗಳನ್ನು ಕೂಡ ಅದು ಹೇಳ್ತದ ಅಂತ ನೀವು ನೋಡಿದ್ರೆ, ಈ ಚಿತ್ರದ ಬಗ್ಗೆ ಬರ್ತಿರೋಂಥ ವಿಮರ್ಶೆಗಳಲ್ಲಿ ಬೇರೆಯವ್ರನ್ನ ಬಿಡಿ, ಕಾಶ್ಮೀರಿ ಪಂಡಿತರೇ ಅಂದರೆ ಜಮ್ಮುವಿನಲ್ಲಿ ಹಲವಾರು ಕ್ಯಾಂಪ್ಗಳಲ್ಲಿರೋ ಕಾಶ್ಮೀರಿ ಪಂಡಿತರೇ ಮುಂದೆ ಬಂದು ಹೇಳ್ತಿರೋದೇನಪ್ಪ ಅಂದರೆ ಇದರಲ್ಲಿ ತೋರಿಸಿರೋದೆಲ್ಲವೂ ಕೂಡ ಸರಿಯಲ್ಲ, ನಿಜವೂ ಅಲ್ಲ ಅಂತ ಹೇಳ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಕಾಶ್ಮೀರಿ ಈ ಚಿತ್ರದಲ್ಲಿ ಒಂದು ಕಡೆ ಒಬ್ಬ ಏರ್ಫೋರ್ಸ್ ಅಧಿಕಾರಿಯನ್ನು ಸಾಯಿಸಲಾಗ್ತದೆ, ಒಬ್ಬ ಮಿಲಿಟೆಂಟ್ ಬಂದು ಸಾಯಿಸ್ತಾರೆ ಅಂತ ತೋರಿಸ್ತಾರೆ. ಆತ ಒಂದು ಮಿಠಾಯಿಯನ್ನು ಸ್ಕೂಲ್ಗೆ ಹೋಗ್ತಿರುವಂಥ ವಿದ್ಯಾರ್ಥಿಗೆ ಕೊಟ್ಟು ಹೊರಗಡೆ ಬರಬೇಕಾದ್ರೆ ಅಲ್ಲಿ ಒಬ್ಬ ಮಿಲಿಟೆಂಟ್ಗಳ ನಾಯಕ ಬಂದು, ಟೆರರಿಸ್ಟ್ಗಳ ನಾಯಕ ಬಂದು ಕೊಲ್ತಾನೆ ಅಂತ ತೋರಿಸ್ತಾರೆ. ಇದರ ವಿರುದ್ಧ ಆ ಏರ್ಫೋರ್ಸ್ ಅಧಿಕಾರಿಯ ಹೆಂಡತಿನೇ ಹೈಕೋರ್ಟ್ಗೆ ಹೋಗ್ಬಿಟ್ಟು ಅದ್ರ ಬಗ್ಗೆ ಸ್ಟೇ ತಂದಿದ್ರು. ಈ ಚಿತ್ರವನ್ನು, ಈ ಒಂದು ಪರ್ಟಿಕ್ಯುಲರ್ ಚಿತ್ರನ ಹಿಂಗೆ ನಡೆದೇ ಇಲ್ಲ, ಇದು ಸುಳ್ಳಿದು, ಹೀಗಾಗಿದ್ದಲ್ಲ ಅದು, ಅದು ಕರ್ಫ್ಯೂ ಇತ್ತು, ವಿದ್ಯಾರ್ಥಿಗಳು ಯಾರೂ ಇರಲಿಲ್ಲ, ಆದ್ದರಿಂದ ಇದನ್ನು ಹಿಂಗೆ ತೋರಿಸೋದಕ್ಕೆ ಬಿಡಬಾರ್ದು ಅಂತ ಹೈಕೋರ್ಟ್ಗೆ ಮೊರೆ ಹೋಗ್ತಾರೆ. ಹೈಕೋರ್ಟು ಸತ್ಯ ಅಂತ ಅವ್ರ ಹೆಂಡತಿನೇ ಬಂದು ಹೇಳ್ತಿರೋದ್ರಿಂದ ನೀವು ಇದನ್ನು ಹಿಂಗೆ ಈ ವಿಷಯದಲ್ಲಿ ಕಲಾತ್ಮಕವಾದಂಥ ಸ್ವಾತಂತ್ರ್ಯ ತೆಗೆದುಕೊಳ್ಳೋಕೆ ಬರಲ್ಲ, ಯಾಕಂದರೆ ಅದೊಂದು ನೀವು ನಿರ್ದಿಷ್ಟ ಹೆಸರನ್ನು ಇಡ್ತೀರಿ, ವಾಸ್ತವ ಸಂಗತಿ ಅಂತ ತೋರಿಸ್ತೀರಿ, ವಾಸ್ತವ ಸಂಗತಿ ತೋರಿಸ್ಬೇಕಾದ್ರೆ ಸತ್ಯಕ್ಕೆ ಹತ್ರ ಇರಬೇಕಾದ್ರಿಂದ ಹಂಗೆ ತೋರಿಸ್ಬಾರ್ದು ಅಂತಲೂ ಕೂಡ ಕೋರ್ಟ್ ಆದೇಶ ಕೊಡುತ್ತೆ. ಆದರೆ ಕೋರ್ಟ್ ಆದೇಶವನ್ನು ಮೀರಿ ಕೂಡ ಇವತ್ತು ಆ ಸೀನ್ಗಳು ಹಾಗೆ ಇದೆ. ಮೂರನೇದಾಗಿ, ಏನು ಲಕ್ಷಾಂತರ ಜನ ಅಲ್ಲಿಂದ ಕಾಶ್ಮೀರದ ಪಂಡಿತರು ಅಲ್ಲಿಂದ ಹೊರಗಡೆ ಬಂದರು ಮತ್ತು ಸಾವಿರಾರು ಜನ ಸತ್ತರು ಅಂತಂದ್ಬಿಟ್ಟು ಪದೇ ಪದೇ ಒಂದು ಜಿನೋಸೈಡ್, ಒಂದು ನರಹತ್ಯೆ ನಡೆದಿದೆ ಕಾಶ್ಮೀರಿ ಪಂಡಿತರದ್ದು ಅಂತ ನಾವು ಇಡೀ ಚಿತ್ರದುದ್ದಕ್ಕೂ ಹೇಳಲಾಗ್ತದೆ. ಕಾಶ್ಮೀರಿ ಪಂಡಿತರೇ ಹೇಳ್ತಿರೋದೇನಪ್ಪ ಅಂದರೆ ಆ ಥರ ಸಾವಿರಾರು ಜನರ ಹತ್ಯೆಗಳು ಆಗಿಲ್ಲ. ಮತ್ತು ಎರಡನೇದಾಗಿ, ಉದ್ದಕ್ಕೂ ಕೂಡ ಈ ಚಲನಚಿತ್ರದಲ್ಲಿ ಕೇವಲ ಟೆರರಿಸ್ಟ್ಗಳು ಮಾತ್ರ ಅಲ್ಲ, ಟೆರರಿಸ್ಟ್ಗಳ ಬೆಂಬಲಕ್ಕೆ ಇಡೀ ಕಾಶ್ಮೀರಿ ಕಣಿವೆಯ ಮುಸ್ಲಿಂ ಸಮುದಾಯವೇ ನಿಂತಿತ್ತು, ಅಕ್ಕಪಕ್ಕದ ಮನೆಯವರು ಕೂಡ ಹಿಡ್ಕೊಟ್ರು ಅಂತಂದ್ಬಿಟ್ಟೆಲ್ಲ, ಏನು ಇಡೀ ಕಾಶ್ಮೀರದ ಅಷ್ಟು ಮುಸ್ಲಿಂ ಸಮುದಾಯಗಳು ಕೂಡ ಪಾಕಿಸ್ತಾನದ ಪರವಾಗಿ ಕಾಶ್ಮೀರಿ ಪಂಡಿತರ ವಿರೋಧವಾಗಿ ಭಾರತದ ವಿರುದ್ಧವಾಗಿ ಇದ್ದಾರೆ ಅಂತ ತೋರಿಸ್ತದೆ ಚಿತ್ರದಲ್ಲಿ. ಅದು ಸತ್ಯ ಅಲ್ಲ, ಇದು ಕೇವಲ ಚುನಾವಣಾ ಪ್ರಚಾರಕ್ಕಾಗಿ ಮಾಡ್ತಿರುವಂಥ ಒಂದು ಪ್ರಯತ್ನದಂತೆ ಭಾಸವಾಗುತ್ತೆ ಅಂತ ಬಿ ಬಿ ಸಿಗೆ ಸಂದರ್ಶನ ಕೊಟ್ಟಂಥ ಹಲವಾರು ಕಾಶ್ಮೀರಿ ಪಂಡಿತರು ಕೂಡ ಹೇಳ್ತಾರೆ. ಸೊ ಹೀಗಾಗಿ ಇದು ಕಾಶ್ಮೀರಿ ಫೈಲ್ಸ್ ಅಂದರೆ ಕೇವಲ ಕಾಶ್ಮೀರಿ ಫೈಲ್ಸ್ ಅಲ್ಲ, ಕಾಶ್ಮೀರಿ ಪಂಡಿತರ ಫೈಲ್ಸು, ಮತ್ತು ಬರೀ ಕಾಶ್ಮೀರಿ ಪಂಡಿತರ ಫೈಲ್ಸ್ ಕೂಡ ಮಾತ್ರ ಅಲ್ಲ, ಕಾಶ್ಮೀರಿ ಪಂಡಿತರ ದಾರುಣ ವಾಸ್ತವದ ಬಗ್ಗೆ ಒಬ್ಬ ಬಿ ಜೆ ಪಿ ಪರವಾದಂಥ ಒಬ್ಬ ನಿರ್ದೇಶಕ ಬಿ ಜೆ ಪಿಯ ಧೋರಣೆಯಲ್ಲಿ, ಸಂಘ ಪರಿವಾರದ ಧೋರಣೆಯಲ್ಲಿ ತೆಗೆದಿರುವಂತಹ ಒಂದು ಪಾಕ್ಷಿಕ ಚಿತ್ರ ಅನ್ನೋದೇ ಈಗ ನೋಡಿದ್ರೆ ಎದ್ದು ಕಾಣ್ತದೆ. ಯಾಕಂತಂದರೆ ಪಂಡಿತರನ್ನೇ ಬಹಳಷ್ಟು ಜನ ಅದನ್ನು ನಿರಾಕರಿಸ್ತಾನೂ ಇದ್ದಾರೆ. ಇದಿಷ್ಟನ್ನು ಬಿಟ್ಟು ಕೂಡ ಈ ಚಿತ್ರದ ಸತ್ಯಕತೆಗೆ, ಈ ಚಿತ್ರದ ಕಥನಕ್ಕೆ ಬರೋದಕ್ಕೆ ಮುಂಚೆ ನಾನಾಗಲೇ ಹೇಳಿದಾಗ ಇವೆಲ್ಲ ಕಥನಗಳು ಕೂಡ ಕಾಶ್ಮೀರಿ ಪಂಡಿತರ ಕಥನ, ಕಾಶ್ಮೀರಿ ಮುಸ್ಲಿಮರ ಕಥನ, ಕಾಶ್ಮೀರದಲ್ಲಿ ಬಕ್ರಾವಾಲಗಳು ಅಂತಿರ್ತಾರೆ. ಉದಾಹರಣೆಗೆ ನಿಮಗೆ ಜ್ಞಾಪಕ ಇರ್ಬೋದು, 2017-18 ಆಸಿಫಾ ಅಂತಂದ್ಬಿಟ್ಟು ಒಂದು 8 ವರ್ಷದ ಬಕ್ರಾವಾಲ್ ಸಮುದಾಯ, ಅಲೆಮಾರಿ ಸಮುದಾಯಕ್ಕೆ ಸೇರಿದ ಹುಡುಗಿಯನ್ನು ದೇವಸ್ಥಾನದಲ್ಲಿ 8 ದಿನಗಳ ಕಾಲ ಸತತವಾಗಿ ರೇಪ್ ಮಾಡಿ 8 ವರ್ಷದ ಹುಡುಗಿನ ಕೊಂದಾಕಿದ್ರು. ಕೊಂದಾಕದ ಆರೋಪಿಗಳ ಪರವಾಗಿ ಜಮ್ಮುವಿನಲ್ಲಿ ಬಿ ಜೆ ಪಿನವರು ರಾಷ್ಟ್ರಧ್ವಜ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಆ ಆರೋಪಿಗಳ ಪರವಾಗಿ ಪ್ರತಿಭಟನೆಯನ್ನು ಕೂಡ ಮಾಡಿ ನಿಮ್ಗೆ ಜ್ಞಾಪಕದಲ್ಲಿರ್ಬೋದು ಅಂತ ಬಕ್ರವಾಲ್ ಸಮುದಾಯ ಇದೆ, ಅವ್ರ ಫೈಲ್ಸ್ ಇದರಲ್ಲಿ ಇಲ್ಲ. ಅದೇ ರೀತಿಯಲ್ಲಿ ಗುಜ್ಜಾರ್ಗಳಿದ್ದಾರೆ, ಅಲ್ಲಿ ದಲಿತರಿದ್ದಾರೆ, ಕಾಶ್ಮೀರಿ ದಲಿತರು ಕೂಡ ಇದ್ದಾರೆ, ಇವರೆಲ್ಲರ ಫೈಲ್ಗಳು ಅದರಲ್ಲಿಲ್ಲ. ಆದರೆ ಇವರ ಪ್ರತಿಯೊಬ್ಬರ ಫೈಲು ಕೂಡ ಒಂದಕ್ಕೊಂದು ಸಾವಯವ ಸಂಬಂಧ ಇರ್ತದೆ. ಕಾಶ್ಮೀರಿ ಪಂಡಿತರ ಕಥನ, ಕಾಶ್ಮೀರಿ ಮುಸ್ಲಿಮರ ಕಥನವಿಲ್ಲದೆ ಅದು ಅಪೂರ್ಣವಾದದ್ದು. ಹಾಗೆ ಪರಸ್ಪರರ ಕಥನ ಕೂಡ ಒಟ್ಟಾರೆಯಾಗಿ ಐತಿಹಾಸಿಕ ಹಿನ್ನೆಲೆಯಲ್ಲಿ ಏನು ನಡೀತು ಅಂತ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ನಮಗೆ ಕಾಶ್ಮೀರಿ ಪಂಡಿತರ ಕಥನವೂ ಕೂಡ ಸಂಪೂರ್ಣವಾಗಿ ಅರ್ಥವಾಗೋದಿಲ್ಲ. ಆದ್ದರಿಂದ ಒಂದು ಐತಿಹಾಸಿಕ ಚಿತ್ರಣ ಏನು, ಏನು ನಡೀತು ಕಾಶ್ಮೀರದಲ್ಲಿ ನಿಜಕ್ಕೂ ಕೂಡ, ವಾಸ್ತವ ಏನಪ್ಪ ಅಂದರೆ ಕಾಶ್ಮೀರಿ ಪಂಡಿತರು ಸಾವಿರಾರು ಸಂಖ್ಯೆಯಲ್ಲಿ ಖಂಡಿತವಾಗಿ ಕಾಶ್ಮೀರಿ ಕಣಿವೆಯನ್ನು ಬಿಟ್ಟು ಜಮ್ಮುನಲ್ಲಿ ಇವತ್ತು ನೆಲೆಗೊಂಡಿದ್ದಾರೆ, ಅತ್ಯಂತ ದಾರುಣ ಪರಿಸ್ಥಿತಿಯಲ್ಲಿ ಬದುಕಿದ್ದಾರೆ. ಕಾಶ್ಮೀರಿ ಪಂಡಿತರು ಕಾಶ್ಮೀರದಲ್ಲಿದ್ದಾಗ ಅವರು ಸುಸ್ಥಿತಿನಲ್ಲಿ ಮತ್ತು ಕೆಲವರು ಐಷಾರಾಮದಲ್ಲಿ, ಕೆಲವರು ಮಧ್ಯಮ ವರ್ಗ ಮೇಲ್ಮಧ್ಯಮ ವರ್ಗದಲ್ಲೇ ಬದುಕಿದವರು, ಬಟ್ ಇವತ್ತು ಟೆಂಟ್ಗಳಲ್ಲಿ ಅತ್ಯಂತ ಭಿಕಾರಿಗಳಾಗಿ ಬದುಕುವಂಥ ಪರಿಸ್ಥಿತಿ ಬಂದಿದೆ. ಅವರು ಅಲ್ಲಿಗೆ ಬಂದು 32 ವರ್ಷದ ಮೇಲಾಯಿತು, ಯಾವ ಸರ್ಕಾರಗಳು ಏನು ಕೂಡ ಮಾಡಿಲ್ಲ ಅವರಿಗೆ. ಈ ಕಥನ ಸತ್ಯವೇ, ಬಟ್ ಇದು ಯಾಕೆ ನಡೀತು, ಹೇಗೆ ನಡೀತು ಮತ್ತು ಇದಕ್ಕೆ ಕಾರಣ ಏನು ಹಾಗೂ ಇದಕ್ಕೆ ಪರಿಹಾರ ಏನು,
ಯಾಕಂದ್ರೆ ಸತ್ಯದ ಕಥೆಯನ್ನು ನಾವು ಹೇಳ್ತೀವಿ ಅಂತಂದರೆ ಜವಾಬ್ದಾರಿ ಏನಾಗುತ್ತೆ ಒಬ್ಬ ಕಲಾತ್ಮಕವಾಗಿ ಚಿತ್ರ ತೆಗೆಯೊಂದು ಅಂತಂದರೆ ಅದರ ಪರಿಣಾಮ ಏನಿರಬೇಕು, ಅದು ಯಾವ ರೀತಿಯ, ಯಾಕಂದರೆ ಕಲಾತ್ಮಕತೆ ಅನ್ನೋದು ನೋಡುಗನಲ್ಲಿ ಒಂದು ಭಾವನೆಯನ್ನು ಸ್ಫುರಿಸುತ್ತೆ, ಒಂದು ರಾಜಕೀಯವನ್ನು ಕೊಡುತ್ತೆ, ಅದು ಪರಿಹಾರದ ಕಡೆಗೆ ಇರಬೇಕಲ್ಲ. ಪರಿಣಾಮ ಅದರ ಕಾರಣಗಳನ್ನು ಹುಡುಕಬೇಕು, ಪರಿಹಾರಗಳನ್ನು ಸಾಧ್ಯತೆಗಳನ್ನು ಪರಿಶೀಲಿಸಬೇಕು. ಆ ಕಾರಣದಿಂದ ಒಟ್ಟಾರೆ ಒಂದು ಐತಿಹಾಸಿಕ ಚಿತ್ರಣದಲ್ಲಿ ಏನು ಎಲ್ಲ ಫೈಲ್ಗಳ ಸಾವಯವ ಸಂಬಂಧದಲ್ಲಿ ಇದನ್ನೊಂಚೂರು ಕಾಶ್ಮೀರಿ ಫೈಲ್ಸ್ ಚಿತ್ರವನ್ನು ಕೂಡ ಇಟ್ಟು ನೋಡಬೇಕಾಗುತ್ತೆ. ಆದ್ದರಿಂದ ಕಾಶ್ಮೀರಿಯ ಈ ರೀಲ್ ಫೈಲ್ಸ್ಗಳನ್ನ ಬಿಟ್ಟು ರಿಯಲ್ ಫೈಲ್ಸ್ ಏನು ಅನ್ನೋದನ್ನು ಒಂಚೂರು ನೋಡೋಣ. ನೀವು ಇತಿಹಾಸದುದ್ದಕ್ಕೂ ನೋಡಿದ್ರೆ ಯಾವಾಗ ಈ ನಮ್ಮ ದೇಶದಲ್ಲಿ ನಾಗರಿಕತೆ ಶುರುವಾಯಿತೋ ಹೆಚ್ಚು ಕಡಿಮೆ ಆ ಕಾಲಘಟ್ಟದಲ್ಲೇ ಕಾಶ್ಮೀರಿ ಕಣಿವೆನಲ್ಲೂ ಕೂಡ ನಾಗರಿಕತೆ ಶುರುವಾಯಿತು. ನಾಗ ಜನಾಂಗಕ್ಕೆ ಸೇರಿದಂಥ ಜನ ವಿಸ್ತೃತವಾಗಿ ಅಲ್ಲಿ ಬದುಕಿದ್ರು ಅಂತ ಈಗ ಕಲ್ಹಣನ ರಾಜತರಂಗಣಿಯನ್ನು ನೀವು ಸಂಶೋಧನಾತ್ಮಕವಾಗಿ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಅದರಲ್ಲೆಲ್ಲ ಕಂಡು ಬರ್ತದೆ. ಹಂಗೆ ಕಾಶ್ಮೀರದ ಇತಿಹಾಸದಲ್ಲಿ ನೋಡಿದ್ರೆ ಬುದ್ಧದ ಧರ್ಮ, ಶೈವ ಧರ್ಮ ಮತ್ತು ಇಸ್ಲಾಂ, ಇವು ಮೂರೂ ಕೂಡ ಪರಸ್ಪರ ಅಲ್ಲಿ ಪ್ರಭಾವವನ್ನು ಬೀರಿದವೆ. ಜನ ಅವೆಲ್ಲವನ್ನೂ ಕೂಡ ತಮ್ಮದಾಗಿ ಭಾವಿಸಿದ್ದಾರೆ, ಹಾಗೂ ಕೆಲವು ಸತಿ ಅದನ್ನು ಪ್ರಥಮವಾಗಿ ಪರಿಚಯಿಸಿದಾಗ ಕೆಲವರು ಅದನ್ನು ಒಂದು ರೀತಿ ಆಕ್ರಮಣಶೀಲವಾಗಿ ತಂದಿದ್ದಾರೆ, ಮತ್ತೊಂದು ಸತಿ ಅದನ್ನು ಇಡೀ ಜನರೇ ಅದನ್ನು ತಮ್ಮದಾಗಿ ಸ್ವೀಕರಿಸಿದ್ದಾರೆ. ಬುದ್ಧ ಧರ್ಮ ವಿಸ್ತೃತವಾಗಿ ಅಶೋಕನ ಕಾಲದಲ್ಲಿ, ಇಡೀ ಅಶೋಕ ಮತ್ತು ಕಲ್ಹಣನ ಕಾಲದಲ್ಲಿ ವಿಸ್ತೃತವಾಗಿ ಕಾಶ್ಮೀರದನ್ನು ವ್ಯಾಪಿಸ್ತವಾಗ ಸುಮಾರಷ್ಟು ಜನ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡರು. ಅಲ್ಲಿದ್ದಂಥ ರಾಜರುಗಳು ಕೂಡ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡರು, ಮತ್ತು ದೊಡ್ಡ ಮಟ್ಟದಲ್ಲಿ ಬೌದ್ಧ ವಿಹಾರಗಳು ಮತ್ತು ಬೌದ್ಧ ಧರ್ಮ ಜೀವನ ಧರ್ಮವೂ ಕೂಡ ಆಗಿದ್ದಂಥ ಕಾಲಘಟ್ಟ ಹೊಂದಿತ್ತು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬೌದ್ಧ ಧರ್ಮ ತನ್ನ ಸ್ಥಾಪನೆಯಲ್ಲಿ ವರ್ಣಾಶ್ರಮವನ್ನು ವಿರೋಧಿಸ್ತಾ ಬಂತು, ಹೀಗಾಗಿ ಬ್ರಾಹ್ಮಣ ಧರ್ಮ ಅಲ್ಲಿ ತುಂಬ ಬಲಹೀನವಾಗ್ಬಿಡ್ತು ಬೌದ್ಧ ಧರ್ಮ ಉಚ್ಛ್ರಾಯದಲ್ಲಿದ್ದಾಗ. ಇದರ ಬಗ್ಗೆ ಮಾತಾಡಿದ್ದೀವಿ ನಾವೀಗಾಗಲೇ. ಸೊ ಬೌದ್ಧ ಧರ್ಮದ ಉಚ್ಛ್ರಾಯವನ್ನು ಕಂಡು ಬ್ರಾಹ್ಮಣರು ಏನು ದುರ್ಬಲಗೊಂಡ್ರು, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬೃಹದ್ರಥನನ್ನು ಕೊಂದು ಪುಷ್ಯಮಿತ್ರ ಶೃಂಗ ಏನು ಒಂದು ಪ್ರತಿಕ್ರಾಂತಿಯನ್ನು ಮಾಡಿ ಬ್ರಾಹ್ಮಣ್ಯದ ಪುನಃಸ್ಥಾಪನೆಯನ್ನು ಮಾಡಾದ್ಮೇಲೆ ಶಂಕರಾಚಾರ್ಯರ ನೇತೃತ್ವದಲ್ಲಿ, ಅದಕ್ಕೂ ಮುಂಚೆ ಮಿಹಿರಕುಲನ ನೇತೃತ್ವದಲ್ಲಿ ಮತ್ತೆ ಬುದ್ಧ ಧರ್ಮದ ನಾಶಕ್ಕೆ ದೇಶಾದ್ಯಂತ ಒಂದು ದೊಡ್ಡ ಪ್ರಯೋಗಗಳು ನಡೀತು. ಮಿಹಿರಕುಲ ಅಂತಂದ್ಬಿಟ್ಟು ಬೌದ್ಧ ಧರ್ಮದಲ್ಲಿ ನೀವು ನೋಡಿದ್ರೆ ಇಡೀ ಬೌದ್ಧ ವಿಹಾರಗಳನ್ನು ನಾಶ ಮಾಡಿ ಬೌದ್ಧರನ್ನ ಕಂಡ ಕಡೆ ತರಿದು ಕತ್ತರಿಸಿ ಕೊಂದಂಥ ಇತಿಹಾಸ ಈ ಮಿಹಿರಕುಲನಿಗಿರ್ತದೆ. ಆ ನಂತರ ಶಂಕರಾಚಾರ್ಯರು ಕೂಡ ಏನು ಇಲ್ಲಿ ಕೇರಳದ ಕಾಲಟಿಯಿಂದ ಕಾಶ್ಮೀರದ ತನಕ ತಮ್ಮ ಪ್ರಯಾಣವನ್ನು ಮಾಡಿದ್ರು, ಉದ್ದಕ್ಕೂ ಕೂಡ ಬೌದ್ಧ ಧರ್ಮವನ್ನು ನಾಶಗೊಳಿಸ್ತಾ ಬ್ರಾಹ್ಮಣ್ಯವನ್ನು ಸ್ಥಾಪಿಸುವುದೇ ಅವರ ಪ್ರಧಾನವಾದಂಥ ಒಂದು ಧ್ಯೇಯವೂ ಕೂಡ ಆಗಿತ್ತು. ಇದು ಅತ್ಯಂತ ಹಿಂಸಾತ್ಮಕವಾಗಿಯೂ ಆಯಿತು, ಇದು ಆಧ್ಯಾತ್ಮಿಕವಾಗಿಯೂ ಆಯಿತು, ಭೌತಿಕವಾಗೂ ಕೂಡ ಆಗಿದ್ದನ್ನು ನಾವು ಗಮನಿಸ್ತೀವಿ. ಅಲ್ಲಿ ಶೈವ ಧರ್ಮ ಮತ್ತೆ ವಿಶೇಷವಾಗಿ ಪ್ರಚಲಿತಕ್ಕೆ ಬಂತು. ಶೈವ ಧರ್ಮವನ್ನು ಅನುಸರುವಂಥ ಹಲವಾರು ಹಿಂದೂ ರಾಜರುಗಳು ಕೂಡ ಅಲ್ಲಿ ಅಧಿಕಾರವನ್ನು ಮಾಡಿದ್ರು. 12ನೇ ಶತಮಾನದಲ್ಲಿ ಪ್ರಾರಂಭದಲ್ಲಿ ಏನು 7ನೇ ಶತಮಾನದಲ್ಲೇ ಇಲ್ಲೂ ಕೂಡ ಭಾರತಕ್ಕೆ ಸೂಫಿ ಧರ್ಮದಲ್ಲಿ ಅಂದರೆ ಪ್ರೀತಿ ಮತ್ತು ಅಂತಃಕರಣದ ರೂಪದಲ್ಲಿ ಇಸ್ಲಾಂ ಏನು ಭಾರತಕ್ಕೆ ಪರಿಚಯ ಆಯಿತು. ಅದರ 1-2 ಶತಮಾನಗಳ ನಂತರ ಕಾಶ್ಮೀರಕ್ಕೂ ಅದು ಪರಿಚಯ ಆಯಿತು. ಕಾಶ್ಮೀರದ ಒಬ್ಬ ರಾಜನೇ ಆಗಿದ್ದಂಥ ಟಿಬೆಟಿನ ಮೂಲದ ಒಬ್ಬ ಹಿಂದೂ ರಾಜನೇ ಮೊಟ್ಟ ಮೊದಲಿಗೆ ಇಸ್ಲಾಮಿಗೆ ಮತಾಂತರಗೊಳ್ಳುತ್ತಾನೆ 13ನೇ ಶತಮಾನದಲ್ಲಿ. ಆ ನಂತರದಲ್ಲಿ ಇಸ್ಲಾಮು ಮತ್ತು ಶೈವ ಹಾಗೂ ಬುದ್ಧ ಇವುಗಳ ನಡುವೆ ಒಂದು ರೀತಿಯ ಸಮ್ಮಿಶ್ರ ಸಂಸ್ಕೃತಿನೇ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತೆ. ನೀವು ಅಲ್ಲಿ ಅದಾದ ನಂತರ ನೋಡಿದ್ರೆ ಅಕ್ಬರಲ್ಲಿ ಆಡಳಿತ, ಮುಗಲರ ಆಡಳಿತ ಶುರುವಾಗುತ್ತೆ. ನೇರವಾಗಿ ಎಲ್ದಿದ್ರು ಕೂಡ ತಮ್ಮ ಸಾಮಂತ್ರ ಮೂಲಕ ಅಲ್ಲಿ ಆಡಳಿತವನ್ನು ಶುರು ಮಾಡ್ತಾರೆ. ಮುಗಲರ ನಂತರ ಅಲ್ಲಿ ಆ ನಂತರದಲ್ಲಿ ಬರುವಂಥ ಅಫ್ಘನ್ನರ ನಂತರ ಅದನ್ನು ಆಕ್ರಮಣ ಮಾಡ್ತಾರೆ. 1819ರಲ್ಲಿ ಸಿಖ್ಖರು ಅಲ್ಲಿ ತಮ್ಮ ನೇತೃತ್ವದಲ್ಲಿ ಆಡಳಿತವನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಸಿಖ್ಖರಿಗೂ ಮತ್ತು ಆಂಗ್ಲರಿಗೂ ದೊಡ್ಡ ಯುದ್ಧ ನಡೆದಾಗ, 3 ಆಂಗ್ಲೋ ಸಿಖ್ ಯುದ್ಧ ನಡೀತದೆ. 1856ರಲ್ಲಿ ಕೊನೆಯ ಆಂಗ್ಲೋ ಸಿಖ್ ಯುದ್ಧ ನಡೆದಾಗ ಈ ಸಿಖ್ಖರ ಸೇನಾಧಿಪತಿಯಾಗಿದ್ದಂಥ ಗುಲಾಬ್ ಸಿಂಗ್, ಆತ ಡೋಗ್ರಾ ಒಂದು ರಜಪೂತ ಮನೆತನಕ್ಕೆ ಸೇರಿದವನು, ಆತ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡೋದಿಲ್ಲ. ಇದು ಈ ಕಾರಣಕ್ಕಾಗಿಯೂ ಕೂಡ ಬ್ರಿಟಿಷರು ಆ ಕೊನೆಯ ಯುದ್ಧದಲ್ಲಿ ಒಂದು ರಾಜಿ ಸಂಧಾನಕ್ಕೆ ಬರಲೇಬೇಕಾಗುತ್ತೆ. ಆಗ ಒಂದು ಅಮೃತಸರ್ ಟ್ರೀಟಿ ಅಂತ ಒಂದು ಲಾಹೋರ್ನಲ್ಲಿ ಆ ಒಪ್ಪಂದ ಇರುತ್ತೆ, ಅಮೃತಸರದಲ್ಲಿ ಆ ಒಪ್ಪಂದವನ್ನು ಘೋಷಣೆ ಮಾಡ್ತಾರೆ. ಆ ಅಮೃತಸರ್ ಒಪ್ಪಂದದ ಪ್ರಕಾರ ಬ್ರಿಟಿಷರು ಸಿಖ್ಖರ ವಿರುದ್ಧ ಗೆಲುವನ್ನು ಸಾಧಿಸುವುದಕ್ಕೆ ಡೋಗ್ರಾ ಗುಲಾಬ್ ಸಿಂಗ್ ರಾಜ ಸಹಕರಿಸಿದ್ದಕ್ಕೆ ಇಡೀ ಕಾಶ್ಮೀರ ಪ್ರಾಂತ್ಯವನ್ನು 75 ಲಕ್ಷ ರೂಪಾಯಿಗೆ ಆತನಿಗೆ ಮಾರ್ಬಿಡ್ತಾರೆ. ಇದರಿಂದಾಚೆಗೆ ಇಡೀ ಕಾಶ್ಮೀರದ ಮತ್ತೊಂದು ಆಧುನಿಕ ಇತಿಹಾಸ ಪ್ರಾರಂಭಗೊಳ್ಳುತ್ತದೆ. ಇದರ ನಡುವೆ ನೀವು ನೋಡಿದ್ರೆ ಇಲ್ಲಿ ಶತಮಾನಗಳ ಕಾಲ ಬೌದ್ಧ ಧರ್ಮ, ಶತಮಾನಗಳ ಕಾಲ ಶೈವ ಧರ್ಮ, ಶತಮಾನಗಳ ಕಾಲ ಈ ಸೂಫಿ ರೂಪದ ಇಸ್ಲಾಂ ಧರ್ಮ, ಇವೆಲ್ಲವೂ ಕೂಡ ಸಾಮಾಜಿಕ ಜನಜೀವನದಲ್ಲಿ ಹಾಸುಹೊಕ್ಕಾಗೋಗಿದೆ. ಯಾರು ಅಂದರೆ ಎಲ್ಲ ಯಾರೂ ಕೂಡ ಬಲವಂತವಾಗಿ ಖಡ್ಗವನ್ನು ತೋರಿಸಿ ನಿರಂತರವಾಗಿ ಮತಾಂತರ ಮಾಡುವಂಥದ್ದು ಎಲ್ಲೂ ಆಗಿಲ್ಲ, ಇಲ್ಲೂ ಕೂಡ ಆಗೋದಿಲ್ಲ. ಸಾಮಾಜಿಕ ಜೀವನದಲ್ಲಿ ಹೆಂಗಾಗುತ್ತೆ, ಉದಾಹರಣೆಗೆ ಹೆಂಗೆ ಅವರು ತಮ್ಮ ಒಂದು ಅಧ್ಯಾತ್ಮವನ್ನು ಮತ್ತು ಸಹಬಾಳ್ವೆಯನ್ನು ಕಂಡುಕೊಂಡಿರೋದ್ರೆ 2 ಉದಾಹರಣೆಗಳು ನಿಮ್ಗೆ ಹೇಳ್ಬೋದು. ಈ ನಮ್ಮ ಕರ್ನಾಟಕದಲ್ಲಿ ವಚನ ಚಳುವಳಿನಲ್ಲಿ ನಾವೇನು ಅಕ್ಕಮಹಾದೇವಿ ಅಂತ ಹೇಳ್ತೀವಿ, ಅದೇ ರೀತಿಯಲ್ಲಿ
ಅಲ್ಲೂ ಕೂಡ ಕಾಶ್ಮೀರದಲ್ಲಿ 13ನೇ ಶತಮಾನದಲ್ಲಿ ಲಲ್ಲೇಶ್ವರಿ ಅಂತನ್ಬಿಟ್ಟು ಅಕಮಾಯದೇವಿ ತರನೇ ಮನೆತನಗಳನ್ನೆಲ್ಲ ತೊರೆದು ಐಷಾರಾಮಿ ಜೀವನವನ್ನು ತೊರೆದು ಎಲ್ಲರಲ್ಲೂ ಇರುವಂತಹ ದೇವನನ್ನು ಅನ್ವೇಷಣೆ ಮಾಡುವ ದಿಕ್ಕಿನಲ್ಲಿ ಆಕೆ ಒಂದು ಇಡೀ ಸಮಾಜದಲ್ಲಿ ಪ್ರವಾಸ ಹೊರಡ್ತಾಳೆ. ಆ ಲಲ್ಲೇಶ್ವರಿಯನ್ನು ಹಿಂದೂಗಳು ಲಲ್ಲೇಶ್ವರಿ ಅಂದರೆ, ಮುಸ್ಲಿಮರು ಲಾಲ್ ದೇಡ್ ಅಂತೇಳಿ ಆಕೆಯನ್ನು ಗೌರವಿಸ್ತಾರೆ, ತಮ್ಮ ಗುರು ಅಂತನ್ಬಿಟ್ಟು ಪೂಜಿಸ್ತಾರೆ. ಅದೇ ರೀತಿ ಚರಾರೆ ಶರೀಫ್ ಅಂತ ಬರುತ್ತೆ ಶ್ರೀನಗರದಿಂದ ಕೆಲವೇ ಕಿಲೋಮೀಟರ್ ದೂರಗಳಲ್ಲಿ, ಅಲ್ಲಿ ನಂದ ಋಷಿ ಅಂತೇಳಿ ಹಿಂದೂಗಳು ನಂಬುವ ಮತ್ತು ನೂರುದ್ದೀನ್ ಚಿಶ್ತಿ ಅಂತನ್ಬಿಟ್ಟು ಮುಸ್ಲಿಮರು ಕರೆಯುವಂತಹ ಒಬ್ಬ ದೊಡ್ಡ ಸಂತ ಇದ್ದಾನೆ. ಆ ಸಂತನೂ ಕೂಡ ಇಸ್ಲಾಂನಲ್ಲಿರುವಂತಹ ಮೂಲಭೂತವಾದತನ ಅಥವಾ ಒಂದು ಪುರೋಹಿತ ಶಾಹಿತನವನ್ನು ವಿರೋಧಿಸ್ತಾ, ನಂದ ಋಷಿ ಕೂಡ ಬ್ರಾಹ್ಮಣ್ಯವನ್ನು ವಿರೋಧಿಸ್ತಾ, ಒಂದು ರೀತಿ ಸೂಫಿ ಮತ್ತು ಶೈವದ ಆಧ್ಯಾತ್ಮವನ್ನು ಬೆರೆತು ಬಾಳದಂಥ ಒಂದು ಹೊಸ ಬಗೆಯ ಒಂದು ಸಂಕರ ಅಥವಾ ಸಮ್ಮಿಶ್ರ ಒಂದು ಸಿಂಕ್ರೆಟಿಕ್ ಸೌಹಾರ್ದಯುತವಾದಂಥ ಒಂದು ತಾಣಗಳು ಅಲ್ಲಿ ಹುಟ್ಕೊಳ್ತವೆ. ಈ ಥರ ನೂರಾರು ತಾಣಗಳಿವೆ ಮತ್ತು ಇತ್ತೀಚಿನವರೆಗೂ ಈಗಲೂ ಕೂಡ ಇವೆಲ್ಲವೂ ದೇವಸ್ಥಾನಗಳು, ಬೌದ್ಧ ವಿಹಾರಗಳು ಸಾಕಷ್ಟು ಕಣ್ಮರೆಯಾಗಿದ್ದಾವೆ. ಕೆಲವು ಜೈನ ಬಸತಿಗಳು, ಕೆಲವೇ ಕೆಲವು ಬೌದ್ಧ ವಿಹಾರಗಳು, ಸಾವಿರಾರು ದೇವಸ್ಥಾನಗಳು ಮತ್ತು ಸಾವಿರಾರು ದರ್ಗಗಳು ಸಹಬಾಳ್ವೆ ಮಾಡ್ತಿವೆ ಈಗಲೂ ಕೂಡ. ಇದ್ರ ಬಗ್ಗೆ ಬೇರೆ ಏನೇ ಸರ್ಕಾರ ಹೇಳಿದ್ರು ಕೂಡ ಸರ್ಕಾರದ ಅಂಕಿಅಂಶನೇ ನೋಡಿದ್ರೆ, ಮೊದಲು ಅದ್ವಾನಿಯವರು 1993ರಲ್ಲಿ 6500 ಏನು ದೇವಸ್ಥಾನಗಳು ನಾಶ ಆಗಿದ್ದಾವೆ ಅಂದರು. ಅದಕ್ಕೆ ಕಾಶ್ಮೀರದ ಸರ್ಕಾರವೇ ತಹಶೀಲ್ದಾರೊಬ್ಬರನ್ನ ನೇಮಕ ಮಾಡಿ ಏನಾದರೂ ಆ ಥರ ಹಲ್ಲೆ ಆಗಿದೆಯಾ ಅಂತಂದ್ಬಿಟ್ಟು ಅಂಕಿಅಂಶ ತೆಗೆದು ನೋಡೋಕೆ ಕೇಳಿದಾಗ ಆ ಥರದ್ದೇನು ಆಗಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಬಂತು. ಯಾಕಂದರೆ ಸಹಬಾಳ್ವೆ, ಹಲವಾರು ಧರ್ಮಗಳ ಸಹಬಾಳ್ವೆ ಕಾಶ್ಮೀರಿ ಜನರ ಜೀವನದಲ್ಲಿ ಶತಮಾನಗಳದ್ದುದ್ದಕ್ಕೂ ಹಾಸು ಹಕ್ಕಾಗಿ ಬಂದ್ಬಿಟ್ಟಿದೆ. ಅದು ಪಂಡಿತರಿಗೂ ಹೌದು, ಮುಸ್ಲಿಮರಿಗೂ ಹೌದು, ಅಲ್ಲಿರುವಂಥ ಇತರ ಎಲ್ಲ ಸಮುದಾಯಗಳಿಗೂ ಕೂಡ ಹೌದು. ಸೊ 1856ರಲ್ಲಿ ಡೋಗ್ರಾ ರಾಜರ ಒಡೆತನಕ್ಕೆ ಇಡೀ ಕಾಶ್ಮೀರ ಬಂದಾದ ಮೇಲೆ ಅಲ್ಲಿಂದಾಚೆಗೆ ಒಂದು ಹೊಸ ಬಗೆಯ ಒಂದು ರಾಜಕೀಯ ಆರ್ಥಿಕತೆನೇ ಅಲ್ಲಿ ಪ್ರಾರಂಭ ಆಗುತ್ತೆ. ಇಡೀ ಕಾಶ್ಮೀರವನ್ನು ಕೊಂಡುಕೊಂಡಂಥ ರಾಜ ಆಗಿದ್ದ ಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯಾಪಾರವೋ ದೊಡ್ಡ ದೊಡ್ಡದಲ್ಲಿ ಕೈಗಾರಿಕೆಗಳೋ ಏನೂ ಅಲ್ಲವಲ್ಲ. ಅಲ್ಲಿ ಇದ್ದದ್ದು ಪ್ರಧಾನವಾಗಿ ಏನಪ್ಪ ಅಂದರೆ ಭೂಮಿ, ರೈತರಲ್ಲಿ ಗೇಮೆ ಮಾಡಬೇಕು, ದುಡಿಬೇಕು. ರೈತರು ದುಡಿದಲ್ಲಿ ಅರ್ಧ ಭಾಗ ಅವರು ಕೊಟ್ಟು ಇನ್ನು ಅರ್ಧ ಭಾಗವೋ ಮುಕ್ಕಾಲು ಭಾಗವೋ ರಾಜರುಗಳು ಲೂಟಿ ಮಾಡಬೇಕು. ಎಲ್ಲ ಕಡೆಯೂ ಕೂಡ ಊಳಿಗಮಾನ್ಯ ದೊರೆಗಳು ಅದನ್ನೇ ಮಾಡ್ತಾ ಇದ್ದಿದ್ದು ಎಲ್ಲ ಕಾಲದಲ್ಲೂ ಕೂಡ. ಬ್ರಿಟಿಷರಾಗಿದ್ದರೇನು, ಅದಕ್ಕೇ ಕುವೆಂಪು ಹೇಳೋದು, ಯಾರಾದ್ರೇನು ನನ್ನ ಎಲ್ಲರೂ ಜಿಗಣೆಗಳೇ ನನ್ನ ನೆತ್ತರಿಗೆ ಅಂತೇಳಿ. ಡೋಗ್ರಾ ಆಗಿದ್ದರು, ಇಸ್ಲಾಮಿಕ್ ರಾಜರಾಗಿದ್ದರು, ಎಲ್ಲರೂ ಕೂಡ ಈ ರೀತಿ ರೈತರನ್ನು ಸುಲಿದೆ ತಮ್ಮ ಒಂದು ಬೊಕ್ಕಸವನ್ನು ತುಂಬಿಕೊಳ್ಬೇಕಾಗಿತ್ತು. ಈತ ಏನು ಮಾಡ್ದ, ಏನೊಂದಾಗ ಪರ್ಮನೆಂಟ್ ಲ್ಯಾಂಡ್ ಸೆಟಲ್ಮೆಂಟ್ ಆ್ಯಕ್ಟ್ ಅಂತ ಬ್ರಿಟಿಷರು ಪರಿಚಯಿಸಿದ್ರು. ಅಂದರೆ ಎಲ್ಲರ ಹತ್ರ ತೆರಿಗೆ ವಸೂಲಿ ಮಾಡೋಕ್ಕಾಗಲ್ವಲ್ಲ. ಸೊ ಸಾವಿರಾರು ನೂರಾರು ಹಳ್ಳಿಗಳನ್ನು ಕೆಲವು ದೊಡ್ಡ ದೊಡ್ಡ ಭೂಮಾಲೀಕರಿಗೆ ಬಿಟ್ಕೊಡ್ಬಿಡ್ಬೋದು, ಅವರು ವರ್ಷಕ್ಕೆ ಇಷ್ಟು ತೆರಿಗೆಯನ್ನು ಈ ರಾಜನಿಗೆ ಸಲ್ಲಿಸಬೇಕು, ಉಳಿದದ್ದನ್ನು ಅವ್ರು ಹೆಂಗೆ ಬೇಕಾದ್ರಲ್ಲಿ ಸುಲಿಗೆ ಮಾಡ್ಕೊಳ್ಬೋದು ಅನ್ನೋ ವ್ಯವಸ್ಥೆ ಏನಿತ್ತು. ಅದೇ ವ್ಯವಸ್ಥೆಯ ಭಾಗವಾಗಿ ಈತ ಒಂದು 100-200 ದೊಡ್ಡ ದೊಡ್ಡ ಜಮೀನ್ದಾರಗಳನ್ನ ಸೃಷ್ಟಿ ಮಾಡಿ ಅವ್ರಿಗೆ ಈ ಒಂದು ಭೂಮಾಲೀಕತ್ವವನ್ನು ಕೊಟ್ಟ. ಅದರಲ್ಲಿ 100ಕ್ಕೆ ಸುಮಾರು 80 ಭಾಗ ಇದ್ದದ್ದು ಪಂಡಿತರು ಹಾಗೂ ಕೇವಲ 10% ಅಷ್ಟು ಮುಸ್ಲಿಂ ಭೂಮಾಲೀಕರು ಕೂಡ ಇದ್ದರು. ಇವರ ಕೈ ಕೆಳಗೆ ಮುಂದಿನ ಒಂದು 165 ವರ್ಷ ಏನಿದೆ ಅಲ್ಲಿ ಪ್ರಧಾನವಾಗಿ ರೈತಾಪಿಗಳಿದ್ದಿದ್ದು ಮುಸ್ಲಿಮರು. ಯಾಕಂದರೆ ಮೊದಲು ದೋಗ್ರಾ ಆಳ್ವಿಕೆ ಕಾಶ್ಮೀರದಲ್ಲಿ ಶುರುವಾದಾಗ ಪಂಡಿತರು ಮತ್ತು ಮುಸ್ಲಿಮರು ಇಬ್ಬರು ಸಮಾನವಾಗಿ ಶೋಷಣೆಗೊಳಗಾಗಿದ್ದರು. ಆದರೆ ನಿಧಾನಕ್ಕೆ ಪಂಡಿತರು ಅವರಿಗಿದ್ದಂಥ ಓದು ಇತ್ಯಾದಿ ಕಾರಣಗಳಿಗಾಗಿ ನಿಧಾನಕ್ಕೆ ಅವರು ನೌಕರಶಾಹಿನಲ್ಲೂ ಕೂಡ ಬೆಳೆದರು ಹಾಗೂ ಆಡಳಿತಾರೂಢ ಅರಸರಿಗೆ ಹತ್ತಿರವಾಗೋದ್ರ ಮೂಲಕ ಸುಮಾರಷ್ಟು ಅವರಲ್ಲಿ ಕೆಲವು ಜನ ಒಂದಷ್ಟು ಭಾಗದ ಜನ ಈ ರೀತಿಯಾದಂಥ ಒಂದು ಸಂಪತ್ತನ್ನು ಕೂಡ ಪಡ್ಕೊಂಡ್ರು ಹಾಗೂ ಕಾಶ್ಮೀರದ ಆಚೆಗೂ ಕೂಡ ಹೋಗಿ ಬ್ರಿಟಿಷರ ಜೊತೆಗೂ ಸೇರಿಕೊಂಡು ಹಲವಾರು ಕಡೆ ಅವರು ತಮ್ಮ ಸಾಂಸ್ಕೃತಿಕ ಬಂಡವಾಳ ವಿದ್ಯೆ ಇವೆಲ್ಲ ಏನಿತ್ತು ಅದ್ರ ಮೂಲಕ ಬೆಳೆಯೋದಕ್ಕೂ ಕಾರಣ ಆಯಿತು. ಆದರೆ ಕಾಶ್ಮೀರಿ ಮುಸ್ಲಿಮರು ಪ್ರಧಾನವಾಗಿ 100ಕ್ಕೆ 90% ಕಾಶ್ಮೀರಿ ಮುಸ್ಲಿಮರು ರೈತಾಪಿಗಳಾಗಿ ಈ ಡೋಗ್ರಾ ರಾಜರುಗಳ ಕೆಳಗಡೆ ಅತ್ಯಂತ ಶೋಷಣೆಗೆ ಗುರಿಯಾಗಿದ್ದರು. 1920ರ ನಂತರ ಹೆಂಗೆ ಇಡೀ ಭಾರತದಾದ್ಯಂತ ದೊಡ್ಡ ಮಟ್ಟದ ಸ್ವಾತಂತ್ರ್ಯ ಹೋರಾಟ ಶುರುವಾಯಿತು ಅದೇ ರೀತಿಯ ಸ್ವಾತಂತ್ರ್ಯ ಹೋರಾಟ ಮತ್ತು ಆ ಸ್ವಾತಂತ್ರ್ಯ ಹೋರಾಟ ನಿಮಗೆ ಗೊತ್ತಿರೋ ಹಾಗೆ ಈ ದೇಶದಲ್ಲಿ ಸಮಾಜವಾದಿ ಭಗತ್ ಸಿಂಗ್ ಕಮ್ಯುನಿಸ್ಟ್ ಈ ಥರ ಎಲ್ಲ ಹೋರಾಟ ಬಂದಮೇಲೆ ಬರೀ ಬ್ರಿಟಿಷರು ಮಾತ್ರ ಭಾರತ ಬಿಟ್ಟು ಹೋಗಬೇಕು ಅಂತಿರಲಿಲ್ಲ ಸ್ವಾತಂತ್ರ್ಯಕ್ಕೆ ಅರ್ಥ. ಸ್ವಾತಂತ್ರ್ಯ ಅಂತಂದರೆ ಭೂಮಿ ಬಡವ್ರಿಗೆ ಸಿಗಬೇಕು, ಅಧಿಕಾರ ಬಡವ್ರಿಗೆ ಸಿಗಬೇಕು, ಬ್ರಿಟಿಷರು ಭಾರತ ಬಿಟ್ಟು ಹೋಗಬೇಕು ಅಂದರೆ ಹೊರಗಡೆ ಇರೋ ವಸಾಹತಾಶಯನೂ ಬಿಟ್ಟು ಹೋಗಬೇಕು. ಅಂಬೇಡ್ಕರ್ ಹೇಳೋ ಥರ ಆಂತರಿಕ ವಸಾಹತುಶಾಹಿ ಇಲ್ಲಿರುವಂಥ ಬ್ರಾಹ್ಮಣ್ಯ ಭೂಮಾಲೀಕತ್ವ ಇದರಿಂದಲೂ ಕೂಡ ವಿಮೋಚನೆ ಸಿಗಬೇಕು ಅನ್ನೋ ಹೋರಾಟ ನಡೆದಂತೆ ಕಾಶ್ಮೀರದಲ್ಲೂ ಹೋರಾಟ ನಡೆಯಿತು. ಕಾಶ್ಮೀರದ ಹೋರಾಟಕ್ಕೆ ನೇತೃತ್ವ ಕೊಟ್ಟಿದ್ದು ಆಗ ತಾನೇ ಹೊಸ ಬಗೆಯ ಓದನ್ನು ಮಾಡಿ ಬಂದಂಥ ಕೆಲವು ವಿದ್ಯಾವಂತ ಮುಸ್ಲಿಂ ಯುವಕರು. ಅವರಲ್ಲಿ ಶೇಖ್ ಅಬ್ದುಲ್ಲಾ ಅನ್ನೋಂಥವ್ರು ತುಂಬ ಮುಖ್ಯವಾದವರು.
ಶೇಖ್ ಅಬ್ದುಲ್ಲಾ 1937ರಿಂದಲೇ ನಮಗೆ ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಬೇಕು ಅನ್ನುವಂತಾದರೆ ಅದರ ಸಾರಾಂಶವೇ ಏನಪ್ಪ ಅಂತಂದರೆ ಈ ದೇಶ ಈ ನಮ್ಮ ಕಾಶ್ಮೀರ ಸ್ವತಂತ್ರಗೊಳ್ಳಬೇಕು ಬ್ರಿಟಿಷರಿಂದ ಅಷ್ಟು ಮಾತ್ರ ಅಲ್ಲ ಭೂಮಾಲೀಕತ್ವದಿಂದಲೂ ಕೂಡ ಡೋಗ್ರಾ ದೊರೆಗಳ ಈ ಒಂದು ದಮನದಿಂದಲೂ ಮುಕ್ತವಾಗಬೇಕು ಅಂತ ಒಂದು ದೊಡ್ಡ ಹೋರಾಟವನ್ನು ಪ್ರಾರಂಭಿಸ್ತಾರೆ ಸಹಜವಾಗಿಯೇ ದೊಡ್ಡ ಮಟ್ಟದಲ್ಲಿ ಮುಸ್ಲಿಂ ರೈತಾಪಿ ಸಮುದಾಯ ಬಡವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಬರೀ ರೈತಾಪಿ ಸಮುದಾಯ ಅಲ್ಲ ಇಡೀ ನಗರಗಳಲ್ಲಿ ಇದ್ದಂಥ ಮಧ್ಯಮ ವರ್ಗ ಅದರಲ್ಲಿ ಪಂಡಿತರು ಕೂಡ ಹೌದು ಪಂಡಿತೇತರ ಹಿಂದೂಗಳು ಹೌದು ಇದು ಕೇವಲ ಪ್ರಾರಂಭದಲ್ಲಿ ಅವರು ಜಮ್ಮು ಕಾಶ್ಮೀರ ಮುಸ್ಲಿಂ ಕಾನ್ಫರೆನ್ಸ್ ಅಂತ ಮಾಡ್ಕೋತಾರೆ ಆದರೆ ಇಡೀ ಕಾಶ್ಮೀರದ ಜನ ಸಪೋರ್ಟ್ ಕೊಡ್ತಿದ್ದಂಗೆ ಜಮ್ಮು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಮಾಡ್ಕೊಳ್ತಾರೆ ಕಾಶ್ಮೀರ ಒಂದು ರಾಷ್ಟ್ರೀಯತೆ ಅವಾಗ ನಿಮ್ಗೆ ಗೊತ್ತಿರೋ ಹಂಗೆ ಭಾರತ ಅನ್ನುವಂಥದ್ದು ಪ್ರಧಾನವಾಗಿ ಬ್ರಿಟಿಷ್ ಆಡಳಿತದ ಕೆಳಗಿದ್ದಂಥ ಇವರು ಇದ್ದಂಥವರು ಉಳಿದಂತೆ ಸುಮಾರು 540ಕ್ಕೂ ಹೆಚ್ಚು ಪ್ರಾವಿನ್ಸಸ್ ಇದ್ವು ಪ್ರಾಂತ್ಯಗಳಿದ್ವು ರಾಜರ ಆಳ್ವಿಕೆಯಲ್ಲಿದ್ದಂಥ ಪ್ರಾಂತ್ಯಗಳಿತ್ತು ಹೀಗಾಗಿ ಕಾಶ್ಮೀರ ತನ್ನದೇ ಆದಂಥ ಭಾಷೆ ಇದೆ ತನ್ನದೇ ಆದಂಥ ಸಂಸ್ಕೃತಿ ಇದೆ ತನ್ನದೇ ಆದಂಥ ಭೂಭಾಗವನ್ನು ಹೊಂದಿದೆ ಚರಿತ್ರೆಯುದ್ದಕ್ಕೂ ಒಂದು ಬಗೆಯ ಚರಿತ್ರೆಯನ್ನು ಎಲ್ಲರೂ ಕೂಡ ಸೇರ್ಕೊಂಡು ಬೆಳೆಸಿದ್ದೀವಿ ಪಂಡಿತರು ಮತ್ತು ಮುಸ್ಲಿಮರಿಬ್ಬರೂ ಕೂಡ ಹೀಗಾಗಿ ನಮ್ಮ ಕಾಶ್ಮೀರ ಸ್ವತಂತ್ರ ರಾಷ್ಟ್ರ ಆಗಬೇಕು ಕಾಶ್ಮೀರಿಯತ್ ಇದರ ಭೂಮಿಕೆ ಆಗಬೇಕು ಕಾಶ್ಮೀರಿಯತ್ ಅಂತಂದ್ರೇನು ಅದು ಇಸ್ಲಾಂ ಅಲ್ಲ ಅದು ಶೈವ ಅಲ್ಲ ಅದು ಬೌದ್ಧ ಅಲ್ಲ ಇವೆಲ್ಲವನ್ನೂ ಒಳಗೊಂಡಿರುವಂಥದ್ದು ಕಾಶ್ಮೀರಿಯತ್ ನಮ್ಮ ಇತಿಹಾಸದಲ್ಲಿ ಇವೆಲ್ಲವೂ ಇದೆ ಇವೆಲ್ಲದರ ಮಿಶ್ರಣವೇ ನಾವು ಒಂದೊಂದು ಬಿಂದು ಕಾಶ್ಮೀರಿಯನ್ನು ಎತ್ತಿದ್ರೂ ಕೂಡ ಅದರಲ್ಲಿ ಇಡೀ ಇತಿಹಾಸದ ಸಿಂಧುವನ್ನೇ ಸಿಗುತ್ತಾದ್ರಿಂದ ಈ ಕಾಶ್ಮೀರಿ ಎತ್ತನ್ನುವಂಥದ್ದು ಇತಿಹಾಸದಲ್ಲಿ ಇವೆಲ್ಲವನ್ನು ಒಳಗೊಂಡಿರಬೇಕು ಭವಿಷ್ಯದಲ್ಲಿ ಎಲ್ಲರಿಗೂ ಸಮಾನತೆಯನ್ನು ಕೊಡುವಂತಹ ಕಾಣಿಕೆಯನ್ನು ಹೊಂದಿರಬೇಕು ಅಂತ 1942ರಲ್ಲಿ ಅವರೊಂದು ಚಾರ್ಟರ್ ಆಫ್ ಡಿಮ್ಯಾಂಡ್ಸ್ ಬಿಡುಗಡೆ ಮಾಡ್ತಾರೆ ಅದನ್ನು ನೀವು ನೋಡಿದ್ರೆ ಭಾರತದ ಸ್ವಾತಂತ್ರ್ಯದ ಆಶಯದಲ್ಲಿ ಲಾಹೋರ್ನಲ್ಲಿ ಇಡೀ ನಮ್ಮ ಸ್ವಾತಂತ್ರ್ಯ ಹೋರಾಟ ಏನು ಘೋಷಣೆ ಮಾಡ್ತು ಎಲ್ಲವೂ ಅಧಿಕಾರ ಜನರಿಗೆ ಮತ್ತು ಭೂಮಿ ಎಲ್ಲವೂ ಬಡವರಿಗೆ ಅಂತ ಏನಿತ್ತು ಅದೇ ಅರ್ಥದ ಒಂದು ಘೋಷಣೆಯನ್ನು ಕೂಡ ಮಾಡ್ತಾರೆ ಅದರಲ್ಲಿ ಮಹಿಳಾ ಸ್ವಾತಂತ್ರ್ಯ ಹೆಂಗೆ ಸಿಗಬೇಕು ಕೂಲಿಗಳಿಗೆ ಸ್ವಾತಂತ್ರ್ಯ ಹೆಂಗೆ ಸಿಗಬೇಕು ಅಂತ ಬೇರೆ ಬೇರೆ ಚಾರ್ಟರ್ಗಳಿತ್ತು ಅದಕ್ಕೂ ಅವರ ಧರ್ಮಕ್ಕೂ ಯಾವ ಸಂಬಂಧವೂ ಇರಲಿಲ್ಲ ಅದೊಂದು ಧಾರ್ಮಿಕ ಚಾರ್ಟರ್ ಆಗೇ ಇರಲಿಲ್ಲ ಭವಿಷ್ಯದ ಆಧರಿಸಿದಂಥ ಚಾರ್ಟರ್ ಆಗಿತ್ತು ಇದು ಈ ಚಳುವಳಿ ಜನಪ್ರಿಯಗೊಳ್ತಾ ಇದ್ದಿದ್ದು ಆಗ ರಾಜ ಹರಿಸಿಂಗ್ ಗುಲಾಬ್ ಸಿಂಗ್ನ ಹಲವಾರು ಡೋಗ್ರಾ ರಾಜರು ಬೇರೆ ಬೇರೆ ಬದಲಾಗಿ ಆತನ ಕೊನೆ ಪೀಳಿಗೆ ರಾಜ ಹರಿಸಿಂಗ್ ಏನಿದ್ದ ಆತನಿಗೆ ದೊಡ್ಡ ಆತಂಕ ಹುಟ್ಟುತ್ತದೆ ಬರೀ ರಾಜ ಹರಿಸಿಂಗ್ ಅಲ್ಲ ಎಲ್ಲೆಲ್ಲಿ ಯಾವ ಯಾವ ರಾಜಪ್ರಾಂತ್ಯಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಭೂಮಾಲೀಕರ ವಿರುದ್ಧ ಉಳಿಗ ಮಾನ್ಯತೆ ವಿರುದ್ಧ ರೈತಾಪಿಗಳು ಬಂಡೆದ್ದಿದ್ರು ಅವರೆಲ್ಲರಲ್ಲೂ ಕೂಡ ಆತಂಕ ಹುಟ್ಟಿರುತ್ತೆ ಉದಾಹರಣೆಗೆ ಹೈದರಾಬಾದಿನ ನಿಜಾಮ ಇರ್ಬೋದು ಜುನಾಗಢ್ನ ರಾಜ ಇರ್ಬೋದು ತ್ರಿಪುರದ ಮಹಾರಾಜ ಇರ್ಬೋದು ಮಣಿಪುರದ ಮಹಾರಾಜ ಇರ್ಬೋದು ಇವರೆಲ್ಲರಿಗೂ ಕೂಡ ಭಾರತದಲ್ಲಿ ನಾವು ಒಗ್ಗೂಡ್ಬಿಟ್ರೆ ನಮ್ಮ ಉಳಿಗ ಮಾನ್ಯದ ಒಂದು ಹಿಡಿತ ಏನಿದೆ ಮತ್ತು ನಮಗೆ ಈ ಸಂಪತ್ತು ಏನಿದೆ ಅದು ಹೋಗ್ಬಿಡುತ್ತಾ ಅನ್ನೋದು ರೀತಿಯಲ್ಲೂ ಕೂಡ ಅವ್ರಿಗೆ ಒಂದು ದೊಡ್ಡ ಆತಂಕ ಇತ್ತು ಹೀಗಾಗಿ ಮಹಾರಾಜ ಹರಿಸಿಂಗು ಇದನ್ನ ಹೆಂಗೆ ನಿಭಾಯಿಸಬೇಕು ಹೆಂಗೆ ಇದನ್ನು ದಮನ ಮಾಡ್ಬೋದು ಅಂತ ಯೋಚನೆಯಲ್ಲಿದ್ದಾಗ ಅಲ್ಲಿ ಭೂಹೀನ ರೈತರು ಮತ್ತು ಕೂಲಿಗಳೇನು ಹೋರಾಟ ಮಾಡ್ತಿದ್ರು ಅದರ ವಿರುದ್ಧ ಈ ರಾಜರ ಬೆಂಬಲಕ್ಕೆ ಬಂದದ್ದು ಭಾರತದಲ್ಲಿದ್ದಂಥ ಹಿಂದೂ ಮಹಾಸಭಾ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವರು ರಾಜ ಹರಿಸಿಂಗ್ ವಿರುದ್ಧ ಅಲ್ಲಿರೋ ಮುಸ್ಲಿಮರು ಬಂಡಾಯ ಮಾಡ್ತಿದ್ದಾರೆ ಅಂತ ಕತೆ ಕಟ್ಟಿದ್ರು ಅದು ಮುಸ್ಲಿಮರ ವಿರುದ್ಧ ಬಂಡಾಯ ಅಲ್ಲ ನಿಮಗೆ ಗೊತ್ತಿರೋ ಹಾಗೆ ಅದು ಇದ್ದಂಥ ಭೂಮಾಲೀಕರ ವಿರುದ್ಧ ಇದ್ದಂಥ ಬಂಡಾಯ ಪಂಡಿತರೂ ಕೂಡ ಪಂಡಿತ ಒಬ್ಬ ಪ್ರಜ್ಞಾವಂತ ಪಂಡಿತರು ಕೂಡ ಈ ಬಂಡಾಯದಲ್ಲಿ ಭಾಗವಹಿಸಿದ್ರು ಅನ್ನೋದು ತುಂಬ ಮುಖ್ಯವಾದದ್ದು ದೊಡ್ಡ ಮಟ್ಟದಲ್ಲಿ ಕಾಶ್ಮೀರಿ ಮಹಿಳೆಯರು ಮುಸ್ಲಿಂ ಮಹಿಳೆಯರು ಹಿಂದೂ ಮಹಿಳೆಯರು ಕೂಡ ಏನು ಇವ್ರದ್ದೊಂದು ಫೌಜ್ ಕಟ್ಕೊಂಡಿದ್ರು ಹೋರಾಟ ಮಾಡುವುದಕ್ಕೆ ಅದರ ಭಾಗವಾಗಿದ್ದರು ಇಂಥ ಒಂದು ಕಡೆ ಅದಕ್ಕೊಂದು ಕೋಮುವಾದಿ ಕಲರ್ ಕೊಡುವುದಕ್ಕೆ ಇವರು ಮುಸ್ಲಿಂ ರೈತಾಪಿ ಅವರು ಹಿಂದೂ ರಾಜ ಇದು ಮುಸ್ಲಿಂ ಹಿಂದೂ ಸಂಘರ್ಷ ಅನ್ನೋ ರೀತಿ ಪ್ರಯತ್ನ ಪಟ್ಟರು ಆದರೆ ಸಹಜವಾಗಿಯೇ ಆಗಿದ್ದ ಕಾಲಘಟ್ಟ ಆಗಿನ ಯುಗ ಧರ್ಮದಲ್ಲಿ ಅಷ್ಟರ ಮಟ್ಟಿಗೆ ಹಿಂದೂ ಮಹಾಸಭಾ RSSನ ಪ್ರಚಾರಗಳು ಮುಂದಕ್ಕೆ ಹೋಗೋದಿಲ್ಲ ಅದಾದ ನಂತರದಲ್ಲಿ ಭಾರತದ ವಿಭಜನೆ ಆಗುತ್ತೆ ಬ್ರಿಟಿಷರು ಭಾರತ ಬಿಟ್ಟು ಹೋಗ್ತಾರೆ ಈ 545 ರಾಜ ಸಂಸ್ಥಾನಗಳು ಭಾರತಕ್ಕೆ ಸೇರಬೇಕಾ ಪಾಕಿಸ್ತಾನಕ್ಕೆ ಸೇರಬೇಕಾ ಅನ್ನೋ ಪ್ರಶ್ನೆ ಬಂದಾಗ ಆ ಹಕ್ಕನ್ನು ಆ ಅಧಿಕಾರವನ್ನು ಆಯಾ ಸಂಸ್ಥಾನಗಳಿಗೆ ಬಿಟ್ಟುಕೊಡ್ತಾರೆ ಅಂದರೆ ಯಾವ್ಯಾವ ಯಾವ ಸಂಸ್ಥಾನ ಎಲ್ಲಿಗೆ ಬೇಕಾದ್ರೂ ಸೇರ್ಬೋದು ಅಲ್ಲಿ ಸಾಧ್ಯವಾದಲ್ಲಿ ಅಲ್ಲಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಬೇಕು ಇಲ್ಲ ಅಂತಂದರೆ ಈ ಭಾರತದ ರಾಜರು ಪಾಕಿಸ್ತಾನದ ದೊರೆಗಳು ಯಾರ ಹೊಸ ಏನು ಮಂತ್ರಿಮಂಡಲ ಬರುತ್ತೆ ಕ್ಯಾಬಿನೆಟ್ ಅವ್ರ ಜೊತೆ ಒಪ್ಪಂದ ಮಾಡ್ಕೊಳ್ಬೇಕು ಇದು ಇದ್ದಂಥ ಪದ್ಧತಿ ಆಗ ಬಹುಪಾಲು ಸಂಸ್ಥಾನಗಳು ಭಾರತ ಅಥವಾ ಪಾಕಿಸ್ತಾನಕ್ಕೆ ಸೇರಿಕೊಂಡು ಮೂರು ಸಂಸ್ಥಾನಗಳು ಮಾತ್ರ ಎಲ್ಲಿಗೆ ಸೇರಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮೀನಾಮೇಷ ವ್ಯಕ್ತಪಡಿಸ್ತಿದ್ವು ಅದರಲ್ಲಿ ಒಂದು ಹೈದರಾಬಾದಿನ ನಿಜಾಮ ಎರಡು ಜುನಾಗಢ್ ಸಂಸ್ಥಾನ ಮೂರನೇದು ಕಾಶ್ಮೀರ ಇದರಲ್ಲಿ ಹೈದರಾಬಾದ್ ನಿಜಾಮ ಮತ್ತು ಕಾಶ್ಮೀರ ಇವೆರಡು ತದ್ವಿರುದ್ಧವಾದದ್ದು ಹೈದರಾಬಾದ್ ನಿಜಾಮ ಮುಸ್ಲಿಮು ಪ್ರಧಾನವಾಗಿ ಅಲ್ಲಿದ್ದಂಥ ರೈತಾಪಿಗಳು ಯಾರಪ್ಪ ಅಂತಂದರೆ ಹಿಂದೂಗಳು ಹೈದರಾಬಾದ್ ನಿಜಾಮಿನ ಜೊತೆಗೆ ದೊಡ್ಡ ದೊಡ್ಡ ಹಿಂದೂ ಭೂಮಾಲೀಕರು ಸೇರ್ಕೊಂಡಿದ್ರು ಆದರೆ ರೈತಾಪಿಗಳು ಮಾತ್ರ ಬಹುಮಾಡಿ ಇದ್ದದ್ದು ಯಾರಪ್ಪ ಅಂತಂದರೆ ಹಿಂದೂಗಳು ಅಲ್ಲಿ ಕಾಶ್ಮೀರದಲ್ಲೇನಪ್ಪ ಅಂದರೆ ಪ್ರಧಾನವಾಗಿ ಪಂಡಿತರು ಮತ್ತು ದೋಗ್ರಾ ರಾಜ ಹಿಂದೂ ರಾಜ ಅವ್ರ ವಿರುದ್ಧ ಇದ್ದದ್ದು ಯಾರಪ್ಪ ಅಂದರೆ ಮುಸ್ಲಿಂ ರೈತಾಪಿ ಇಲ್ಲಿ ನೋಡಿದ್ರೆ ಇವರಿಬ್ಬರೂ ಕೂಡ
ಭಾರತದೊಳಗೆ ಸೇರೋದಕ್ಕೆ ಒಪ್ಪಿರಲಿಲ್ಲ. ಮುಸ್ಲಿಂ ಆಗಿದ್ದಂಥ ನಿಜಾಮ, ಹಿಂದೂ ಆಗಿದ್ದಂಥ ಹರಿಸಿಂಗ್ ಇವರಿಬ್ಬರಿಗೂ ಕೂಡ ಭಾರತದಲ್ಲಿ ಸೇರಕ್ಕೆ ಇಷ್ಟ ಇರಲಿಲ್ಲ. ಯಾಕಪ್ಪ ಅಂತಂದರೆ ಒಟ್ಟಾರೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಘೋಷಿತ ಆಶಯ ಏನಿತ್ತಪ್ಪ ಅಂತಂದರೆ ಭೂಮಾಲೀಕತ್ವ ಉಳಿಗಮಾನ್ಯತೆಯನ್ನು ನಿವಾರಣೆ ಮಾಡಿ ಸರ್ವರಿಗೂ ಸಮಾನತೆ ಹಕ್ಕು ಕೊಡ್ತೀವಿ ಅನ್ನೋದಿತ್ತು. ಆದರೆ ನಿಮಗೆ ಗೊತ್ತಿರೋ ಹಾಗೆ ವಲ್ಲಭಾಯಿ ಪಟೇಲ್ ಅವರು ಮಿಲಿಟ್ರಿಯನ್ನು ದೂಡಿಸಿ ಹೈದರಾಬಾದ್ ನಿಜಾಮನ್ನು ನಾಶ ಮಾಡಿ ಕಮ್ಯುನಿಸ್ಟ್ರನ್ನು ಕೂಡ ಕೊಂದಾಕ್ಬಿಟ್ಟು ಅದನ್ನು ವಶಪಡಿಸ್ಕೊಳ್ತಾರೆ. ಆದರೆ ಕಾಶ್ಮೀರದ ಪ್ರಶ್ನೆ ಬಂದಾಗ ಕಾಶ್ಮೀರದಲ್ಲಿ ಹಿಂದೂ ರಾಜ ಅಲ್ಲ, ಆಗ ಕಾಶ್ಮೀರದ ರಾಜನನ್ನು ಓಲೈಸೋದಕ್ಕೆ ಆರ್ ಎಸ್ ಎಸ್ಸನ್ನು ಕಳಿಸ್ಕೊಡ್ತಾರೆ. ಗೋಳ್ವಾಲ್ಕರ್ ಅವ್ರಿಗೆ ಮಾತಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಆದರೂ ರಾಜ ಹರಿಸಿಂಗ್ಗೆ ದೊಡ್ಡ ಮಟ್ಟದಲ್ಲಿ ಜನ ತನ್ನ ವಿರುದ್ಧ ಬಂಡಾಯ ಎದ್ದಿದ್ದಾರೆ. ಆದ್ದರಿಂದ ಮತ್ತು ಭಾರತ ಒಟ್ಟಾರೆಯಾಗಿ ನೋಡಿದ್ರೆ ಈ ರೀತಿ ರೈತಾಪಿಗಳ ಪರ ಇರುತ್ತೆ ಅಂತ ಕಂಡು ಬರುತ್ತೆ. ಆದ್ದರಿಂದ ಇನ್ನೂ ಕೂಡ ಪಾಕಿಸ್ತಾನದ ಪರ ಬರೋದಕ್ಕೆ ಆತನಿಗೆ ಇನ್ನೂ ಮನಸ್ಸಿನೊಳಗೆ ಬಂದಿರಲಿಲ್ಲ. ಆದರೆ 1947 ಆಗಸ್ಟ್ ಕಳೀತಿದ್ದಂತೆಯೇ ಪಾಕಿಸ್ತಾನದ ಕಡೆಯಿಂದ ಗುಡ್ಡಗಾಡು ಜನರಿಗೆ ಶಸ್ತ್ರಾಸ್ತ್ರಗಳನ್ನ ಕೊಟ್ಟು ಪಾಕಿಸ್ತಾನದ ಆಗಿನ ಹೊಸ ಏನು ಜಿನ್ನಾರ ಸೈನಿಕರೇನಿದ್ರು ಅವರು ಕಾಶ್ಮೀರದ ಮೇಲೆ ದಾಳಿ ಮಾಡಿದಾಗ ಭಾರತದ ಸಹಾಯ ಕೇಳ್ತಾರೆ. ಭಾರತ ಈಗ ನಿಮಗೆ ಸಹಾಯ ಮಾಡಬೇಕು ಅಂತಂದರೆ ನೀವು ಭಾರತದ ಜೊತೆ ಒಂದಾದರೂ ತಾನೇ ಭಾರತ ಸಹಾಯ ಮಾಡೋಕ್ಕಾಗೋದು. ಸೊ ಹೀಗಾಗಿ ಭಾರತದ ಜೊತೆ ನೀವು ವಿಲೀನಕ್ಕೆ ಒಪ್ಪಂದಕ್ಕೆ ಸಹಿ ಹಾಕಿ ಆಗ ನಮ್ಮ ಸೈನ್ಯವನ್ನು ಕಳಿಸ್ತೀವಿ. ಆಗ ಏನು ವಿಲೀನಕ್ಕೆ ಒಪ್ಪಂದ? ಈಗ ಬಂದಿರುವಂಥ ಬಿಕ್ಕಟ್ಟಿನ ಕಾರಣಕ್ಕಾಗಿ ಕಾಶ್ಮೀರ ಭಾರತದ ಜೊತೆ ಒಂದಾಗುತ್ತೆ. ಆದರೆ ಮುಂದೆ ಕಾಶ್ಮೀರ ಏನಿರುತ್ತೆ ಅನ್ನೋದನ್ನು ತೀರ್ಮಾನ ಮಾಡೋದು ಕಾಶ್ಮೀರದಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಆಗುತ್ತೆ, ಸಂವಿಧಾನ ಸಭೆ. ಆ ಸಂವಿಧಾನ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಅದುವರ ತನಕ ಭಾರತ ಮತ್ತು ಕಾಶ್ಮೀರದ ಸಂಬಂಧ ಹೇಗಿರಬೇಕು ಅಂತ ತೀರ್ಮಾನ ಮಾಡುವುದಕ್ಕಾಗಿ ಆರ್ಟಿಕಲ್ 370 ಎನ್ನುವುದನ್ನು ಸಂವಿಧಾನ ಸಭೆ ರೂಪಿಸುತ್ತೆ. ಈ ಆರ್ಟಿಕಲ್ 370 ರೂಪಿಸೋದಕ್ಕೆ ಕಾಶ್ಮೀರದಿಂದಲೂ ಕೂಡ ಒಂದು 4 ಜನ ಪ್ರತಿನಿಧಿಗಳು ಬರ್ತಾರೆ. ಈ ಆರ್ಟಿಕಲ್ 370 ರೂಪಿಸಿದ್ದು ಯಾರು? ಈ ಆರ್ಟಿಕಲ್ 370 ರೂಪಿಸಿದ್ದು ಯಾರೋ ನೆಹರುವಿನ ನೇತೃತ್ವದಲ್ಲಿ ಕುತಂತ್ರವನ್ನು ಮಾಡಿ ಸಂವಿಧಾನ ಸಭೆಗೆ ಮೋಸ ಮಾಡಿ ತಂದದ್ದಲ್ಲ ಇದು. ಇನ್ಫ್ಯಾಕ್ಟ್ ಸಂವಿಧಾನ ಆರ್ಟಿಕಲ್ 370 ಸಂವಿಧಾನ ಸಭೆಯಲ್ಲಿ ಪಾಸಾಗುವ ಹೊತ್ತಿನಲ್ಲಿ ನೆಹರು ಭಾರತದಲ್ಲೇ ಇರಲಿಲ್ಲ. ಅದನ್ನು ಸಂವಿಧಾನ ಸಭೆಯಲ್ಲಿ ಮಂಡಿಸೋದು ಸರ್ದಾರ್ ವಲ್ಲಭಾಯಿ ಪಟೇಲ್. ಇವತ್ತು BJP ಮತ್ತು RSS ಯಾರು ತಮ್ಮ ಗುರು, ಯಾರು ತಮ್ಮ ಪಿತಾಮಹ ಅಂತ ಭಾವಿಸ್ತಾರೆ, ಪಿತಾಮಹರಲ್ಲಿ ಒಬ್ಬರು ಅಂತ ಭಾವಿಸ್ತಾರೆ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅದನ್ನು ಮಂಡಿಸುವಂಥದ್ದು. ಇನ್ಫ್ಯಾಕ್ಟ್ BJPಯ ಈ ಹಿಂದಿನ ರೂಪ ಭಾರತೀಯ ಜನಸಂಘ ಏನಿತ್ತು ಅದರ ಅಧ್ಯಕ್ಷರಾಗಿದ್ದಂಥ ಭಾರತೀಯ ಜನಸಂಘ ಯಾರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಏನಿದ್ದರು ಅವರು ಕೂಡ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಮೆಂಬರು, ಅವರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸೋದಿಲ್ಲ. ಸಂವಿಧಾನ ಸಭೆಯ ಸರ್ವಾನುಮತಿಯೊಂದಿಗೆ ಆರ್ಟಿಕಲ್ 370 ಜಾರಿಯಾಗುತ್ತೆ ಮತ್ತು ಕಾಶ್ಮೀರ ಭಾರತದಲ್ಲಿ ವಿಲೀನ ಆಗುತ್ತೆ. ಇದು ನಡೆದ ಕತೆ. ಮತ್ತು ಶೇಖ್ ಅಬ್ದುಲ್ಲಾ ತಾತ್ಕಾಲಿಕವಾಗಿ ಪ್ರಧಾನಮಂತ್ರಿ ಆಗ್ತಾರಲ್ಲಿ, ಅದಾದ ನಂತರದಲ್ಲೇ ಏನಾಗುತ್ತೆ, ದೊಡ್ಡ ಮಟ್ಟದಲ್ಲಿ ಅವರು ಭೂ ಹಿಡುವಳಿ ಕಾನೂನನ್ನು, ಅದು ಭೂ ಹಂಚಿಕೆ ಕಾನೂನನ್ನು ಜಾರಿಗೆ ತಂತಾರೆ. ವಿಷಯ ಏನಪ್ಪ ಅಂದರೆ, ನಮ್ಮ ಇಡೀ ಭಾರತದಲ್ಲಿ ಉಳುವವನಿಗೆ ಭೂಮಿ ಎನ್ನುವಂತಹ ಒಂದು ಕಾನೂನು ಅತ್ಯಂತ ಪರಿಣಾಮಕಾರಿಯಾಗಿ ಕ್ರಾಂತಿಕಾರಕವಾಗಿ ಎಲ್ಲಾದರೂ ಜಾರಿಯಾಗಿದೆ ಅಂತಂದರೆ ಅದು ಪಶ್ಚಿಮ ಬಂಗಾಳದಲ್ಲೂ ಅಲ್ಲ, ಕೇರಳದಲ್ಲೂ ಅಲ್ಲ, ಮೊಟ್ಟ ಮೊದಲಿಗೆ ಕಾಶ್ಮೀರದಲ್ಲಿ ಜಾರಿಯಾಯಿತು. ಕಾಶ್ಮೀರದಲ್ಲಿ ಜಾರಿಯಾದ ತಕ್ಷಣ ಇದರ ಪರಿಣಾಮ ಯಾರ ಮೇಲಾಯಿತು? ಈ ಹಿಂದೆ ಯಾರ್ಯಾರು ದೊಡ್ಡ ದೊಡ್ಡ ಭೂಮಾಲೀಕರಾಗಿದ್ದರು ಅವರು ಅದನ್ನು ಬಿಟ್ಟು ಹೋಗಬೇಕಾಗಿತ್ತು, ಅವರಲ್ಲಿ ಬಹುಪಾಲು ಜನ ಪಂಡಿತರೇ ಆಗಿದ್ದರು. ಹೀಗಾಗಿ ಮೊದಲು ಪಂಡಿತರು ಕಾಶ್ಮೀರದಿಂದ ವಲಸೆ ಹೋಗಬೇಕಾಗಿದ್ದಕ್ಕೆ ಬೇರೆ ಬೇರೆ ಕಡೆ ಅವ್ರಿಗೆ ಸಾಧ್ಯತೆ ಇತ್ತು ಬದುಕುವುದಕ್ಕೆ, ಹೋಗೋದಕ್ಕೆ ಕಾರಣವೇ ಏನಪ್ಪ ಅಂತಂದರೆ ಈ ರೀತಿ ಆದರ್ಶದಿಂದ ಕೂಡಿದ ಪ್ರಗತಿಪರವಾದಂಥ ಹಾಗೂ ಬಡ ಜನರಿಗೆ ಭೂಮಿಯನ್ನು ಕೊಡುವಂತಹ ಒಂದು ಭೂ ಸುಧಾರಣಾ ಕಾಯ್ದೆ ಜಾರಿಯಾಗಿತ್ತು. ಇದು ನಡೀತು. ಆದರೆ 1952 ಅಲ್ಲೊಂದು ಸಂವಿಧಾನ ಸಭೆ ಜಾರಿಯಾಗಿ 1954 ಒಂದು ಸಂವಿಧಾನ ಕಾಶ್ಮೀರಕ್ಕೆ ಬಂದರೂ ಕೂಡ ಅಷ್ಟೊತ್ತಿಗಾಗಲೇ ಭಾರತದಲ್ಲಿ ನಡೀತಿದ್ದಂಥ ಬೆಳವಣಿಗೆಗಳಿಂದ ಒಂದು ಬಗೆಯಲ್ಲಿ ಶೇಖ್ ಅಬ್ದುಲ್ಲಾ ಅವರು ಭಾರತಕ್ಕೆ ಸೇರ್ಕೊಂಡಿದ್ದು ಸರಿಯಾಯಿತೋ ಇಲ್ಲವೋ ಅನ್ನೋಂಥ ಒಂದು ಮರುವಿಮರ್ಶೆ ಮಾಡ್ತಿದ್ದಾರೆ ಅನ್ನುವಂಥ ಅನುಮಾನ ನೆಹರುಗೆ ಬಂತು. ಅಲ್ಲಿಂದ ಆಚೆಗೆ ನೀವು ನೋಡಿದ್ರೆ ಕಾಶ್ಮೀರದ ಕತೆ 1956 ಅವ್ರಿಗೊಂದು ಸ್ವತಂತ್ರ ಸಂವಿಧಾನ ಏನೇ ಇದ್ದರೂ 1956-77 ತನಕವೂ ಕೂಡ ಅಲ್ಲಿ ಒಂದು ಚುನಾವಣೆಯೂ ಸರಿಯಾಗಿ ನಡೀಲಿಲ್ಲ. ಎಲ್ಲವೂ ಕೂಡ ದೆಹಲಿನಲ್ಲಿ ಸುಮಾರಷ್ಟು ಕಾಲ ನಿಮ್ಗೆ ಹೇಳಬೇಕು ಅಂದರೆ ಶೇಖ್ ಅಬ್ದುಲ್ಲಾ ಜೈಲಲ್ಲೇ ಕಳೆದ್ರು. 1956-63 ಜೈಲಲ್ಲೇ ಕಳೆದ್ರು. ಶೇಖ್ ಅಬ್ದುಲ್ಲಾ ಬದಲಿಗೆ ದೆಹಲಿ ದರ್ಬಾರ್ನಲ್ಲಿದ್ದಂಥವರು ಪ್ರಧಾನವಾಗಿ ಕಾಂಗ್ರೆಸ್ನ ನೆಹರು ಆಗಿರ್ಬೋದು, ಆನಂತರ ಇಂದಿರಾ ಗಾಂಧಿ ಆಗಿರ್ಬೋದು, ತಾವು ಹೇಳಿದಂತೆ ಕೇಳಬಹುದಾದಂಥ ತಮ್ಮ ಒಂದು ಕೈಗೊಂಬೆ ಸರ್ಕಾರವನ್ನೇ ಅಲ್ಲಿ ನೇಮಕ ಮಾಡ್ತಾ ಶುರು ಮಾಡಿದ್ರು. ಇದು ಕೂಡ ಇದಕ್ಕೆ ಪ್ರಧಾನವಾಗಿ ಕಾಂಗ್ರೆಸ್ಸೇ ಕಾರಣ. ಇವೆಲ್ಲ ಆಗೋದಕ್ಕೆ ದೊಡ್ಡ ಅಸಮಾಧಾನವೂ ಸೃಷ್ಟಿಯಾಯಿತು. 1977 ಹೇಳೋದೇನಪ್ಪ ಅಂದರೆ ಸ್ವತಂತ್ರ ಕಾಶ್ಮೀರ, ಸ್ವತಂತ್ರ ಭಾರತದಲ್ಲಿ ಕಾಶ್ಮೀರದಲ್ಲಿ ಒಂದು
ಯಾವುದೇ ರೀತಿಯ ದೊಡ್ಡ ಹಗರಣಗಳಿಲ್ಲದೆ ಬೂತ್ ಕ್ಯಾಪ್ಚರಿಂಗ್ ಇಲ್ಲದೆ ಒಂದು ಸ್ವತಂತ್ರ ಚುನಾವಣೆ ನಡೆದಿದೆ ಅಂತಂದ್ರೆ 1977 ರಲ್ಲಿ ಆ ಚುನಾವಣೆಯಲ್ಲಿ ಗೆದ್ದು ಬರೋದು ಯಾರಪ್ಪ ಅಂದ್ರೆ ಶೇಖ್ ಅಬ್ದುಲ್ಲಾ ಅವರು ಶೇಖ್ ಅಬ್ದುಲ್ಲಾ ಗೆದ್ದು ಬಂದ್ರು ಕೂಡ 82 ರಲ್ಲಿ ಅವರ ಅವಸಾನ ತೀರ್ಕೊಳ್ತಾರೆ ಅವರ ಮಗ 1983 ರ ಚುನಾವಣೆಯಲ್ಲಿ ಅತ್ಯದ್ಭುತವಾದಂತ ಮೆಜಾರಿಟಿ ಯೊಂದಿಗೆ ಗೆದ್ದು ಬರ್ತಾರೆ ಆದರೆ 1984 ರಲ್ಲಿ ಇಂದಿರಾ ಗಾಂಧಿ ಅವರು ಫಾರೂಕ್ ಅಬ್ದುಲ್ಲಾ ತಾನು ಹೇಳಿದಂತೆ ಕೇಳುವಂತ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿ ಆ ಫಾರೂಕ್ ಅಬ್ದುಲ್ಲಾನ ಬದಲಿಗೆ ಮತ್ತೊಬ್ಬ ಬಕ್ಷಿ ಗುಲಾಮ್ ಅಹಮದ್ ಅನ್ನುವನ್ನ ತಂದು ಅಲ್ಲಿ ಮುಖ್ಯಮಂತ್ರಿಯಾಗಿ ನೇಮಿಸುತ್ತಾರೆ ಇದು ಉದ್ದಕ್ಕೂ ನಡೆಕೊಂಡು ಬಂದಿದೆ 84 ರಲ್ಲಿ ಕೂಡ 84 ರಲ್ಲಿ ಮೊಟ್ಟ ಮೊದಲಿಗೆ ಜಗಮೋಹನ್ ಅನ್ನುವಂತ ರಾಜ್ಯಪಾಲನ ಅಲ್ಲಿ ನೇಮಕ ಮಾಡ್ತಾರೆ ನೇರವಾಗಿ ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ಅವರಲ್ಲಿ ಇರ್ತಾರೆ ಜಗಮೋಹನ್ ರಾಜ್ಯಪಾಲರದು ಒಂದು ಸಣ್ಣ ಉಪಕಥೆ ಇಲ್ಲಿ ಹೇಳಲೇಬೇಕು ಯಾಕಂತಂದರೆ ಅವ್ರದ್ದು ಈ ಒಟ್ಟಾರೆ 90 ಕಾಲಘಟ್ಟಕ್ಕೆ ಬರೋಷ್ಟರಲ್ಲಿ ಅವ್ರ ಪಾತ್ರ ತುಂಬ ದೊಡ್ಡದು ಆತ ಒಬ್ಬ ನಾಗರಿಕ ಸೇವಾ ಅಧಿಕಾರಿಯಾಗಿ 1980 ರಿಂದ 84 ತನಕ ಏನೇನು ದೆಹಲಿನಲ್ಲಿ ದೊಡ್ಡ ದೊಡ್ಡ ಸ್ಲಮ್ ಎತ್ತಂಗಡಿ ಇರ್ಬೋದು ದೊಡ್ಡ ರೀತಿಯಲ್ಲಿ ಬ್ಯೂಟಿಫಿಕೇಷನ್ ಹೆಸರಲ್ಲಿ ಅಲ್ಲಿ ನಡೆದಂಥ ಅನಾಹುತಗಳಿರ್ಬೋದು ಅವೆಲ್ಲಕ್ಕೂ ಕೂಡ ಕಾಂಗ್ರೆಸ್ನ ಪರವಾಗಿ ಇಂದಿರಾ ಗಾಂಧಿ ಸರ್ಕಾರದ ಪರವಾಗಿ ಅವರ ಯೋಜನೆಗಳನ್ನು ಜಾರಿಗೆ ತಂದದ್ದು ಜಗಮೋಹನ್ ಹೀಗಾಗಿ 1971 ರಲ್ಲೇ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬರುತ್ತೆ 1977 ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಬರುತ್ತೆ ಅದಾದಮೇಲೆ 2016 ರಲ್ಲಿ ಮೋದಿ ಸರ್ಕಾರ ಅವ್ರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಡ್ತಾರೆ ಆ ನಂತರದ ಕತೆ ಅದು ಈ ಜಗಮೋಹನ್ ಅವರು ರಾಜೀವ್ ಗಾಂಧಿಯವರ ಪ್ರತಿನಿಧಿಯಾಗಿದ್ದರೆ ದೆಹಲಿಯ ಪ್ರತಿನಿಧಿಯಾಗಿ ದೆಹಲಿ ಹೇಳಿದಂತೆ ಕೇಳುವಂತೆ ನೋಡಿಕೊಳ್ಳುವ ಮುಖ್ಯಮಂತ್ರಿಯನ್ನು ನೇಮಕ ಮಾಡುವುದಕ್ಕೋಸ್ಕರನೇ ಜಗಮೋಹನ್ನ ಕಳಿಸ್ತಾರೆ ಆಗ ಕೇವಲ ಕಾಶ್ಮೀರದಲ್ಲ ಸುಮಾರಷ್ಟು ಕಡೆ ಕಾಂಗ್ರೆಸ್ ಅನುಸರಿಸ್ತಿದ್ದಂಥ ರೀತಿ ಏನಪ್ಪ ಅಂದರೆ ತನಗೆ ಸಕ್ಕನಾಗಿ ಒಂದು ಸರ್ಕಾರ ನಡ್ಕೊಳ್ತಿಲ್ಲ ಒಂದು ಪಕ್ಷದ ಸರ್ಕಾರ ತನ್ನ ಕಾಂಗ್ರೆಸ್ ಅಲ್ಲದ ಪಕ್ಷ ನಡ್ಕೊಳ್ತಿದೆ ಅಂತಂದರೆ ಅವರಲ್ಲಿ ಪಕ್ಷಾಂತರವನ್ನು ಪ್ರಚೋದಿಸುವಂಥದ್ದು ಅಥವಾ ರಾಜ್ಯಪಾಲರನ್ನು ಕಳಿಸಿ ರಾಜ್ಯಪಾಲರ ಮೂಲಕ ರಾಜ್ಯಪಾಲರ ಆಡಳಿತವನ್ನು ನಡೆಸುವಂಥದ್ದು ಇವಾಗ ನೋಡಿದ್ರೆ ಆರ್ಟಿಕಲ್ 370 ಇರೋ ಕಾರಣಕ್ಕೆ ಕಾಶ್ಮೀರ ಭಾರತದಲ್ಲಿ ವಿಲೀನ ಆಗಿಲ್ಲ ಅಂತ ಸುಮಾರಷ್ಟು ಕತೆಗಳು ಹೇಳ್ತಾರೆ 1986 ರಲ್ಲೇ ಮತ್ತೆ ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹಾಕ್ತಾರೆ 1986 ರಿಂದ 2018 ರ ತನಕ ಇಡೀ ದೇಶದಲ್ಲಿ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಇಲ್ದಿರೋಷ್ಟರ ಮಟ್ಟಿಗೆ 8 ಸತಿ ಕಾಶ್ಮೀರ ರಾಷ್ಟ್ರಪತಿ ಆಡಳಿತದಲ್ಲೇ ಇದೆ ಹೀಗೆ ಆರ್ಟಿಕಲ್ 370 ಇತ್ತು ಅನ್ನೋದಕ್ಕೆ ಯಾವ ದೊಡ್ಡ ಅರ್ಥವೂ ಇಲ್ಲ ನೇರವಾಗಿ ಹೆಚ್ಚು ಕಡಿಮೆ ಬಹುಪಾಲು ಭಾಗ ಸ್ವಾತಂತ್ರ್ಯ ಅನಂತರದಲ್ಲಿ ಕಾಶ್ಮೀರ ನೇರ ದೆಹಲಿ ಆಳ್ವಿಕೆಯಲ್ಲಿ ಇದೆ ಅಂತಲೇ ಅದರ ಅರ್ಥ ಹಂಗೆ ನೋಡೋದಾದರೆ ಸೊ ಹೀಗಾಗಿ 1986 ರಲ್ಲಿ ಮತ್ತೆ ರಾಷ್ಟ್ರಪತಿ ಆಡಳಿತ ಬಂದು 87 ರಲ್ಲಿ ಚುನಾವಣೆ ನಡೆದಾಗ ಇಡೀ ಕಾಶ್ಮೀರದ ಜನತೆ ಬೇಸತ್ತೋಗಿದ್ರು ದೆಹಲಿ ದರ್ಬಾರದಿಂದಾಗಿ ಮೊದಲನೇದಾಗಿ ಆರ್ಟಿಕಲ್ 370 ಅನ್ನೋದು ಒಂದು ದೊಡ್ಡ ಮೋಸದ್ದು ಅದು ಜಾರಿಗೆ ಇಲ್ಲ ಯಾವುದೇ ರೀತಿಯಲ್ಲಿ ಇಲ್ಲಿ ಕೈಗಾರಿಕಾ ಅಭಿವೃದ್ಧಿ ಇಲ್ಲ ಯಾವುದೇ ರೀತಿಯ ಉದ್ಯೋಗದ ಸೃಷ್ಟಿ ಇಲ್ಲ ನೇರವಾಗಿ ದೆಹಲಿ ಕಾಶ್ಮೀರಿ ಜನರನ್ನ ಟೇಕನ್ ಫಾರ್ ಗ್ರ್ಯಾಂಟೆಡ್ ಆಗಿ ಬಳಸ್ಕೊಂಡು ಅವಮಾನ ಮಾಡ್ತಾ ಇದೆ ಅನ್ನುವಂತಹ ಒಂದು ಭಾವನೆ ಕುದೀತಾ ಇತ್ತು ಮತ್ತು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಯಾರಾದರೂ ಏಳಿಗೆ ಕಂಡಿದ್ದಾರೆ ಅಂತಂದರೆ ಒಂದಷ್ಟು ಜನ ಪಂಡಿತರು ತಮ್ಮ ವಿದ್ಯಾಭ್ಯಾಸ ಇತ್ಯಾದಿಗಳ ಕಾರಣಗಳಿಗಾಗಿ ಶ್ರೀನಗರದಲ್ಲೂ ದೆಹಲಿಯಲ್ಲೂ ಕೂಡ ಪೊಲೀಸರು ಇರ್ಬೋದು ಅಥವಾ ಬೇರೆ ಬೇರೆ ಕೇಂದ್ರಾಡಳಿತ ಉದ್ಯೋಗಗಳಿರ್ಬೋದು ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿರ್ಬೋದು ಎಲ್ಲದರಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಅವರು ಉಚ್ಛ್ರಾಯವನ್ನು ಕಂಡಿದ್ರು ಮುಸ್ಲಿಮರು ಕಂಡಿರಲಿಲ್ಲ ಆದರೆ ಅದರ ನಡುವೇನು ಈ ಹೋರಾಟದಲ್ಲಿ ದೆಹಲಿ ದರ್ಬಾರದ ವಿರುದ್ಧದ ಹೋರಾಟದಲ್ಲಿ ಪಂಡಿತರು ಮುಸ್ಲಿಮರು ಇಬ್ಬರು ಇದ್ದರು ಅನ್ನೋದನ್ನು ನಾವು ಮರಿಬಾರದು ಅದು ದೆಹಲಿಯ ಒಂದು ಸರ್ವಾಧಿಕಾರದ ವಿರುದ್ಧ ಕಾಶ್ಮೀರಿಯತ್ತನ್ನು ಆಧರಿಸಿ ಕಾಶ್ಮೀರಿಗಳು ಅಹಿಂಸಾತ್ಮಕವಾಗಿ 1987 ರ ತನಕ ಹೋರಾಟ ಮಾಡ್ಕೊಂಬಂದಿದ್ದರ ಕಥನವನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು ಇಲ್ಲ ಅಂತಂದರೆ ಪರಿಹಾರವೂ ನಮಗೆ ಗೊತ್ತಾಗಲ್ಲ 87 ರಲ್ಲಿ ಒಂದು ಚುನಾವಣೆ ನಡೆಯುತ್ತೆ ಬಟ್ 87 ರಲ್ಲಿ ನಡೆದ ಚುನಾವಣೆ ಯಾವ ಮಟ್ಟದಲ್ಲಿ ರಿಗ್ಗಿಂಗ್ ಆಗುತ್ತೆ ಅಂತಂದರೆ ಮುಸ್ಲಿಂ ಯುನೈಟೆಡ್ ಫ್ರಂಟ್ ಅನ್ನೋ ನೇತೃತ್ವದಲ್ಲಿ ಕಾಶ್ಮೀರ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ವಿರುದ್ಧ ಸುಮಾರಷ್ಟು ಎಲ್ಲ ಇವತ್ತಿನ ಏನು ಹೋರಾಟಗಾರರು ಟೆರರಿಸ್ಟ್ಗಳು ಮಿಲಿಟೆಂಟ್ಗಳು ಅಂತ ಕರೆಯಲಾಗ್ತದೆ ಅವರೆಲ್ಲರೂ ಕೂಡ ಮುಸ್ಲಿಂ ಯುನೈಟೆಡ್ ಫ್ರಂಟ್ ಹೆಸರಲ್ಲಿ ಚುನಾವಣೆಗೆ ನಿಲ್ತಾರೆ ದೊಡ್ಡ ಮಟ್ಟದಲ್ಲಿ ಓಟ್ ಬಂದರೂ ಕೂಡ ಕೊನೆಗೆ ಗೆದ್ದು ಬರೋರು ಯಾರಪ್ಪ ಅಂತಂದರೆ 100ಕ್ಕೆ ಸುಮಾರಷ್ಟು 90 ಕ್ಷೇತ್ರಗಳಲ್ಲಿ ಬರೀ ಕಾಂಗ್ರೆಸ್ ಮತ್ತು ಎನ್ ಸಿಯವರೇ ಗೆದ್ದು ಬರ್ತಾರೆ ಅವ್ರದೇ ಅಧಿಕಾರವು ಸರ್ಕಾರವು ಕೂಡ ರಚನೆ ಆಗುತ್ತೆ ಇದು ಕಾಶ್ಮೀರದ ಜನರಿಗೆ ಒಂದು ದೊಡ್ಡ ಭ್ರಮ ನಿರಸನವನ್ನು ಉಂಟು ಮಾಡ್ತದೆ ಅದರಿಂದ ಆಚೆಗೆ ಅಷ್ಟೊತ್ತಿಗೆ ಆಗಲೇ ಒಂದು ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್ ಅಂತ 1960ರ ದಶಕದಲ್ಲೇ ಲಂಡನ್ನಲ್ಲಿ ಮತ್ತು ಈಗಾಗಲೇ ನಾವು ಕಾಶ್ಮೀರದ ಕಥೆಯನ್ನು ನೋಡಿದ್ರೆ ಕಾಶ್ಮೀರಕ್ಕೆ ಏನು 1947 ರಲ್ಲಿ ಪಾಕಿಸ್ತಾನದ ಕಡೆಯಿಂದ ಗುಡ್ಡಗಾಡು ಬಂಡುಕೋರರು ಆಕ್ರಮಣ ಮಾಡಿದ್ರು ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿ ಒಂದು ಹಂತದ ತನಕ ನಿಲ್ಲಿಸ್ಬಿಟ್ರು ಅದನ್ನು ಎಲ್ಲೋ ಸಿ ಅಂತ ಕರೋದು ಕೆಲವು ಭಾಗ ಪಾಕಿಸ್ತಾನದ ಆಕ್ಯುಪೈಡ್ ಪಾಕಿಸ್ತಾನದ ಏನು ಒಂದು ಹಿಡಿತದಲ್ಲಿದೆ ಅದನ್ನು POK ಅಂತ ಕರೀಲಾಗ್ತದೆ ಈ ಭಾಗ ಭಾರತದ ಕಾಶ್ಮೀರ ಆಗಿದೆ
ಈಗ ಈ ಕಾಶ್ಮೀರಿಗಳು 88ರಲ್ಲಿ ಹೇಳ್ತಿದ್ದೇನಪ್ಪ ಅಂದರೆ ನಮಗೆ ಭಾರತವೂ ಬೇಡ, ನಮಗೆ ಪಾಕಿಸ್ತಾನವೂ ಬೇಡ, ನಮಗೆ ಆ ಭಾಗದ ಕಾಶ್ಮೀರ ಈ ಭಾಗದ ಕಾಶ್ಮೀರ ಒಟ್ಟು ಸೇರಿ ಆಜಾದ್ ಕಾಶ್ಮೀರ ಬೇಕು, ನಮಗೆ ನಿಜವಾದಂಥ ಸ್ವಾತಂತ್ರ್ಯ ಬೇಕು, ದೆಹಲಿ ಕೆಳಗಡೆ ಇದ್ದರೂ ಪಾಕಿಸ್ತಾನದ ಕೆಳಗಡೆ ಇದ್ದರೂ ಕಾಶ್ಮೀರಿಗಳಿಗೆ ಸ್ವಾತಂತ್ರ್ಯ ಸಿಗ್ತಿಲ್ಲ ಅನ್ನುವಂಥ ಒಂದು ಕೂಗು ಜೆ ಕೆ ಎಲ್ ಎಫ್ ಮೊದಲು ಕೂಗೆಬ್ಸುತ್ತೆ, ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್. ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು, ಒಬ್ಬ ಅಧ್ಯಕ್ಷ ಮುಸ್ಲಿಮು, ಸುಮಾರಷ್ಟು ಕಾಲ ಅದರ ಕಾರ್ಯದರ್ಶಿಯಾಗಿದ್ದಿದ್ದು ಒಬ್ಬ ಪಂಡಿತ್. ಹಂಗೆ ನೋಡೋದಾದರೆ ಅಂದರೆ ಇದು ಧರ್ಮಾತೀತವಾಗಿ ದೆಹಲಿಯ ಸರ್ವಾಧಿಕಾರದ ವಿರುದ್ಧ ಸ್ವಾಯತ್ತತೆಗಾಗಿ ನಡೆಸುವ ಹೋರಾಟವಾಗಿ ಮೊದಲು ಇದು ಹುಟ್ಟುಕೊಳ್ತು. ಕೆಲವು ಪಾಕಿಸ್ತಾನಿ ಮೂಲದಿಂದ ಬಂದಂಥವರು ಕೂಡ ಇದು ಯಾರ್ಯಾರಿದ್ದಾರೆ ದೆಹಲಿಯ ಪರವಾಗಿ ಅಂದರೆ ಪ್ರಧಾನವಾಗಿ ಪಂಡಿತರಾದ್ರಿಂದ ಹಿಂದೂ ವಿರುದ್ಧ ಪಂಡಿತ ವಿರುದ್ಧ ಘೋಷಣೆಗಳು ಹಾಕಿದ್ದು ನಿಜ. ಅಂದರೆ ತುಂಬ ಒಂಥರ ಆದರ್ಶಮಯವಾಗಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು ಅಂತಂದ್ಬಿಟ್ಟು ಯಾವ ಚಳುವಳಿ ಬಗ್ಗೆನೂ ಹೇಳೋಕ್ಕಾಗೋದಿಲ್ಲ. ಆ ಥರದ ಧೋರಣೆ ಖಂಡಿತವಾಗಿ ಒಂದು ಭಾಗದಲ್ಲಿತ್ತು, ಆದರೆ ಪ್ರಧಾನವಾಗಿ ಜೆ ಕೆ ಎಲ್ ಎಫ್, ಅದರಲ್ಲಿ ಪ್ರಧಾನವಾಗಿ ಏನು ಯಾಸಿನ್ ಮಲಿಕ್ ಇತ್ಯಾದಿಗಳಿದ್ದಾರೆ, ಅವರ ಘೋಷಣೆ ಇಸ್ಲಾಮಿಕ್ ಕಾಶ್ಮೀರ ಯಾವತ್ತೂ ಆಗಿಲ್ಲ. ಅವತ್ತು ಅವ್ರದ್ದಾಗಿದ್ದೇನಪ್ಪ ಅಂದರೆ ಆಜಾದ್ ಕಾಶ್ಮೀರ, ಅದು ಸರಿಯಾದ ತಪ್ಪ ಬೇರೆ ಪ್ರಶ್ನೆ, ಆದರೆ ಅದು ಧಾರ್ಮಿಕ ಲಾಂಛನವನ್ನು ಹೊಂದಿರಲಿಲ್ಲ. ಜೆ ಕೆ ಎಲ್ ಎಫ್ ಇರೋ ತನಕನೂ ಕೂಡ, ಅದು ಉಚ್ಛ್ರಾಯದಲ್ಲಿ ಇರೋ ತನಕನೂ ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಅದು ಕೋಮುವಾದಿ ಸ್ವರೂಪವನ್ನು ಪಡ್ಕೊಂಡಿರಲಿಲ್ಲ. ಬಟ್ ಆ ನಂತರದಲ್ಲಿ ಪಾಕಿಸ್ತಾನಿ ಪ್ರೇರಿತರಿಂದಾಗಿ ಏನು ಲಷ್ಕರ್ ಎ ತೊಯ್ಬಾ, ಜೈಷೆ ಮೊಹಮ್ಮದ್ದು, ಅಲ್ ಖೈದಾ, ಅದಾದ ನಂತರ ಏನು ಹಲವಾರು ಸಂಘಟನೆಗಳು ಬಂದವು, ಅವರು ಪ್ರಧಾನವಾಗಿ ಇದು ಇಸ್ಲಾಮಿಕ್ ಕಾಶ್ಮೀರವಾಗಿ ಮಾಡಬೇಕು ಅನ್ನೋ ಚಳುವಳಿಗೆ ಆ ರೀತಿ ರೂಪವನ್ನು ಕೊಟ್ಟಿದ್ದು ಆ ನಂತರದಲ್ಲಿ, ಅದು 90ರ ನಂತರ ಸಂಭವಿಸುವಂತಹ ಸಂಗತಿ. ಆದರೆ 87ರಿಂದ 90ರ ತನಕ ಏನು ಒಂದು ದೊಡ್ಡ ರೀತಿಯಲ್ಲಿ ದೆಹಲಿಯ ವಿರುದ್ಧ ದೊಡ್ಡ ದೊಡ್ಡ ಪ್ರತಿಭಟನೆಗಳು ನಡೀತು, ಅದರ ದಾಳಿಗಳು ಯಾರ ಮೇಲೆ ಆಯಿತು ಅಂತಂದ್ಬಿಟ್ಟು ನೀವು ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಮೊಟ್ಟ ಮೊದಲು ಅವರು ದಾಳಿಗೆ ಗುರು ಮಾಡಿಸ್ಕೊಂಡಿದ್ದು ಅದು ಟೆರರಿಸಮ್ಮೇ, ಕೊಲ್ಲುವುದು ಟೆರರಿಸಮ್ಮೇ, ಅದು ಯಾವ ರೀತಿಯಲ್ಲೂ ಕೂಡ ಅದನ್ನು ಒಪ್ಕೊಳ್ಳೋ ಪ್ರಶ್ನೆ ಇಲ್ಲ. ಆದರೆ ಆ ಟೆರರಿಸ್ಟ್ಗಳು ಟಾರ್ಗೆಟ್ ಮಾಡಿದ್ದು ಧರ್ಮದ ಆಧಾರವಾಗ ಅಂತ ನೀವು ನೋಡಿದ್ರೆ 1988ರಲ್ಲಿ ಮೊಟ್ಟ ಮೊದಲನೇ ದಾಳಿ, ಮಿಲಿಟೆಂಟ್ಗಳು ದಾಳಿ ಮಾಡೋದು ಯಾರ ಮೇಲಪ್ಪ ಅಂತಂದರೆ ಅಲಿ ಮೊಹಮ್ಮದ್ ವತಾಲಿ ಎನ್ನುವಂತಹ ADGP, ಆತ ಮುಸ್ಲಿಮು ಮತ್ತು ಸರ್ಕಾರದ ಪ್ರತಿನಿಧಿ DGP ಅಂತ. ಅದು ಸರಿ ಅನ್ನೋದಲ್ಲ, ಆದರೆ ಟಾರ್ಗೆಟ್ಟು ಧರ್ಮದ ಆಧಾರದ್ದಾಗಿರಲಿಲ್ಲ. ಆ ನಂತರದಲ್ಲಿ ನಾಗರಿಕ ಸಮಾಜದ ಪ್ರತಿನಿಧಿಗಳ ಮೇಲೆ ದಾಳಿ ನಡೆದದ್ದು ಪ್ರಧಾನವಾಗಿ ಮತ್ತೆ ಯಾರ ಮೇಲೆ ಅಂತಂದರೆ 1989ರ ಆಗಸ್ಟ್ 21ನೇ ತಾರೀಕು ನ್ಯಾಷನಲ್ ಕಾನ್ಫರೆನ್ಸ್, ಅಂದರೆ ಫರೂಕ್ ಅಬ್ದುಲ್ಲಾ ಅವರ ಪಕ್ಷ ಏನಿದೆ ಆ ಪಕ್ಷದ ಸದಸ್ಯನಾಗಿದ್ದಂತಹ ಮೊಹಮ್ಮದ್ ಯೂಸುಫ್ ಹಲ್ವಾ ಎನ್ನುವಂತಹ ವ್ಯಕ್ತಿ ಮೇಲೆ. ಇದರ ನಡುವೆ ನಿಮಗೆ ಗೊತ್ತಿರೋ ಹಾಗೆ ಯಾರು 1989ಕ್ಕೆ ರಾಜೀವ್ ಗಾಂಧಿ ಅವರ ಆಳ್ವಿಕೆ ಮುಗಿಯುತ್ತೆ, ಅದಾದಮೇಲೆ VP ಸಿಂಗ್ ಅವರು 1987ರನ್ನೇ ರಾಜೀವ್ ಗಾಂಧಿ ಇದರಿಂದ ಹೊರಗಡೆ ಬಂದು ಜನತಾ ಪಕ್ಷ ಮಾಡ್ಕೊಂಡಿರ್ತಾರೆ, ಮತ್ತು 1989ರ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರುವುದು VP ಸಿಂಗ್ ನೇತೃತ್ವದಲ್ಲಿ 145 ಸೀಟುಗಳು ಬರುತ್ತೆ ಅವ್ರ ಪಕ್ಷಕ್ಕೆ. 89 ಸೀಟುಗಳನ್ನು ಪಡ್ಕೊಂಡಿದ್ದಂಥ BJP, ಒಂದು 60 ಸೀಟುಗಳನ್ನು ಪಡ್ಕೊಂಡಿದ್ದಂಥ CPI ಮತ್ತು CPM ಪಕ್ಷಗಳು, ಉಳಿದ ಎಲ್ಲ ಚಿಲ್ಲರೆ ಪಕ್ಷಗಳೆಲ್ಲವೂ ಕೂಡ ಒಟ್ಟುಗೂಡಿಸಿ, ಅಂದರೆ BJP ಪ್ರಧಾನವಾಗಿ ಬೆಂಬಲವನ್ನು ಕೊಟ್ಟಂಥ VP ಸಿಂಗ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. VP ಸಿಂಗ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಈಗಾಗಲೇ ಕಾಂಗ್ರೆಸ್ನಲ್ಲಿ ಇದ್ಕೊಂಡು ಜನತಾದಳಕ್ಕೆ ಶಿಫ್ಟ್ ಆಗಿದ್ದಂಥ ಮುಫ್ತಿ ಮೊಹಮ್ಮದ್ ಸೈಯದ್ ಏನಿದ್ರು ಅವರು ಗೃಹಮಂತ್ರಿ ಆಗ್ತಾರೆ. ಮುಫ್ತಿ ಮೊಹಮ್ಮದ್ ಸೈಯದ್ ಕಾಂಗ್ರೆಸ್ನಲ್ಲಿದ್ದರೂ ನ್ಯಾಷನಲ್ ಕಾನ್ಫರೆನ್ಸ್ ಫರೂಕ್ ಅಬ್ದುಲ್ಲಾಗೂ ಅವ್ರಿಗೂ ಆಗ್ತಿರೋದಿಲ್ಲ. ಇವರಿಲ್ಲಿ ಮುಫ್ತಿ ಮೊಹಮ್ಮದ್ ಸೈಯದ್ ಅವರ ಮಗಳನ್ನ ರುಬಿಯಾ ಸೈಯದ್ ಅನ್ನೋರನ್ನ 1989ರ ಫೆಬ್ರವರಿನಲ್ಲಿ ಕಿಡ್ನ್ಯಾಪ್ ಮಾಡ್ತಾರೆ. ಅಂದರೆ ಭಾರತದ ಗೃಹಮಂತ್ರಿಯ ಮಗಳನ್ನು ಕಿಡ್ನ್ಯಾಪ್ ಮಾಡ್ತಾರೆ. ಫರೂಕ್ ಅಬ್ದುಲ್ಲಾ ಆಗ ಹೇಳೋದೇನಪ್ಪ ಅಂತಂದರೆ, ಈಗ ಅವ್ರ ಡಿಮ್ಯಾಂಡ್ ಏನಿರುತ್ತೆ, ಮಗಳನ್ನು ಬಿಡುಗಡೆ ಮಾಡಬೇಕು ಅಂದರೆ ಒಂದು ಅವರ ಉಗ್ರಗಾಮಿಗಳನ್ನ ಯಾರನ್ನ ಅರೆಸ್ಟ್ ಮಾಡಿದ್ರು ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ. ಫರೂಕ್ ಅಬ್ದುಲ್ಲಾ ಆ ರೀತಿ ಬಿಡುಗಡೆ ಮಾಡಿದರೆ ಇಲ್ಲಿ ಮಿಲಿಟೆನ್ಸಿ ಜಾಸ್ತಿ ಆಗುತ್ತೆ, ಹಂಗೆ ಮಾಡೋದು ಬೇಡ ಅಂತಾರೆ. ಆದರೆ BJPಯ ಬೆಂಬಲಿತವಾಗಿದ್ದಂಥ VP ಸಿಂಗ್ ಸರ್ಕಾರ ಆಗ ಉಗ್ರಗಾಮಿಗಳನ್ನ ಬಿಡುಗಡೆ ಮಾಡ್ತಾರೆ. ಆ ನಂತರವೂ ಕೂಡ ನೀವು ನೋಡಿದ್ರೆ 2000ನೇ ಇಸವಿಯಲ್ಲಿ ಕಂದಹಾರ್ನಲ್ಲಿ ವಿಮಾನ ಅಪಹರಣ ಆದಾಗಲೂ ಕೂಡ ಉಗ್ರಗಾಮಿಗಳ ಬೇಡಿಕೆಗೆ ಈಡೇರಿಸಿ ಉಗ್ರಗಾಮಿಗಳು ಬಿಡುಗಡೆ ಮಾಡಿದ್ದು ವಾಜಪೇಯಿ ಸರ್ಕಾರವೇ. ಇವೆಲ್ಲವೂ ನಮಗೆ ಇತಿಹಾಸದಲ್ಲಿ ನೆನಪಿನಲ್ಲಿ ಇರಬೇಕು. ಸೊ ಹೀಗಾಗಿ ಯಾವಾಗ ಅಲ್ಲಿ ಬಿಡುಗಡೆ ಆಯಿತೋ, ಈ ಒಂದು ಮಿಲಿಟೆನ್ಸಿ ಬಗ್ಗೆ ಇಡೀ ಸಮಾಜದಲ್ಲಿ, ಅದರಲ್ಲಿ ಪಂಡಿತರು ಹೌದು ಮತ್ತು ಮುಸ್ಲಿಮರು ಹೌದು, ಇವರಲ್ಲಿ ಒಂದು ದೊಡ್ಡ ಜನಪ್ರಿಯತೆ ಬೆಳೆಯುತ್ತೆ. ಹೀಗಾಗಿ ಟಾರ್ಗೆಟ್ ಯಾರ ಮೇಲೆ ಶುರು ಮಾಡ್ತಾರವರು, ಯಾರ್ಯಾರು ದೆಹಲಿಯ ಪ್ರತಿನಿಧಿಗಳು ಅಥವಾ ಯಾರ್ಯಾರು ದೆಹಲಿಯ ಏಜೆಂಟ್ಗಳು, ಅವರು ಮುಸ್ಲಿಮರಾದರೂ ಸರಿ ಹಿಂದೂಗಳಾದರೂ ಸರಿ, ನಾನಾಗಲೇ ಹೇಳಿದಾಗೆ ಅಲಿ ಮೊಹಮ್ಮದ್ ವತಾಲಿ, ಮತ್ತೊಂದು ಕಡೆ ಮೊಹಮ್ಮದ್ ಯೂಸುಫ್ ಹಲ್ವಾಯ್, ಇವರುಗಳನ್ನ ಮೊದಲು ಕೊಲ್ತಾರೆ. ಅದರ ಮುಂದುವರಿಕೆಯಾಗಿ 1989ರ 13ನೇ ಸೆಪ್ಟೆಂಬರ್ ಅಂದು ಟಿಕ್ಕಾ ಲಾಲ್ ಟಪ್ಲು ಅಂತೇಳಿ BJPಯ ಉಪಾಧ್ಯಕ್ಷ,
ಬಿಜೆಪಿ ಸರ್ಕಾರದ ಭಾಗ ಆಗಿರುತ್ತೆ ಕೇಂದ್ರದಲ್ಲಿ, ಇದು ಸಮರ್ಥನೆಗಾಗಿ ಅಲ್ಲ. ಅವರ ಕಾರಣ ಏನು? ಯಾಕೆ ಟಪ್ಲೂನ ಕೊಂದರು ಆತ ಪಂಡಿತ ಅನ್ನೋ ಕಾರಣಕ್ಕಾಗಲ್ಲ. ಯಾರನ್ನು ಕೊಂದರೂ ತಪ್ಪೆ, ಆದರೆ ಟಾರ್ಗೆಟ್ ಧರ್ಮ ಅಲ್ಲ. ಅವರಿಗೆ ದೆಹಲಿ ಟಾರ್ಗೆಟ್ ಆಗಿತ್ತು, ದೆಹಲಿನೂ ಟಾರ್ಗೆಟ್ ಆಗಬೇಕಾಗಿತ್ತ? ಇದು ಸಮರ್ಥನೀಯ ಅದು ಬೇರೆ ಪ್ರಶ್ನೆ. ಆದರೆ ಇದು ಪಂಡಿತರನ್ನು ಉದ್ದೇಶಿಸಿ ಮುಸ್ಲಿಮರು ಮಾಡಿದಂಥ ದಾಳಿ ಅಂತ ಚಿತ್ರ ಏನು ತೋರಿಸುತ್ತೆ ಅದನ್ನು ಅರ್ಥ ಮಾಡ್ಕೊಳಕ್ಕೆ ಮುಂಚೆ ನಮಗೆ ಇವೆಲ್ಲ ಗೊತ್ತಿರಬೇಕು. ಆ ನಂತರ 1984 ಮಕ್ಬೂಲ್ ಭಟ್ ಅಂತೇಳಿ ಜೆ ಕೆ ಎಲ್ ಎಫ್ ನ ಪ್ರಧಾನವಾದಂಥ ಕಮಾಂಡರು ಅಧ್ಯಕ್ಷ ಆಗಿರ್ತಾರೆ, ಆತನಿಗೆ ನೇಣು ಶಿಕ್ಷೆಯನ್ನು ಘೋಷಣೆ ಮಾಡಿದ್ದವರು ನೀಲಕಾಂತ ಗಂಜು ಅಂತೇಳಿ ಒಬ್ಬ ಸೆಷನ್ಸ್ ಕೋರ್ಟ್ ಜಡ್ಜ್, ಅವರನ್ನು 4 ಕೊಂದಾಗ್ತಾರೆ. ಅಡ್ವೊಕೇಟ್ ಪ್ರೇಮನಾಥ್ ಭಟ್ ಅನ್ನೋರನ್ನ 27 ಕೊಲ್ತಾರೆ. ಅಷ್ಟು ಮಾತ್ರ ಅಲ್ದಿರ 1990 April 6 ಮುಸ್ಲಿಲ್ ಉಲ್ ಹಕ್ ಅಂತೇಳಿ ವೈಸ್ ಚಾನ್ಸಲರ್ ಒಬ್ಬನ ಕೊಂದಾಗ್ತಾರೆ. ಮೀರ್ ಮುಸ್ತಫಾ ಅಂತ ಒಬ್ಬ ಶಾಸಕನ 1999 ಮಾರ್ಚಿಗೆ ಕೊಂದಾಗ್ತಾರೆ. 1990 December 23 ಹಿರಿಯ ರಾಜಕಾರಣಿಯಾಗಿದ್ದಂಥ ಮೌಲಾನಾ ಮೊಹಮ್ಮದ್ ಸಯೀದ್ ಮಸೂದಿ ಅವರನ್ನು ಕೂಡ ಕೊಂದಾಗ್ತಾರೆ. ಈ ಥರ ಕೊಂದಾಕ ಟೆರರಿಸ್ಟ್ಗಳ ದಾಳಿಗೆ ಗುರಿಯಾದಂಥ ಮುಸ್ಲಿಮರ ಅಂದರೆ ಭಾರತದೊಳಗಡೆ ಇರಬೇಕು ಅಂತ ಬಯಸೋ ಮುಸ್ಲಿಮರ ಸಂಖ್ಯೆನೂ ಕೂಡ ಪಂಡಿತರ ಸಂಖ್ಯೆಗಿಂತ ಜಾಸ್ತಿ ಇದೆ. ಆದರೆ 1990 January ಏನಾಗುತ್ತಪ್ಪ ಅಂತಂದರೆ ಒಂದಾದ ನಂತರ ಒಂದು, ನಾನಾಗಲೇ ಹೇಳಿದಾಗೆ ನಿಮಗೆ, ಒಂದು ಕಡೆ ಗಂಜು ಅವರು, ಮತ್ತೊಂದು ಕಡೆ ಪ್ರೇಮನಾಥ್ ಭಟ್ಟು, ಇವರೆಲ್ಲ ಹಿಂದೂಗಳನ್ನು ಪಂಡಿತರನ್ನ ಕೊಲ್ತಿದ್ದಂಗೆನೇ ಒಂದು ದೊಡ್ಡ ಆತಂಕ ಶುರುವಾಗುತ್ತೆ. ಸಹಜವಾಗಿಯೇ ಜೆ ಕೆ ಎಲ್ ಎಫ್ ಅಣತಿಯನ್ನು ಮೇರಿ ಮತ್ತು ಜೆ ಕೆ ಎಲ್ ಎಫ್ ಅಲ್ಲದ ಬೇರೆ ಸಂಘಟನೆಗಳು ಕೂಡ ಪಂಡಿತರು ನೀವು ಭಾರತದ ಪ್ರತಿನಿಧಿಗಳಾಗಿದ್ದರೆ ಭಾರತವನ್ನು ಬಿಟ್ಟು ಹೋಗಬೇಕು, ಇಲ್ಲ ಅಂತಂದರೆ ನಿಮಗೆ ಗತಿ ಕಾಣಿಸ್ತೀವಿ ಅನ್ನೋ ರೀತಿ ಘೋಷಣೆ ಮಾಡಿದ್ದು ಕೂಡ ನಿಜವೇ. ಇದರಿಂದಾಗಿ ಒಂದು ಆತಂಕ ಸೃಷ್ಟಿಯಾಗಿರುತ್ತೆ. ಆದರೆ ಇಂಥ ಆತಂಕ ಸೃಷ್ಟಿಯಾದಾಗ ಒಂದು ಸರ್ಕಾರ ಏನು ಮಾಡಬೇಕು? ಆಗ ನಿಮಗೆ ಗೊತ್ತಿರೋ ಹಾಗೆ ವಿ ಪಿ ಸಿಂಗ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. 1989 December ವಿ ಪಿ ಸಿಂಗ್ ಸರ್ಕಾರ ಇರುತ್ತೆ ಕೇಂದ್ರದಲ್ಲಿ. ಗೃಹಮಂತ್ರಿ ಮುಫ್ತಿ ಮೊಹಮ್ಮದ್ ಸಯ್ಯದ್ ಅವರಾಗಿರ್ತಾರೆ. ಇಲ್ಲಿ ಈ ಒಂದು ಪರಿಸ್ಥಿತಿಯನ್ನು ಹತೋಟಿಗೆ ತರಬೇಕು ಅಂತಂದರೆ ನಾವು ಜಗಮೋಹನ್ ಅವ್ರನ್ನೇ ಮತ್ತೆ ರಾಜ್ಯಪಾಲರನ್ನಾಗಿ ಕಳಿಸ್ಬೇಕು ಅಂತೇಳಿ ತೀರ್ಮಾನಕ್ಕೆ ಬರ್ತಾರೆ. ಜಗಮೋಹನ್ನು ಫರೂಕ್ ಅಬ್ದುಲ್ಲಾ ನಾವು ಈಗಾಗಲೇ 84 ಪದಚ್ಯುತಿ ಮಾಡಿದಂಥ ರಾಜ್ಯಪಾಲ ಆಗಿದ್ದರಿಂದ ಅವರೇನಾದರೂ ಬಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಾರೆ. ಆದರೂ ಕೂಡ ರಾಜೀನಾಮೆ ಕೊಟ್ಟರೂ ಪರವಾಗಿಲ್ಲ ಅಂತ ಜಗಮೋಹನ್ನ ರಾಜ್ಯಪಾಲ ಮಾಡ್ತಾರೆ. ಬಿ ಜೆ ಪಿ ಸರ್ಕಾರ, ಬಿ ಜೆ ಪಿ ಬೆಂಬಲಿತ ವಿ ಪಿ ಸಿಂಗ್ ಸರ್ಕಾರ ಜಗಮೋಹನ್ ಅವ್ರನ್ನ ರಾಜ್ಯಪಾಲರಾಗಿ January 19 ನೇಮಕ ಮಾಡ್ತಾರೆ. January 19 ಫರೂಕ್ ಅಬ್ದುಲ್ಲಾ ಸರ್ಕಾರ ರಾಜೀನಾಮೆ ಕೊಡುತ್ತೆ. January 19 ಪಂಡಿತರು ಆತಂಕಗೊಂಡು ಹೊರಡೋದಕ್ಕೆ ಶುರು ಮಾಡ್ತಾರೆ. ಈ ಒಂದು ದೊಡ್ಡ ಎಕ್ಸೋಡಸ್ ಏನಿದೆ, ಏನು ಕಾಶ್ಮೀರದಿಂದ ಜಮ್ಮುಗೆ ಸಾವಿರಾರು ಸಂಖ್ಯೆಯಲ್ಲಿ ಹೋಗುವಂಥದ್ದು, ಅದು 1990 January 19 ಮೊದಲುಗೊಂಡು ಮಾರ್ಚ್ ತನಕ ನಡೀತದೆ. ಈ ಇಡೀ ಅವಧಿನಲ್ಲಿ ಅಧಿಕಾರದಲ್ಲಿ ಇದ್ದದ್ದು ಯಾರಪ್ಪ ಅಂತಂದರೆ ಕೇಂದ್ರ ಸರ್ಕಾರ ಅಲ್ಲ, ಚುನಾಯಿತವಾದಂಥ ಕಾಂಗ್ರೆಸ್ ಸರ್ಕಾರವೋ ಅಥವಾ ನ್ಯಾಷನಲ್ ಕಾನ್ಫರೆನ್ಸ್ ಸರ್ಕಾರವೋ ಅಲ್ಲ, ಅಲ್ಲಿ ರಾಷ್ಟ್ರಪತಿ ಆಡಳಿತ ಇರುತ್ತೆ. ಯಾಕಂದರೆ ಅಲ್ಲಿ ಫರೂಕ್ ಅಬ್ದುಲ್ಲಾ ಸರ್ಕಾರ ರಾಜೀನಾಮೆ ಕೊಟ್ಟಿರುತ್ತೆ. ರಾಜ್ಯಪಾಲರ ಆಡಳಿತ ಇರುತ್ತೆ ಅಂದರೆ ಭಾರತ ಸರ್ಕಾರದ ರಾಷ್ಟ್ರಪತಿ ಆಡಳಿತ ಇರುತ್ತೆ. ರಾಷ್ಟ್ರಪತಿ ಆಡಳಿತ ಅಂತಂದರೆ ಕೇಂದ್ರ ಸರ್ಕಾರದ ಸಲಹೆ ಮೇರೆಗೆ ನಡುವಂಥದ್ದು. ಕೇಂದ್ರ ಸರ್ಕಾರದಲ್ಲಿ ಯಾರಿರ್ತಾರೆ? 89 ಸ್ಥಾನಬಲ ಹೊಂದಿರುವಂಥ ಬಿ ಜೆ ಪಿಯಿಂದ ಬೆಂಬಲಿತವಾದಂಥ ವಿ ಪಿ ಸಿಂಗ್ ಸರ್ಕಾರ ಇರುತ್ತೆ. ಇಲ್ಲಿ ಇವೆಲ್ಲ ಇದ್ದಾಗ್ಯೂ ಕೂಡ ಸರ್ಕಾರ ಏನು ಮಾಡ್ಬೋದಾಗಿತ್ತು, ಆ ನಂತರ ನಾವು ನೋಡ್ತೀವಿ, ಆ ನಂತರ ದೊಡ್ಡ ಮಟ್ಟದಲ್ಲಿ ಸೇನೆಯನ್ನು ಬಳಸಿ ಇಡೀ ಇದನ್ನು ಹತ್ತಿಕ್ಕೋದಕ್ಕೆ ಪ್ರಯತ್ನಿಸ್ತಾರೆ. ಇನ್ಫ್ಯಾಕ್ಟು ಏನು ಹೇಳಲಾಗ್ತದೆ ಅಂತಂದರೆ ಇದರ ಬಗ್ಗೆ ಇನ್ನೂ ಅಧಿಕೃತ ಪುರಾವೆಗಳು ಬೇಕು, ಆದರೆ ಇದನ್ನು ಯಾರೂ ನಿರಾಕರಿಸ್ತಿಲ್ಲ. ವಿಷಯ ಏನಪ್ಪ ಅಂದರೆ ಜಗಮೋಹನ್ ಅವರು ಪಂಡಿತರು ನೀವು ಎಲ್ಲರೂ ಕೂಡ ನೀವು ಕಣಿವೆಯನ್ನು ಬಿಟ್ಟು ಹೊರಬಿಟ್ಟು ಜಮ್ಮುವನ್ನು ಸೇರಿ ಒಂದು 3-4 ಅಲ್ಲಿರ್ರಿ, ಇಲ್ಲಿರೋ ಅಂಥ ಈ ಮಿಲಿಟೆಂಟ್ಗಳು ಅವರ ಬೆಂಬಲಿಗಳು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ನಾವು ದಮನ ಮಾಡಿ ಅವರನ್ನು ಸಾಯಿಸಿ ವಾಪಸ್ ನಿಮ್ಮನ್ನು ಕರ್ಕೊಂಬರ್ತೀವಿ ಅಂತೇಳಿ ಒಂದು ಪರೋಕ್ಷವಾಗಿ ಪ್ರೋತ್ಸಾಹ ಕೊಟ್ಟು ಅವರೆಲ್ಲರನ್ನೂ ಕೂಡ ಹೋಗೋದಕ್ಕೆ ಅನುಕೂಲ ಮಾಡಿಕೊಟ್ರು. ಯಾಕಂದರೆ ಹಲವಾರು ವ್ಯಾನ್ಗಳು, ಕಾರುಗಳು, ಸರ್ಕಾರಿ ಜೀಪ್ಗಳು, ಸರ್ಕಾರಿ ಲಾರಿಗಳೆಲ್ಲವನ್ನು ಕೂಡ ಒದಗಿಸಲಾಗುತ್ತೆ. ತಪ್ಪು ಸರಿ ಎನ್ನುವ ಪ್ರಶ್ನೆ ಇಲ್ಲ. ಒಂದು ಸರ್ಕಾರ, ಅದರಲ್ಲೂ ಕೂಡ ಬಿ ಜೆ ಪಿ ಬೆಂಬಲಿತ ಕೇಂದ್ರ ಸರ್ಕಾರ ಜಗಮೋಹನ್ ರಾಜ್ಯಪಾಲರಾಗಿದ್ದಾಗ ಅವರಿಗೆ ಆಶ್ವಾಸನೆಯನ್ನು ಕೊಟ್ಟು, ಅವರಿಗೆ ಧೈರ್ಯವನ್ನು ತುಂಬಿ, ಅವರಿಗೆ ರಕ್ಷಣೆಯನ್ನು ಕೊಟ್ಟು, ಯಾರು ಮಿಲಿಟೆಂಟ್ಗಳಿದ್ರು ಅವ್ರನ್ನ ಹದ್ದುಬಸ್ತಲ್ಲಿಟ್ಟು ದಮನ ಮಾಡ್ದಿರಾ? ಯಾಕಂದರೆ ಆ ಚಿತ್ರದಲ್ಲಿ ಏನು ತೋರಿಸ್ತಾರೆ ಕಾಶ್ಮೀರಿ ಫೈಲ್ಸಲ್ಲಿ, ಅಧಿಕಾರದಲ್ಲಿದ್ದವರು ಮಿಲಿಟೆಂಟ್ಗಳ ಜೊತೆ ಕೈಗೂಡಿಸಿದ್ದ ಕಾರಣಕ್ಕಾಗಿ ಹತಾಶೆ ಉಂಟಾಯಿತು ಪಂಡಿತರಿಗೆ, ಇಲ್ಲಿ ನಾವಿದ್ರೆ ಬದುಕ್ತೀವಿ ಅನ್ನೋ ಅಂಥ ವಿಶ್ವಾಸ ಬರಲಿಲ್ಲ ಅಂತೇಳಿ. ಆದರೆ ಜಗಮೋಹನ್ ಅವರು ಜನವರಿ 19 ಬಂದ್ರಲ್ಲ,
ಜನವರಿ 19ಕ್ಕೆ ಬಂದಾದ್ಮೇಲೆ ಅಧಿಕಾರದಲ್ಲಿ ಇದ್ದದ್ದೇ ಬಿಜೆಪಿ ಸರ್ಕಾರ, ಬಿಜೆಪಿ ಬೆಂಬಲಿತ ಸರ್ಕಾರ, ಜಗಮೋಹನ್ ರಾಜ್ಯಪಾಲರು. ನಿಮಗೆ ವಿಷಯ ಏನಪ್ಪ ಅಂದರೆ ಇಡೀ ಪಿಕ್ಚರ್ನಲ್ಲಿ ಜಗಮೋಹನ್ ಪಾತ್ರವೇ ಇಲ್ಲ. ಯಾಕಂದರೆ ಅವ್ರದ್ದು ಮುಖ್ಯವಾದ ಪಾತ್ರ ಈ ಎಕ್ಸೋಡಸ್ನಲ್ಲಿ, ಆ ಪಾತ್ರವೇ ಬರೋದಿಲ್ಲ, ಕೇಂದ್ರ ಸರ್ಕಾರದ ಪಾತ್ರವೇ ಬರೋದಿಲ್ಲ. ಅದರ ಬದಲಿಗೆ ಮುಂದಾನಂತರದಲ್ಲಿ ಯಾವಾಗ ಯಾಸಿನ್ ಮಲ್ಲಿಕ್ ತನ್ನ ಎಲ್ಲ ಈ ಸಶಸ್ತ್ರ ಹೋರಾಟವನ್ನು ಕೈಬಿಟ್ಟು ಪ್ರಧಾನ ದಾರಿಗೆ ಬರ್ತೀವಿ ಅಂತ ಹೇಳಿದಾಗ ಅದನ್ನು ಸ್ವಾಗತಿಸಿ ಮನಮೋಹನ್ ಸಿಂಗ್ ಅವ್ರನ್ನೇನು ಭೇಟಿ ಮಾಡಿದ್ರು, ಅದನ್ನು ಕಲಾತ್ಮಕ ಸ್ವಾತಂತ್ರ್ಯವನ್ನು ತೆಗೆದುಕೊಂಡು ಈ ಅದರಲ್ಲಿ ಇಬ್ಬರು ಇದ್ದಾರೆ, ಬಿಟ್ಟ ಅನ್ನುವಂತಹ ಒಬ್ಬ ಉಗ್ರಗಾಮಿ ಆಗ ಜೈಲಲ್ಲಿರ್ತಾರೆ, ಯಾಸಿನ್ ಮಲ್ಲಿಕ್ಕು ಸಶಸ್ತ್ರ ಹೋರಾಟವನ್ನು ತ್ಯಜಿಸಿ ಹುರಿಯತ್ ಕಾರ್ಯದಲ್ಲಿ ಸೇರ್ಕೋತಾರೆ. ಬಿಟ್ಟ ಮತ್ತು ಮಲ್ಲಿಕ್ ಇಬ್ಬರು ಒಂದೇ ಅನ್ನೋ ಥರ ತೋರಿಸಿ ನಿರಂತರವಾಗಿ ಹತ್ಯಾಕಾಂಡಗಳನ್ನು ಮಾಡ್ತಿದ್ದಂಥ ಬಿಟ್ಟ ಜೊತೆ ಕೇಂದ್ರ ಸರ್ಕಾರ ಕೈಗೂಡಿಸ್ತು ಅನ್ನೋವಂಥ ಒಂದು ಮೆಸೇಜನ್ನು ಕೊಡ್ತಾರೆ. ಇದು ಕಲಾತ್ಮಕ ಸ್ವಾತಂತ್ರ್ಯ ಅಲ್ಲ, ಇದು ಸುಳ್ಳು, ಇದು ಅಕ್ಷರಶಃ ಸುಳ್ಳು. ವಿಷಯ ಏನಪ್ಪ ಅಂದರೆ ಜಗಮೋಹನ್ ಇದ್ದರು, ಕೇಂದ್ರ ಸರ್ಕಾರ ಅವ್ರ ಜೊತೆಗಿತ್ತು, ಆ ನಂತರದಲ್ಲಿ ಯಾವ ರೀತಿ ದಮನ ಮಾಡಿದ್ರು. ಉದಾಹರಣೆಗೆ ಇನ್ನೊಂದೇನು ಹೇಳಬೇಕು, ಜನವರಿ 19ಕ್ಕೆ ಈ ರೀತಿ ಪಂಡಿತರು 1990 ಜನವರಿ 19ಕ್ಕೆ ಪಂಡಿತರು ಹೊರಟರು, ಸೈನ್ಯದಿಂದ ಅವ್ರನ್ನ ರಕ್ಷಣೆ ಮಾಡೋಕ್ಕಾಗೋದಿಲ್ಲ ಅಂತೆಲ್ಲ ಹೇಳಾಯಿತು. ಆದರೆ ಜನವರಿ 21ಕ್ಕೆ ಒಬ್ಬ ನಾಗರಿಕನನ್ನು ಮಿಲಿಟ್ರಿಯವರು ಅಮಾಯಕ ನಾಗರಿಕನನ್ನು ಕೊಂದರು ಅಂತೇಳಿ ಒಂದು ದೊಡ್ಡ ಪ್ರತಿಭಟನೆ ಇದೇ ಶ್ರೀನಗರದಲ್ಲಿ ಗೌಕದಾಲ್ ಅನ್ನೋವಂಥ ಬ್ರಿಡ್ಜ್ ಹತ್ರ ನಡೀತಾ ಇರ್ತದೆ. ಗೌಕದಾಲ್ ಬ್ರಿಡ್ಜನ್ನು ದಾಟಿ ಶ್ರೀನಗರದ ಲಾಲ್ ಚೌಕ್ ಕಡೆ ಬರಕ್ಕೆ ಅವ್ರು ಹೊರಟಾಗ ಸೈನ್ಯ ಅವ್ರ ಮೇಲೆ ಗುಂಡಿನ ಮಳೆ ಸುರಿಸುತ್ತೆ. ಸರ್ಕಾರದ ಅಂಕಿಅಂಶಗಳ ಪ್ರಕಾರನೇ 55 ಜನ ಸಾಯ್ತಾರೆ. ಅಂದರೆ ಮುಸ್ಲಿಮರ ದಮನವನ್ನು ಮೆಟ್ಟಿ ಸಾಮಾನ್ಯ ಜನರ, ಟೆರರಿಸ್ಟ್ಗಳಲ್ಲ ಅವರು, ಸಾಮಾನ್ಯ ನಾಗರಿಕರು ಆ ರೀತಿ ಗುಂಡಿನ ಮಳೆ ಸುರಿಸಿ ಕೊಂದಾಗ್ತಾರೆ. ಆನಂತರ ಹಲವಾರು ಕಥೆಗಳಿದೆ. ಕುನಾನ್ ಪಾಶ್ಪೋರ ಅನ್ನುವಂತಹ ಘಟನೆಗಳು ನಡೀತದೆ, ಚಿತಿಶಿಂಗ್ಪುರ ಅಂತ ಘಟನೆ ನಡೀತದೆ. ಇಂಥ 100 ಘಟನೆಗಳು. ಇನ್ಫ್ಯಾಕ್ಟ್ ಮುಸ್ಲಿಮರು ಏನಿಲ್ಲ ಅಂದರೆ 1990 ಇದುವರ ತನಕ ಮಿಲಿಟರಿಯ ದೌರ್ಜನ್ಯಕ್ಕೆ, ಮಿಲಿಟರಿ ಗುಂಡಿಗೆ ಸಿಕ್ಕಿ ಕನಿಷ್ಠ ಪಕ್ಷ 100,000 ಜನ ಸತ್ತಿದ್ದಾರೆ ಅಥವಾ ಕಣ್ಮರೆಯಾಗಿದ್ದಾರೆ. ಅವರು ಇನ್ನೂ ಕೂಡ ಪತ್ತೆ ಇಲ್ಲ, ಬದುಕಿದಾರೋ ಇಲ್ವೋ ಗೊತ್ತಿಲ್ಲ. ಮಿಲಿಟೆಂಟ್ಗಳಿಂದ ಸತ್ತವರು ಎಷ್ಟು ಜನ ಈ ಅವಧಿನಲ್ಲಿ 1990 ಇವತ್ತಿನವರೆಗೂ ಕೂಡ ಈ ಟೆರರಿಸ್ಟ್ಗಳು ಅಂತ ಕರಿತೀವಲ್ಲ ಅವರಿಂದ ಎಷ್ಟು ಜನ ಕೊಲ್ಲಲ್ಪಟ್ಟಿದ್ದಾರೆ? ಉದಾಹರಣೆಗೆ 2020 ನವೆಂಬರ್ 27 RTI ಹಾಕಿದಾಗ ಒಬ್ಬ RTI ಕಾರ್ಯಕರ್ತನಿಗೆ ಶ್ರೀನಗರ ಪೊಲೀಸರು, ಆಗ ನಿಮ್ಗೆ ಗೊತ್ತಿದೆ 2021 ನಾವು ಮಾತಾಡ್ತಾ ಇರೋದು 2019 Article 370 ರದ್ದಾಯಿತು, ಅಲ್ಲಿಂದ ಆಚೆಗೆ ಅಲ್ಲಿರೋದು ಮೋದಿಯವರ ಸರ್ಕಾರವೇ, ರಾಷ್ಟ್ರಪತಿ ಆಡಳಿತವೇ. ಆ ಸರ್ಕಾರ ಕೊಟ್ಟಿರೋ ಉತ್ತರ ಏನು? ಮಿಲಿಟೆನ್ಸಿ ಶುರುವಾದಾಗಲಿಂದಲೋ ನಂಬರ್ ಆಫ್ ಕಾಶ್ಮೀರಿ ಪಂಡಿತ್ಸ್ ಹೂವರ್ ಕಿಲ್ಡ್ ಬೈ ಟೆರರಿಸ್ಟ್ ಅಟ್ಯಾಕ್ ಸಿನ್ಸ್ ದಿ ಇನ್ಸೆಪ್ಷನ್ ಆಫ್ ಮಿಲಿಟೆನ್ಸಿ ಇನ್ 1990 1990 ಮಿಲಿಟೆನ್ಸಿ ಶುರುವಾದ ನಂತರ ಈವರೆಗೆ ಅಂದರೆ 2021 ಟೆರರಿಸ್ಟ್ಗಳಿಂದ ಕೊಲ್ಲಲ್ಪಟ್ಟ ಪಂಡಿತರ ಸಂಖ್ಯೆ 89 ಅಂತ ಹೇಳ್ತಾರೆ. ಹಾಗೂ ಇದೇ ಟೆರರಿಸ್ಟ್ಗಳಿಂದ ಇದೇ ಅವಧಿನಲ್ಲಿ ಕೊಲ್ಲಲ್ಪಟ್ಟ ಹಿಂದೂಯೇತರರು ಅಂದರೆ ಪ್ರಧಾನವಾಗಿ ಮುಸ್ಲಿಮರು ಎಷ್ಟಪ್ಪ ಅಂದರೆ 1635. ಅಂದರೆ ಟೆರರಿಸ್ಟ್ಗಳಿಂದ ಕೊಲ್ಲಲ್ಪಟ್ಟವರ ಸಂಖ್ಯೆನಲ್ಲಿ ಪಂಡಿತರ ಸಂಖ್ಯೆ ಒಟ್ಟಾರೆ ಸಂಖ್ಯೆನಲ್ಲಿ 5% ಮಾತ್ರ, ಇನ್ನು ಉಳಿದಂತೆ ಬಹುಪಾಲು ಜನ ಬಲಿಯಾಗಿರೋದು ಮುಸ್ಲಿಮರೇ. ಒಂದು ಕಾಶ್ಮೀರಿ ಫೈಲ್ ಇವ್ರ ಕಥೆನೂ ಹೇಳಬೇಕಲ್ವ, ಇವರನ್ನೇ ಕೊಂದರು ಅನ್ನೋ ಕಥೆನೂ ಹೇಳಬೇಕಲ್ವ. ಎಲ್ಲ ಮುಸ್ಲಿಮರು ಕೂಡ, ಸಕಲ ಮುಸ್ಲಿಮರು, ಕಾಶ್ಮೀರದಲ್ಲಿರುವಂಥ 90 ಲಕ್ಷ ಮುಸ್ಲಿಮರು ಕೂಡ ಪಾಕಿಸ್ತಾನದಿಂದ ಪ್ರೇರಿತರಾಗಿ ಪಂಡಿತರ ವಿರುದ್ಧ ದ್ವೇಷಕಾರ್ಥ ಭಾರತದ ವಿರುದ್ಧ ಯುದ್ಧ ಮಾಡ್ತಿದ್ದಾರೆ ಅಂತಂದರೆ ಟೆರರಿಸ್ಟ್ಗಳು 1695% ಕೊಂದವರಲ್ಲಿ ಬರೀ ಮುಸ್ಲಿಮರೇ ಯಾಕಿದ್ದಾರೆ ಅನ್ನೋ ಪ್ರಶ್ನೆ ಬರಬೇಕಲ್ವ. ಸೊ ಹೀಗಾಗಿ ಸತ್ಯ ಅದಲ್ಲ, ಯಾಕಂದರೆ ಇದನ್ನು ಹೇಳಿರೋದು ಯಾರಪ್ಪ ಅಂತಂದರೆ ಮತ್ತೆ ಯಾರೋ ಹಾದಿ ಬೀದಿಲಿ ಹೋಗೋ ಜನ ಅಲ್ಲ, ಸರ್ಕಾರವೇ ಕೊಟ್ಟಿರೋ ವರದಿ. ಆ ಒಂದು ಇದರಲ್ಲಿ ಯಾವುದು ಕಾಶ್ಮೀರ ಫೈಲ್ ಪಿಕ್ಚರಲ್ಲಿ ಆ ಪಿಕ್ಚರ್ ಪ್ರಕಾರ 4,000 ಜನ ಸತ್ತಿದ್ದು 1990 January 19 ಆದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂದರೆ ಭಾರತದ ಗೃಹ ಸಚಿವಾಲಯವೇ ಕೊಡ್ತಿರೋ ಸಂಖ್ಯೆ ಎಷ್ಟಪ್ಪ ಅಂತಂದರೆ 219 ಅಂತ ಹೇಳ್ತಾರೆ. ಅಂದರೆ ಯಾರು ನಂಬಬೇಕೀಗ? ಮತ್ತು ಈ ಸಂಖ್ಯೆ ಹೇಗೆ ಸಿಕ್ತು ವಿವೇಕ್ ಅಗ್ನಿಹೋತ್ರಿಯವ್ರಿಗೆ? ಇದು ಕೂಡ ಆರ್ಟಿಸ್ಟಿಕ್ ಲಿಬರ್ಟಿ, ಅಂದರೆ ಒಂದು ಜಿನೋಸೈಡ್. ಯಾಕಂದರೆ ಇದನ್ನು ಅವ್ರು ಬರೀ ಸಂಖ್ಯೆ ಹೆಚ್ಚು ಅನ್ನೋದು ಕೇಳೋದಿಲ್ಲ, ಇವರು ಇದನ್ನು ಜಿನೋಸೈಡ್ ಅಂದರೆ ನರಹತ್ಯೆ. ನರಹತ್ಯೆ ಅಂದ್ರೇನು? ಹಿಟ್ಲರ್ ಮಾಡಿದ್ದು. ಅವರ ಪಾತ್ರಧಾರಿಗಳ ಸಂಭಾಷಣೆಯಲ್ಲೂ ಕೂಡ ಅದು ಬರುತ್ತೆ. ಏನಪ್ಪ ಅಂದರೆ ನೀವು ಬರೀ ಹಿಟ್ಲರ್ ಬಗ್ಗೆ ಮಾತಾಡ್ತೀರಿ, ಈ ಇಡೀ ಸಮುದಾಯ ಅಲ್ಲಿ ಜರ್ಮನರು, ಇಡೀ ಜರ್ಮನರು ಸೇರಿಕೊಂಡು ಯಹೂದಿಗಳನ್ನ ಕೊಂದಾಕಿದ್ರು, ಸುಮಾರು 60 ಲಕ್ಷ ಯಹೂದಿಗಳನ್ನ ಕೊಂದಾಕಿದ್ರು. ಇಲ್ಲಿ ಅಲ್ಲಿ ಜರ್ಮನರು ಸತ್ತಿದ್ದು ಯುದ್ಧದಲ್ಲಿ, ಯಹೂದಿಗಳು ಅವ್ರನ್ನ ಸಾಯಿಸಲಿಲ್ಲ.
ಅಥವಾ ಜರ್ಮನರೇ ಜರ್ಮನರನ್ನು ಸಾಯಿಸಲಿಲ್ಲ. ಇಲ್ಲಿ ನೋಡಿದ್ರೆ ಪಂಡಿತರಿಗಿಂತ 95% ಹೆಚ್ಚಿಗೆ ಸತ್ತಿರೋದು ಯಾರಪ್ಪ ಅಂತಂದರೆ ಮುಸ್ಲಿಮರೇ. ಪಂಡಿತರು ಆ ಸಾವಿರಾರು ಸಂಖ್ಯೆಯಲ್ಲೂ ಕೂಡ ಸತ್ತಿಲ್ಲ, ಆದರೂ ಕೂಡ ಇದನ್ನು ಜಿನೋಸೈಡ್ ಅಂತಂದ್ಬಿಟ್ಟು ಲಕ್ಷಾಂತರ ಜನ 6 ಲಕ್ಷ ಜನ ಅಂತಂದ್ಬಿಟ್ಟು ಒಂದು ಅಂಕಿಅಂಶವನ್ನು ಕೊಡ್ತಾರೆ. ಎಷ್ಟು ಜನ ಬಿಟ್ಟು ಬಂದರು ಅಂತ ನೀವು ನೋಡಿದ್ರೆ, ಇದು ನೀವು ನೋಡಬೇಕು, ಪಾರ್ಲಿಮೆಂಟ್ ಆಫ್ ಇಂಡಿಯಾದಲ್ಲಿ ಸಂಸತ್ತಿನ ಸ್ಥಾಯಿ ಸಮಿತಿ 2020 ನಿರ್ವಸಿತರಾದಂಥ ವಲಸೆ ಬಂದಿರುವಂಥ ಕಾಶ್ಮೀರಿ ಪಂಡಿತರ ಬಗ್ಗೆ ಏನೇನು ಕ್ರಮ ತಗೊಂಡಿದ್ದೀರಾ ಅಂತೇಳಿ ಒಂದು ಸ್ಥಾಯಿ ಸಮಿತಿ ಸಂಸತ್ತಿಗೆ ಕೊಟ್ಟಂಥ ವರದಿ. ಆ ವರದಿನಲ್ಲಿ ಪಾಯಿಂಟ್ ನಂಬರ್ 3.6.6 ಅಲ್ಲಿ ಏನು ಹೇಳ್ತಾರೆ, ಎಷ್ಟು ಜನ ಬಿಟ್ಟು ಬಂದರು ಕಾಶ್ಮೀರದಿಂದ, ಕಣಿವೆಯಿಂದ? ಆ್ಯಸ್ ಪರ್ ದಿ ಇನ್ಪುಟ್ಸ್ ಪ್ರೊವೈಡೆಡ್ ಬೈ ದಿ ಗೌರ್ಮೆಂಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್, ದೇರ್ ಆರ್ 64,827 ರಿಜಿಸ್ಟರ್ಡ್ ಮೈಗ್ರೆಂಟ್ ಫ್ಯಾಮಿಲೀಸ್ ಕಂಪ್ರೈಸಿಂಗ್ ಆಫ್ 60,489 ಹಿಂದೂ ಫ್ಯಾಮಿಲೀಸ್ ಆ್ಯಂಡ್ ರೆಸ್ಟ್ ಆರ್ ನಾನ್ ಹಿಂದೂ ಫ್ಯಾಮಿಲೀಸ್. 60,000 ಕುಟುಂಬಗಳು ಬಂದಿದ್ದಾವೆ. ಅದು ಯಾವ ಇಡೀ 30 ವರ್ಷದಲ್ಲಿ, ಇಡೀ 30 ವರ್ಷದಲ್ಲಿ ಯಾವ್ಯಾವ ಸರ್ಕಾರಗಳಿದ್ವು? 15 ವರ್ಷಗಳ ಕಾಲ ಈ 30 ವರ್ಷಗಳಲ್ಲಿ ಇದ್ದದ್ದು ಯಾವುದಪ್ಪ ಅಂತಂದರೆ BJP ಸರ್ಕಾರ ಅಥವಾ BJP ಬೆಂಬಲಿತ ಸರ್ಕಾರ. ಸೊ ಹೀಗಾಗಿ ವಿಷಯ ಏನು, ವಿಷಯ ಖಂಡಿತವಾಗಿ ಕಾಶ್ಮೀರಿ ಪಂಡಿತರು ಅಲ್ಲಿಂದ ವಲಸೆ ಬಂದಿದ್ದಾರೆ, ಆತಂಕಗೊಂಡು ಬಂದಿದ್ದಾರೆ. ಆತಂಕನ ವಿವರಣೆ ಮಾಡುವುದಕ್ಕೆ ಅಂಕಿಅಂಶಗಳು ಒಬ್ಬರೇ ಆಗಲಿ, ಒಂದು ದೊಡ್ಡ ಕಾಶ್ಮೀರದಲ್ಲಿ ಮೆಜಾರಿಟಿ ಇರುವುದು ಮುಸ್ಲಿಮರೇ, ಒಂದು ಬಹುಸಂಖ್ಯಾತ ಸಮುದಾಯ ಕಾಶ್ಮೀರಿ ಪಂಡಿತರು, ಅತ್ಯಂತ ಅಲ್ಪಸಂಖ್ಯಾತ ಸಮುದಾಯ ಕಾಶ್ಮೀರದಲ್ಲಿ, ಒಂದು ಬಹುಸಂಖ್ಯಾತ ಸಮುದಾಯ ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ಆ ಥರ ದಾಳಿ ಮಾಡಿದಾಗ ಆಗುವ ಕಂಗಾಲು, ಆಗುವ ಗಾಬರಿ, ದಿಗ್ಭ್ರಾಂತಿ, ಆತಂಕ, ಅದನ್ನು ವಿವರಣೆ ಮಾಡೋದಕ್ಕಾಗೋದಿಲ್ಲ. ಖಂಡಿತವಾಗಿ ಅದು 89 ಜನ ಆಗಿದ್ರಿ, ಒಬ್ಬರೇ ಆಗಿರಲಿ, ಇದು ಖಂಡನಾರ್ಹವಾದದ್ದು, ಇದು ಹೀಗೆ ಆಗಬಾರ್ದಾಗಿತ್ತು. ಆದರೆ ಇದಕ್ಕೆ ಕಾರಣ, ಇದು ಈ ರೀತಿ ಕೋಮುವಾದಿ ಸ್ವರೂಪ ಯಾಕೆ ಪಡ್ಕೊಳ್ಳುತ್ತೆ? ದೆಹಲಿಯ ದರ್ಬಾರು ಪ್ರಧಾನವಾಗಿ 90 ತನಕ ಹೇಳಬೇಕು ಅಂದರೆ ಕಾಂಗ್ರೆಸ್ ಇದಕ್ಕೆ ಪ್ರಧಾನವಾದ ಕಾರಣ. ದೆಹಲಿಯ ಸರ್ವಾಧಿಕಾರ ಏನಿದೆ ಕಾಶ್ಮೀರದ ಮೇಲೆ, ಬರೀ ಕಾಶ್ಮೀರ ಅಲ್ಲ ಎಲ್ಲ ರಾಜ್ಯಗಳ ಮೇಲೆ, ಹಂಗೆ ನೋಡಿದ್ರೆ ಆರ್ಟಿಕಲ್ 370 ಏನು ಹೇಳುತ್ತೆ, ರಾಜ್ಯಗಳಿಗೆ ಹೆಚ್ಚಿಗೆ ಸ್ಥಾನಮಾನ ಅಂತ ಹೇಳುತ್ತೆ. ನನ್ನ ಪ್ರಕಾರ ಕರ್ನಾಟಕಕ್ಕಲ್ಲ, ಇಡೀ ದೇಶದ 30 ರಾಜ್ಯಗಳಿಗೂ ಕೂಡ ಆ ರೀತಿ ಇನ್ನೂ ಹೆಚ್ಚಿನ ಸ್ಥಾನಮಾನ ಸಿಗಬೇಕು. ಆರ್ಟಿಕಲ್ 370 ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಸ್ಥಾನಮಾನವನ್ನು ಕಾಶ್ಮೀರ ಕೊಡುತ್ತೆ, ಬಟ್ ವಾಸ್ತವದಲ್ಲಿ ಅದ್ಯಾವುದು ಜಾರಿಗೆ ಬರೋದಿಲ್ಲ. ಯಾಕಂದರೆ ಅತಿ ಹೆಚ್ಚು ಕಾಲ ಅದು ರಾಷ್ಟ್ರಪತಿ ಆಡಳಿತದಲ್ಲೇ ಇದೆ ಅಥವಾ ದೆಹಲಿಯ ಕೈಗೊಂಬೆ ಸರ್ಕಾರಗಳ ಅಡಿನಲ್ಲೇ ಇದೆ. ಇದರ ವಿರುದ್ಧ ಆ ಬಂಡಾಯ ಇದೆ. ಸೊ ಪರಿಹಾರ ಎಲ್ಲಿದೆ? ಇಡೀ ಕಾಶ್ಮೀರದ ಜನ ಅದರಲ್ಲಿ ಪಂಡಿತರು ಹೌದು, ಆರ್ಟಿಕಲ್ 370 ಇತ್ತು ಅಂದರೆ ಅದರ ಫಲಾನುಭವಿಗಳು ಅಲ್ಲಿದ್ದ ಪಂಡಿತರು ಕೂಡ ಹೌದಲ್ವ? ಹಂಗೆ ನೋಡೋದಾದರೆ ಆರ್ಟಿಕಲ್ 370 ರದ್ದಾದಾಗ ಜಮ್ಮುವಿನಲ್ಲಿ ವಲಸೆಯಾಗಿ ಬಂದಿದ್ದಂಥ ಪಂಡಿತರು ಹೇಳಿದ್ದೇನಪ್ಪ ಅಂದರೆ, ಆರ್ಟಿಕಲ್ 370 ರದ್ದಾದರೆ ನಮಗೇನೂ ಸಿಗೋದಿಲ್ಲ, ರದ್ದಾಗಬಾರದು. ಆರ್ಟಿಕಲ್ 370 ಒಂದು ಸ್ವಾಯತ್ತ ಸ್ಥಾನಮಾನ ನಮ್ಮ ರಾಜ್ಯಕ್ಕೆ ಇರಬೇಕು, ಅದರ ಫಲಾನುಭವಿಗಳು ನಾವು ಆಗಬೇಕು. ನಾವಲ್ಲಿಗೆ ಹೋಗೋಕ್ಕಾಗದೇ ಇರುವುದಕ್ಕೂ ಅಥವಾ ನಾವಲ್ಲಿ ಬಿಟ್ಟು ಬಂದಿದ್ದಕ್ಕೂ ಆರ್ಟಿಕಲ್ 370 ಸಂಬಂಧವೇ ಇಲ್ಲ ಅಂತ ಅವರೇ ಹೇಳ್ತಾರೆ. ಯಾಕಂದರೆ ಅಲ್ಲಿದ್ದಿದ್ದ ರಾಷ್ಟ್ರಪತಿ ಆಡಳಿತ ಇವರು ಬಿಟ್ಟು ಬರಬೇಕಾದ್ರೆ, ಜಗಮೋಹನ್ ಅವರ ಆಡಳಿತ ಅಲ್ಲಿದ್ದದ್ದು. ಸೊ ಹೀಗಾಗಿ ಸ್ನೇಹಿತರೆ, ಇವತ್ತು ಅಲ್ಲೊಂದು ಈ ಒಂದು ರಾಜಕೀಯ ಕಾರಣಕ್ಕೆ ಅಂದರೆ ಸ್ವಾತಂತ್ರ್ಯಾನಂತರದಲ್ಲಿ ಏನು ಯಾವ ರೀತಿ ನಾವು ಈ ದೇಶವನ್ನು ಕಟ್ತೀವಿ ಅಂತಂದ್ಬಿಟ್ಟು ಭರವಸೆಯನ್ನು ಬೇರೆ ಬೇರೆ ಪ್ರಾಂತ್ಯಗಳಿಗೆ ಬೇರೆ ಬೇರೆ ನಮ್ಮ ಫೆಡರೇಟಿಂಗ್ ಘಟಕಗಳಿಗೆ ಕೊಟ್ಟಿವಿ, ಅದನ್ನು ಉಲ್ಲಂಘಿಸಿ ಒಂದು ಸರ್ವಾಧಿಕಾರವನ್ನು ಇಂದಿರಾ ಗಾಂಧಿಯವರ ಕಾಲದಿಂದಲೂ ಕೂಡ ಮಾಡ್ಕೊಂಡು ಬರಲಾಗ್ತಿದೆ, ಅದನ್ನು ಮೋದಿಯವರ ಕಾಲದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮುಂದುವರಿಸಲಾಗ್ತಾ ಇದೆ. ಹೀಗಾಗಿನೇ ಎಲ್ಲ ಕಡೆ ಅದರಲ್ಲೂ ದಕ್ಷಿಣ ಭಾಗದ ರಾಜ್ಯಗಳಲ್ಲಿ ವಿಶೇಷವಾಗಿ ಇದು ಯಾವ ಥರ ಫೆಡರಲಿಸಮ್ ಅಲ್ಲ, ಇದು ಇದು ಕೊಯರ್ಸಿ ಫೆಡರಲಿಸಮ್ ಅನ್ನೋ ವಾದವೂ ಕೂಡ ಎದ್ದಿದೆ. ಅದೇ ಈಗ ಅಲ್ಲಿ ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನವನ್ನೇ ಕಳೆದು ಬಿಡಲಾಗಿದೆ. ಸೊ ಪರಿಹಾರ ಏನಾಗಬೇಕಾಗಿತ್ತು, ಹೆಚ್ಚಿನ ಸ್ವಾಯತ್ತತೆ, ಅದರ ಬದಲಿಗೆ ಹೆಚ್ಚಿನ ಸರ್ವಾಧಿಕಾರ ಒಂದು ರಾಜಕೀಯ ಪರಿಹಾರವಲ್ಲ, ಬದಲಿಗೆ ಅದೊಂದು ಇನ್ನೂ ದೊಡ್ಡ ಅನಾಹುತಗಳನ್ನು ಮಾಡುವಂಥ ಕೆಲಸಗಳು ಅಲ್ಲಿ ನಡೀತಾ ಇದ್ದಾವೆ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಏನು ಪ್ರಚಾರ ಮಾಡಲಾಗ್ತಾ ಇದೆ, ಅಲ್ಲಿ ಇಡೀ ಬಂಡಾಯ ನಡೀತಿರೋದೇ ಪಾಕಿಸ್ತಾನದ ಪ್ರಚೋದನೆಯಿಂದ, ಖಂಡಿತವಾಗಿ ಪಾಕಿಸ್ತಾನದ ಪ್ರಚೋದನೆ ಇದೆ. ಬೇರೆ ಯಾರಾದರೂ ಪ್ರಚೋದನೆ ಯಾವಾಗ ಕೊಡೋಕ್ಕೆ ಸಾಧ್ಯ? ನಮ್ಮ ಮನೆ ಒಳಗಡೆ ಆ ರೀತಿಯಾದಂಥ ವಾತಾವರಣ ಇದ್ದರೆ, ಅಸಮಾಧಾನ ಇದ್ದರೆ ಅಸಮಾಧಾನವನ್ನು ಹೊರಗಡೆ ಅವರು ಬಳಸ್ಕೋತಾರೆ. ಈ ಅಸಮಾಧಾನ ಖಾಸಗಿ ಅಸಮಾಧಾನ ಅಲ್ಲ, ಇದೊಂದು ರಾಜಕೀಯ ಅಸಮಾಧಾನ. ಇದಕ್ಕೊಂದು ರಾಜಕೀಯ ಪರಿಹಾರ ಕೊಟ್ಟರೆ ಹೊರಗಡೆ ಅವನು ಎಷ್ಟೇ ಹೇಳಿದ್ರು ಕೂಡ ಇಲ್ಲೇ ಸ್ವರ್ಗ ಇರಬೇಕಾದ್ರೆ ಬೇರೆ ಒಂದು ಸ್ವರ್ಗವನ್ನು ಯಾರು ಹುಡುಕಲ್ಲ, ನರಕವನ್ನು ಹುಡುಕಲ್ಲ. ಬದಲಿಗೆ ಇದಕ್ಕೊಂದು ಕೋಮುವಾದಿ ಸ್ವರೂಪವನ್ನು ಕೊಟ್ಟು ಹಿಂದೂ ಮುಸ್ಲಿಂ ಮಾಡಿಬಿಡುವಂಥ ಒಂದು ದೊಡ್ಡ ಪ್ರಯತ್ನ. ಅಷ್ಟು ಮಾತ್ರ ಅಲ್ಲ, ದೊಡ್ಡ ಮಟ್ಟದಲ್ಲಿ ಹಂಗೆ ನೋಡೋದಾದರೆ 1990 ಇಡೀ ಒಂದು ನಾನಾಗಲೇ ಹೇಳಿದಾಗೆ ಕಾಶ್ಮೀರವನ್ನು ಅಲ್ಲಿರೋದನ್ನ ಜನರು ಅಂತಲೇ ಪರಿಗಣಿಸಿಲ್ಲ ಎಲ್ಲ ಸರ್ಕಾರಗಳು. ನಾನು ಹೇಳ್ತಿರೋದು
15 ವರ್ಷ ಆಳದಂಥ ಬೇರೆ ಬೇರೆ ರೂಪದಲ್ಲಿ ಆಳದಂಥ ಬಿ ಜೆ ಪಿ ಸರ್ಕಾರ ಇರ್ಬೋದು, ನೇರವಾಗಿ ಆಳದಂಥ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಅದನ್ನೊಂದು ಸ್ವತಂತ್ರ ಸ್ವಾಯತ್ತತೆಯನ್ನು ಬಯಸಿರುವಂತಹ ಒಂದು ಜನರು ಅಂತ ಭಾವಿಸಿಲ್ಲ, ಅದೊಂದು ಭೂಭಾಗ ಅಂತ ಮಾತ್ರ ಭಾವಿಸ್ತಾ ಇದ್ದಾರೆ, ಅದನ್ನೊಂದು ಭೂಮಿಯ ತುಂಡು ಅಂತ ಭಾವಿಸ್ತಿದ್ದಾರೆ, ಆದ್ರಿಂದ ಅದನ್ನು ಕಿತ್ಕೋಬೇಕು ಅಂತ ನೋಡ್ತಿದ್ದಾರೆ. ಅಲ್ಲಿರೋ ಜನರ ಆಶೋತ್ತರಗಳನ್ನ ಗಮನಿಸ್ತಿಲ್ಲ. ಈ ಜನ ಅಂದಾಗ ನಾನು ಹೇಳ್ತಿರೋದು ಅಲ್ಲಿರೋ ಮುಸ್ಲಿಮರು, ಅಲ್ಲಿರೋಂಥ ಪಂಡಿತರು, ಅಲ್ಲಿರೋಂಥ ಬಕ್ರವಾರ ಅಲೆಮಾರಿಗಳು, ಅಲ್ಲಿರೋ ಗುಜ್ಜಾರರು, ಅಲ್ಲಿರೋ ದಲಿತರು ಎಲ್ಲರೂ ಕೂಡ ಸೇರ್ಕೊಂಡಂತೆ. ಸೊ ಇಂಥ ಸಂದರ್ಭದಲ್ಲಿ ಈ ಪಿಕ್ಚರ್ ಬಂದಿದೆ. ಈ ಪಿಕ್ಚರು ಏನನ್ನು ಹೇಳಕ್ಕೊರಟಿದೆ ಸಾರಾಂಶದಲ್ಲಿ, ಹಲವಾರು ನಾನು ನೀವು ಆ ಪಿಕ್ಚರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಹಲವಾರು ಸುಳ್ಳುಗಳನ್ನ ಹೇಳ್ತಾರೆ. ಉದಾಹರಣೆಗೆ ಕೊನೆಯ ಭಾಷಣವನ್ನು ಮಾಡಬೇಕಾದ್ರೆ ನಾಯಕ ಹೇಳೋದೇನಪ್ಪ ಅಂತಂದರೆ, ಅಲ್ಲಿ ಹಿಂದೂಗಳಿದ್ದರು, ಶೈವರಿದ್ದರು, ಬುದ್ಧರಿದ್ದರು, ಎಲ್ಲರೂ ಚೆನ್ನಾಗಿದ್ದರು, ಆದರೆ ಅಲ್ಲಿ ಇಸ್ಲಾಂ ಅಂದ್ಬಿಟ್ಟು ಎಲ್ಲರನ್ನೂ ಕೂಡ ಗುಂಡಿನ ಮನೆಯಲ್ಲಿ ಬಂದೂಕನ್ನು ತೋರಿಸಿ ಮತಾಂತರ ಮಾಡಿದ್ರು ಅಂತ ಹೇಳ್ತಾರೆ. ಈ ಮಿಶ್ರಣ ಅನ್ನುವಂಥದ್ದು, ಆಕ್ರಮಣ ಮತ್ತು ಮಿಶ್ರಣ ಎರಡು ಧರ್ಮಗಳ ನಡುವೆ ಉದ್ದಕ್ಕೂ ಕೂಡ ಆಗಿರೋದೆ ನಮ್ಮ ಸಂಸ್ಕೃತಿನಲ್ಲಿ. ಉದಾಹರಣೆಗೆ ಅಶೋಕ ಮೊದಲು ಬೌದ್ಧನಾಗಿರಲಿಲ್ಲ, ಆಮೇಲೆ ಬೌದ್ಧ ಆದ. ಅದಾದ ಮೇಲೆ ನೀವು ನೋಡಿದ್ರೆ ಮಿಹಿರ ಕುಲ ಇತ್ಯಾದಿಗಳೆಲ್ಲರೂ ಕೂಡ ಬೌದ್ಧರನ್ನು ಸರ್ವನಾಶ ಮಾಡಿ ಕೊಂದಾಕಿ ಶಂಕರಾಚಾರ್ಯರ ಜೊತೆಗೆ ಅಲ್ಲಿ ಬ್ರಾಹ್ಮಣ್ಯವನ್ನು ಮತ್ತೆ ಸ್ಥಾಪಿಸಿದ್ರು. ಜೈನ ಧರ್ಮ ಸೇರಿದಂಥ ಬಿಟ್ಟಿದೇವ ವೈಷ್ಣವನಾಗಿ ವಿಷ್ಣುವರ್ಧನ ಆದ, ಜೈನರು ನಾಶ ಆದರು. ಇದು ಉದ್ದಕ್ಕೂ ಕೂಡ ಒಬ್ಬ ರಾಜ ಧರ್ಮಕ್ಕೆ ಸೇರಿದಾಗ ಈ ರೀತಿ ನಡ್ಕೊಂಡು ಬರ್ತದೆ. ಆದರೆ ಸಮಾಜದಲ್ಲಿ ಜನರ ನಡುವೆ ಆ ಮೌಲ್ಯಗಳು, ಆಧ್ಯಾತ್ಮಗಳು, ಸಾಮಾಜಿಕ ಜೀವನದಲ್ಲಿ ಅದೆಲ್ಲ ಬೆರೆತೋಗುತ್ತೆ. ಭಾಷೆ ಹಾಗೆ ಸಂಕರವಾಗಿ ಹುಟ್ಟುತ್ತೆ, ಸಂಸ್ಕೃತಿ ಸಂಕರವಾಗಿ ಹುಟ್ಟುತ್ತೆ, ಊಟ ಉಡುಪುಗಳು ಸಂಕರವಾಗಿ ಹುಟ್ಟುತ್ತೆ. ಆದರೆ ಇಸ್ಲಾಮದು ಮಾತ್ರ ಆಕ್ರಮಣ, ಮಿಕ್ಕಿದ್ದೆಲ್ಲ ಮಿಶ್ರಣ ಅನ್ನುವಂಥದ್ದು ಒಂದು ರೀತಿ ಇತಿಹಾಸವನ್ನು ಒಂದು ದ್ವೇಷದ ಕಂಗಳಲ್ಲಿ ನೋಡುವಂಥ, ಹಿಂದುತ್ವದ ಕುರುಡಿನಲ್ಲಿ ನೋಡುವಂಥ ಒಂದೇನಿದೆ ಅದನ್ನೇ ನಾಯಕನ ಕೈನಲ್ಲೂ ಕೂಡ ಮಾತಾಡಿಸ್ತಾರಲ್ಲಿ. ನಾನಾಗಲೇ ಹೇಳಿದಾಗೆ ಲಾಲ್ ದೇಡ್, ಲಲ್ಲೇಶ್ವರಿ, ನಂದ ಋಷಿ, ನೂರುದ್ದೀನ್ ಚಿಶ್ತಿ ಇವೆಲ್ಲವೂ ಕೂಡ ಇತಿಹಾಸದ ಭಾಗ, ಆದರೆ ಅದನ್ನು ಮಾತ್ರ ಆಕ್ರಮಣ ಅಂತ ಹೇಳ್ತಾರೆ. ಇದು ಸುಳ್ಳಾದಂತು, ಯಾಕಂತಂದರೆ ಕಾಶ್ಮೀರಿ ಬೌದ್ಧರನ್ನು ಮಿಹಿರಿ ಕುಲ ಸರ್ವರ ಕೊಂದಾಕ್ಬಿಡ್ತಾನೆ ದೈಹಿಕವಾಗಿ, ಆದರೆ ಮುಸ್ಲಿಂ ರಾಜರುಗಳಾಗಲಿ ಮುಸ್ಲಿಮರಾಗಲಿ ಆ ಥರ ಕೊಂದಾಕಿದ್ದು ಇತಿಹಾಸದಲ್ಲಿ ಯಾವ ಉದಾಹರಣೆಗಳು ಇಲ್ಲ. ಆ ನಂತರದಲ್ಲಿ ಮಿಲಿಟೆನ್ಸಿನಲ್ಲಿ ಖಂಡಿತ 89 ಜನವೋ 219 ಜನವೋ ಒಂದೇ ಒಬ್ಬರೇ ಆಗಿರಲಿ ಖಂಡಿತವಾಗಿ ಕೊಂದಿದ್ದಾರೆ, ಆದರೆ ಅದಕ್ಕೆ ಧರ್ಮ ಕಾರಣ ಅಲ್ಲ. ಧರ್ಮದ ಹೆಸರಿನಲ್ಲಿ ಕೊಂದದ್ದು, ಬ್ರಾಹ್ಮಣ್ಯವನ್ನು ಪುನಃಸ್ಥಾಪನೆ ಮಾಡೋಕ್ಕೋಗಿ ಬುದ್ಧವನ್ನು ನಾಶ ಮಾಡದಂತ ಈಗ ಅದನ್ನು ದೊಡ್ಡದಾಗಿ ಹೇಳ್ಕೊತಿದ್ದಾರೆ. ಬಿ ಜೆ ಪಿಯ ಎಲ್ಲ ದೊಡ್ಡ ದೊಡ್ಡ ಪಟುಗಳು ಮತ್ತು ಸಂಘ ಪರಿವಾರದ ಪಟುಗಳು ಬುದ್ಧ ಧರ್ಮದಿಂದ ದೇಶವನ್ನು ಶಂಕರಾಚಾರ್ಯರು ಬಚಾವ್ ಮಾಡಿದ್ರು, ಬ್ರಾಹ್ಮಣರು ಬಚಾವ್ ಮಾಡಿದ್ರು ಅಂದರೆ ಹೀಗೆ ಬಚಾವ್ ಮಾಡಿದ್ರು ಅಂತ. ಎರಡನೇದು ಈಗಾಗಲೇ ನಾನು ಹೇಳಿದಂಗೆ ಸುಮಾರಷ್ಟು ಆರ್ ಟಿ ಐ ರಿಪ್ಲೈಗಳು ಹೇಳೋ ಹಾಗೆ, ಏನು ಜಿನೋಸೈಡ್ ಅಂತ ಹೇಳ್ತಾರೆ ಮುಸ್ಲಿಮರನ್ನು, ಇಡೀ ಪಂಡಿತರನ್ನು, ಇಡೀ ಕಾಶ್ಮೀರದ ಮುಸ್ಲಿಮರು ಒಗ್ಗೂಡಿ ಕಗ್ಗೊಲೆ ಮಾಡಿಬಿಟ್ರು ಅಂಥೇಳಿ, ಅದು ವಾಸ್ತವ ಸತ್ಯ ಅಲ್ಲ. ಮತ್ತು ಲಕ್ಷಾಂತರ ಪಂಡಿತರು, 6 ಲಕ್ಷ 8 ಲಕ್ಷ ಅಂತೆಲ್ಲ ಹೇಳ್ತಾರೆ, ನಾನಾಗಲೇ ತೋರಿಸಿದಂಥ ಸರ್ಕಾರಿ ಅಂಕಿಅಂಶಗಳ ಪ್ರಕಾರವೇ ಅಷ್ಟಲ್ಲ. ಆರ್ಟಿಕಲ್ 370ಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಸ್ನೇಹಿತರೆ, ಇವಲ್ದಿರ ಜಗಮೋಹನ್ ವಿಷಯ ಆಗಿರ್ಬೋದು, ವಿ ಪಿ ಸಿಂಗ್ ಸಹ ಬಿ ಜೆ ಪಿ ಬೆಂಬಲಿತದ ವಿ ಪಿ ಸಿಂಗ್ ಸರ್ಕಾರದ ಪ್ರಶ್ನೆ ಇರ್ಬೋದು, ಇವೆಲ್ಲದರ ಬಗ್ಗೆ ದುರುದ್ದೇಶದ ಮೌನ ಈ ಪಿಕ್ಚರ್ನಲ್ಲಿ ಕಾಣ್ತದೆ. ಹಾಗಾದರೆ ಈ ಪಿಕ್ಚರ್ ಯಾಕೆ ಮಾಡಿದ್ದಾರೆ, ಇದರ ಪರಿಣಾಮ ಏನು, ಈ ಪಿಕ್ಚರ್ ಮಾಡಿರೋ ಉದ್ದೇಶವೇ ಏನು, ನರಮೇಧ ನರಮೇಧ ಅಂತ ಹೇಳ್ತಿದ್ದಾರೆ. ಪ್ರಾಯಶಃ ಏನೊಂದು ಬರಲಿರುವ ದಿನಗಳಲ್ಲಿ ಪದೇ ಪದೇ ಕರೆ ಕೊಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ನರಸಿಂಹಾನಂದ ಸ್ವಾಮಿ ಹರಿದ್ವಾರದಲ್ಲಿ ಒಬ್ಬೊಬ್ಬ ಹಿಂದೂ 10 ಲಕ್ಷ ಮುಸ್ಲಿಮರನ್ನು ಕಗ್ಗೊಲೆ ಮಾಡಬೇಕು ಅಂತ ನರಮೇಧಕ್ಕೆ ಕರೆ ಕೊಡ್ತಿದ್ದಾರೆ. ಆ ನರಮೇಧ ಆಗಿಬಿಟ್ರೆ ಈಗಾಗಲೇ ನೀವು ನರಮೇಧ ಮಾಡಿಲ್ವಾ ಅಂತಂದ್ಬಿಟ್ಟು ತೋರಿಸುವುದಕ್ಕೆ ಈ ಕತೆ ಇದೆಯಾ ಅಂತ ಅನುಮಾನ ಬರೋ ರೀತಿ ಇದೆ. ಯಾಕಂದರೆ ಪದೇ ಪದೇ ಒಂದು ಘೋಷಣೆಗಳನ್ನು ಅಲ್ಲಿ ಹೇಳ್ತಾರೆ, ಕಾಶ್ಮೀರ ಮೇ ರೈನಾ ಆಯಿತು, ಅಲ್ಲಾಹು ಅಕ್ಬರ್ ಕೆಹನಾ ಹೋಗ ಅಂತೇಳಿ. ಅವತ್ತು ವರದಿ ಮಾಡಿದವರು ಸುಮಾರಷ್ಟು ಜನ ಹೇಳೋದೇನಪ್ಪ ಅಂತಂದರೆ, ಪತ್ರಕರ್ತರು ಖಂಡಿತವಾಗಿ ಮಿಲಿಟೆಂಟ್ರು ದಾಳಿ ಮಾಡಿದ್ರು ಪಂಡಿತರ ಮೇಲೆ. ಅವರು ಆ್ಯಕ್ಚುಲಿ ದೆಹಲಿಯ ಮತ್ತು ಭಾರತದ ಪ್ರತಿನಿಧಿಗಳನ್ನು ದಾಳಿ ಮಾಡಿದ್ರೆ ಹೊರತು ಎಲ್ಲೂ ಕೂಡ ಕಾಶ್ಮೀರದಲ್ಲಿರಬೇಕು ಅಂದರೆ ಅಲ್ಲಾಹು ಅಕ್ಬರ್ ಇರಬೇಕು ಅಂತಿರೋ ಘೋಷಣೆ ನಮ್ಮ ಕಿವಿಗಂತೂ ಬಿದ್ದಿಲ್ಲ ಅಂತ ಹೇಳ್ತಾರೆ. ಅದೇನೇ ಇರಲಿ, ಈಗ ಒಂದು ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ಬಹುಸಂಖ್ಯಾತ ಧರ್ಮದವರು ಈ ರೀತಿ ಈ ದೇಶದಲ್ಲಿ ಇರಬೇಕು ಅಂದರೆ ನಮ್ಮ ಧರ್ಮ ಸೇರ್ಕೋಬೇಕು ಅಂತಲೂ ತಪ್ಪಾಗಿದ್ದರೆ, ಅದು ನರಹತ್ಯೆಗೆ ಕರೆಯಾಗಿದ್ದರೆ, ಈ ಪಿಕ್ಚರ್ ತೋರಿಸೋದ್ರ ಮೂಲಕ ಏನು ಕರೆ ಕೊಡಬೇಕು, ಬಹುಸಂಖ್ಯಾತರು ಯಾವ ಧರ್ಮವನ್ನು ಪಾಲಿಸಬೇಕು ಅಂತಂದರೆ ಒಟ್ಟುಗೂಡಿ ಬದುಕುವ ಇನ್ಕ್ಲೂಸಿವ್ ಧರ್ಮವನ್ನು ಪಾಲಿಸಬೇಕು ಅನ್ನೋ ಕರೆ ಕೊಡಬೇಕು. ಅದು ಇದು ಕಾಶ್ಮೀರ ಮೇ ರೈನಾ ಆಯಿತು, ಅಲ್ಲಾಹು ಅಕ್ಬರ್ ಕೆಹನಾ ಹೋಗ ಅನ್ನುವ ಘೋಷಣೆಗೆ ಬದಲಿಗೆ ಈ ಪಿಕ್ಚರ್ ನೋಡ್ಕೊಂಡು ಹೊರಗಡೆ ಬರೋರು ಘೋಷಣೆ ಏನು ಹೇಳ್ತಿದ್ದಾರಪ್ಪ ಅಂತಂದರೆ, ಈ ದೇಶ ಮೇ ರೈನಾ ಆಯಿತು, ಜೈ ಶ್ರೀರಾಮ್ ಕೆಹನಾ ಹೋಗ. ಈ ದೇಶದಲ್ಲಿರಬೇಕು ಅಂದರೆ ಜೈ ಶ್ರೀರಾಮ್
ಕರೆ ಕೊಡಬೇಕು, ಜೈ ಶ್ರೀರಾಮ್ ಹೇಳಬೇಕು ಅಂತ ಈಗಾಗಲೇ ಶುರುವಾಗಿದೆ ಆ ಥರದ್ದೆಲ್ಲ ದಾಳಿಗಳು. ಅದಕ್ಕೆ ಒಂದು ಸಮರ್ಥನೆಯಾಗಿ ಯಾರ್ಯಾರು ಈ ದೇಶವನ್ನು ಒಂದು ಸೆಕ್ಯುಲಾರ್ ಭಾರತವಾಗಿ ಉಳಿಸ್ಕೊಳ್, ಸೆಕ್ಯುಲಾರ್ ಅಂತಂದರೆ ಎಲ್ಲರಿಗೂ ಸಮಾನವಾಗಿ ಸೇರುವ ಭಾರತವಾಗಿ ಉಳಿಸ್ಕೊಳ್ಬೇಕು ಅಂತಂದ್ಬಿಟ್ಟು ಹಗಲು ಇರಲು ಶ್ರಮ ಪಡ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಟೆರರಿಸ್ಟ್ಗಳ ಜೊತೆ ಒಂದು ಸಂಪರ್ಕ ಇದೆ ಅನ್ನುವಂತಹ ಸಜೆಷನ್ ಮಾಡುವ ರೀತಿಯಲ್ಲಿ, ಅವರೆಲ್ಲರನ್ನೂ ಕೂಡ ದೇಶದ್ರೋಹಿಗಳು ಅಂತ ಚಿತ್ರಿಸುವ ರೀತಿಯಲ್ಲಿ ಏನು ಮೋದಿ ಸರ್ಕಾರದ ಪ್ರೊಪಗ್ಯಾಂಡಾ ಇದೆ, ಆ ಪ್ರೊಪಗ್ಯಾಂಡಾವನ್ನು ಸಮರ್ಥಿಸುವ ರೀತಿಯಲ್ಲಿ ಆರ್ಟಿಸ್ಟಿಕ್ ಲಿಬರ್ಟಿ, ಕಲಾತ್ಮಕ ಸ್ವಾತಂತ್ರ್ಯ ಅನ್ನೋ ಹೆಸರಿನಲ್ಲಿ ಈ ರೀತಿ ಸೀನ್ಗಳನ್ನು ಕೂಡ ಸೇರಿಸಲಾಗಿದೆ ಸ್ನೇಹಿತರೆ. ಆದ್ದರಿಂದ ಕಾಶ್ಮೀರಿ ಫೈಲ್ಸ್ ಪಿಕ್ಚರ್ನ ಕೇವಲ ಒಂದು ಸಿನಿಮಾ ಅಂತ ನೋಡೋಕ್ಕಾಗಲ್ಲ. ಇದು ಕಾಶ್ಮೀರಿ ಪಂಡಿತರ ದಾರುಣ ಪರಿಸ್ಥಿತಿಯನ್ನು ಇನ್ನೂ ಮನವರಿಕೆಯಾಗುವ ರೀತಿಯಲ್ಲಿ, ಇಡೀ ದೇಶ ಕರಿಗೆ ಅವರಿಗೆ ಸಹಾಯಕ್ಕೆ ಬರುವ ರೀತಿಯಲ್ಲಿ ತೋರಿಸುವ ಸಾಧ್ಯತೆಗಳಿತ್ತು, ಹಲವಾರು ಸೀನ್ಗಳನ್ನು ತೋರಿಸ್ತವೆ. ಆದರೆ ಉದ್ದಕ್ಕೂ ಕೂಡ ಉದ್ದೇಶ ಕಾಶ್ಮೀರಿ ಪಂಡಿತರ ಕಾಳಜಿ ಅಲ್ಲ, ಅದರಲ್ಲಿ ಪ್ರಧಾನವಾದ ಕಾಳಜಿ ಇರೋದು ಭಾರತದವರನ್ನ, ಮುಸ್ಲಿಮರನ್ನ ಕಾಪಾಡಬೇಕು, ಮುಸ್ಲಿಮ್ ದ್ವೇಷವನ್ನು ಹುಟ್ಟಬೇಕು, ದ್ವೇಷ ಹುಟ್ಟಿಸ್ಬೇಕು ನೋಡಿದವರೆಲ್ಲರಿಗೂ ಕೂಡ. ಮತ್ತು BJPಯನ್ನು ಬಿಟ್ಟು ಬೇರೆ ಯಾವುದೇ ಪಕ್ಷಗಳ ಅಧಿಕಾರಕ್ಕೆ ಬಂದರೂ ಕೂಡ ಅವರೆಲ್ಲರೂ ಕೂಡ ದೇಶದ್ರೋಹಿಗಳು, ಹಾಗೂ ಈ ದೇಶದಲ್ಲಿ ಒಟ್ಟುಗೂಡಿ ಬದುಕಬೇಕು ಅನ್ನೋರೆಲ್ಲರೂ ಕೂಡ ಟೆರರಿಸ್ಟ್ಗಳ ಜೊತೆ ಸಂಪರ್ಕ ಇಟ್ಕೊಂಡಿರುವಂಥವ್ರು ಅನ್ನುವಂತಹ ಏನೊಂದು ಸಂಘ ಪರಿವಾರದ ಪ್ರಚಾರ ಇದೆ, ಆ ಪ್ರಚಾರಕ್ಕೆ ಒಂದು ಕಲಾತ್ಮಕವಾದಂಥ ಸಮರ್ಥನೆಯನ್ನು ಕೊಡುವ ಚಿತ್ರದ ರೀತಿ ಈ ಒಂದು ಕಾಶ್ಮೀರಿ ಫೈಲ್ಸ್ ಇದೆ. ಈ ಕಾಶ್ಮೀರಿ ಫೈಲ್ಸು ಹಂಗೆ ನೋಡೋದಾದರೆ ಪಂಡಿತರಿಗೂ ಅನ್ಯಾಯ ಮಾಡಿದೆ, ಕಾಶ್ಮೀರಿ ಪಂಡಿತರಿಗೂ ಅನ್ಯಾಯ ಮಾಡಿದೆ. ಯಾಕಂತಂದರೆ ಕಾಶ್ಮೀರಿ ಪಂಡಿತರಿಗೆ ಏನು ಮಾಡಿದ್ರು, ಕಣ್ಣೀರು ಸುರಿಸ್ತಾ ಇದ್ದಾರೆ ಕಾಶ್ಮೀರಿ ಪಂಡಿತರ ಬಗ್ಗೆ. ಕಾಶ್ಮೀರಿ ಪಂಡಿತರಿಗೆ ಯಾವ್ಯಾವ ಸರ್ಕಾರ ಏನೇನು ಮಾಡ್ತು ಅಂತ ನೀವು ನೋಡಿದ್ರೆ, ಮತ್ತು ಈ ರಾಜ್ಯಸಭೆಯಲ್ಲಿ ಕೊಟ್ಟಿರೋ ವರದಿಯನ್ನು ಕೂಡ ನೀವು ನೋಡಿದ್ರೆ, 2008ರಲ್ಲಿ ಮನಮೋಹನ್ ಸರ್ಕಾರ ಅವ್ರಿಗೆ ಸಾವಿರಾರು ಉದ್ಯೋಗಗಳನ್ನು ಮತ್ತು ಸಾವಿರಾರು ಮನೆಗಳನ್ನು ಕಟ್ಕೊಡ್ತು. 2015ರಲ್ಲಿ ನಾವೊಂದು 3,000 ಜಾಬ್ ಕೊಡ್ತೀವಿ ಅಂತೆಲ್ಲ ಘೋಷಣೆ ಮಾಡಿದ್ರು. ಆದರೆ ವಿಷಯ ಏನಪ್ಪ ಅಂದರೆ 2015ರಿಂದ 2022ರ ತನಕ ಇವತ್ತಿನವರೆಗೂ ಕೂಡ ಕಾಶ್ಮೀರಿ ಪಂಡಿತರಿಗೆ ಇವ್ರು ಕೆಲಸ ಕೊಟ್ಟಿರೋದು ಬರೀ 215 ಮಾತ್ರ. ಅಂದರೆ ಕಾಶ್ಮೀರಿ ಪಂಡಿತರ ಬಗ್ಗೆ ಚಿತ್ರವನ್ನು ಮಾಡುವುದಕ್ಕೆ ಎಲ್ಲ ರೀತಿಯಾದಂಥ ಪ್ರಚೋದನೆ ಮತ್ತು ಸಹಾಯ ಕೊಡಲಿಕ್ಕಾಗುತ್ತೆ, ಟ್ಯಾಕ್ಸ್ ಫ್ರೀ ಮಾಡಲಿಕ್ಕಾಗುತ್ತೆ, ಕಾಶ್ಮೀರಿ ಪಂಡಿತರು ತಾನೇ ಅವ್ರ ಚಿತ್ರದ ವಸ್ತು, ಅವರ ಕಾಳಜಿಯನ್ನು ಮಾಡುವಂಥ ಆ ಕಾಳಜಿ ಇಡೀ ಸರ್ಕಾರದಲ್ಲೂ ಇಲ್ಲ, ಈ ಚಿತ್ರದಲ್ಲೂ ಇಲ್ಲ. ಹೀಗಾಗಿ ಕಾಶ್ಮೀರಿ ಪಂಡಿತರ ಬಗ್ಗೆನೇ ನಾವು ಮಾತಾಡೋದಾದರೂ ಕೂಡ ಈ ಚಿತ್ರ ಕಾಶ್ಮೀರಿ ಪಂಡಿತರನ್ನ ಬಳಸ್ಕೊಂಡು ರಾಜಕೀಯ ಉದ್ದೇಶಕ್ಕೆ, ದುರುದ್ದೇಶಕ್ಕೆ ಬಳಸ್ಕೊಂಡಿದ್ದಾರೆ. ಕಾಶ್ಮೀರಿ ಪಂಡಿತರಕ್ಕೆ ಮನಸ್ಸನ್ನು ನಾವು ಮಿಡಿಬೇಕು, ಮಿಡಿಲಿಲ್ಲ ಅಂದರೆ ನಾವು ಮನುಷ್ಯರಲ್ಲ. ಆದರೆ ಕಾಶ್ಮೀರಿ ಫೈಲ್ನಲ್ಲಿ ಪಂಡಿತರ ಫೈಲ್ಸ್ ಜೊತೆ ಲಕ್ಷಾಂತರ ಜನ ಮುಸ್ಲಿಮರ ಫೈಲ್ಗಳಿದ್ದಾವೆ. ಕನಿಷ್ಠ ಪಕ್ಷ 100,000 ಜನ ಮುಸ್ಲಿಂ ಯುವಕರು ಕಣ್ಮರೆಯಾಗಿದ್ದಾರೆ. ಲಕ್ಷಾಂತರ ಜನ ಸ್ವಾತಂತ್ರ್ಯ ಬೇಕು ಅಂತಂದ್ಬಿಟ್ಟು ಹೋರಾಟ ಮಾಡೋರ ಕಥೆಗಳಿದ್ದಾವೆ ಇದರಲ್ಲಿ. ಸ್ವಾತಂತ್ರ್ಯ ಅಂತಂದರೆ ನಮಗೆ ನಿಜವಾದ ಸ್ವಾತಂತ್ರ್ಯ ಬೇಕು, ಸರ್ವಾಧಿಕಾರ ಅಲ್ಲ ಅನ್ನುವಂಥ ಫೈಲ್ಸ್ಗಳಿದ್ದಾವೆ. ಬಕ್ರಾವಾಲ್ ಏನು, ಅಸೀಫಾ ಅನ್ನೋ ಒಬ್ಬ ಹೆಣ್ಮಗಳನ್ನು ದಾರುಣವಾಗಿ ರೇಪ್ ಮಾಡಿದ್ರು, ಅವ್ರ ಬಗ್ಗೆ ಧ್ವನಿ ಎತ್ತೋರು ಯಾರು ಇರಲಿಲ್ಲ, ಅವ್ರ ಫೈಲ್ಗಳಿದ್ದಾವೆ, ಇದರಲ್ಲೇ ಕಾಶ್ಮೀರಿ ಫೈಲ್ ಅದು. ಹೀಗಾಗಿ ಈ ಕಾಶ್ಮೀರಿ ಫೈಲು ಪಂಡಿತರ ಹೆಸರಿನಲ್ಲಿ BJP ಪಕ್ಷದವರು ಅಥವಾ ಅವರ ಸಿದ್ಧಾಂತವನ್ನು ಉಳ್ಳವರು ರಾಜಕೀಯ ದುರುದ್ದೇಶಕ್ಕೆ ಮತ್ತು ಚುನಾವಣಾ ಪ್ರಚಾರಕ್ಕೆ ಒಂದು ಪ್ರಚಾರ ಚಿತ್ರವಾಗಿ ಮಾಡಿರೋ ಕಾಶ್ಮೀರಿ ಫೈಲ್ ಆಗಿರೋದು ದುರಂತ. ಇಲ್ಲಾಂದರೆ ಈ ಚಿತ್ರಕ್ಕೆ ನಿಜಕ್ಕೂ ಕೂಡ ಒಂದು ಅತ್ಯುತ್ತಮ ಚಿತ್ರವಾಗುವಂತಹ ಎಲ್ಲ ಸಾಧ್ಯತೆಗಳು ಇತ್ತು. ಕಾಶ್ಮೀರಿ ಪಂಡಿತರ ಹಲವಾರು ವಿಚಾರಗಳನ್ನು ಏನು ತೋರಿಸಿದರೆ ಅದು ಸತ್ಯ. ಭಾರತದ ಪ್ರಧಾನಧಾರೆ ಚರ್ಚೆನಲ್ಲಿ ಕಾಶ್ಮೀರಿ ಪಂಡಿತರ ಪ್ರಶ್ನೆ ಎಷ್ಟು ಬರಬೇಕೋ ಅಷ್ಟು ಬಂದಿಲ್ಲ. ಈಗ ತಪ್ಪೋ ಸರಿ ಈಗ ಮತ್ತೆ ಆ ಚರ್ಚೆ ಬರಬೇಕು, ಅಷ್ಟರ ಮಟ್ಟಿಗೆ ಅದು ಸರಿಯೇ. ಆದರೆ ಅದರ ಹೆಸರಿನಲ್ಲಿ ಅದು ಹುಟ್ಟಿಸ್ತಿರುವಂಥ ಮುಸ್ಲಿಂ ದ್ವೇಷ, ಭಾರತದ ಭವಿಷ್ಯದ ಬಗ್ಗೆ ಒಂದು ಜಿನೋಸೈಡ್ನ ಆತಂಕ, ಜಿನೋಸೈಡ್ ಪಂಡಿತರದಲ್ಲಿ ಆಗುವಂಥದ್ದು, ಇಲ್ಲಿರೋ ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಮೇಲೆ ಇಲ್ಲಿ ಜಿನೋಸೈಡ್ ಮಾಡಿದ್ರೂ ಕೂಡ ನೀವು ಕಾಶ್ಮೀರದಲ್ಲಿ ಮಾಡಲ್ವಾ, ಅದಕ್ಕೆ ಮಾಡಿದ್ದೀವಿ ನಾವು ಅನ್ನೋವಂಥ ಸಮರ್ಥನೆಯನ್ನು ಭಾರತದ ಜನರಲ್ಲಿ ಹುಟ್ಟಿಸಾಕುವಂಥ ಒಂದು ಅಪಾಯಕಾರಿ, ಆತಂಕಕಾರಿ, ಒಂದು ದುಷ್ಟ ಯೋಜನೆಯು ಕೂಡ ಇದರಲ್ಲಿ ಹಿಂದೆ ಇದ್ದಂಗೆ ಕಂಡಿದೆ. ಕಾಶ್ಮೀರಿ ಫೈಲ್ಸ್ನ ನೋಡಿದವರು ಈ ಕಾಳಜಿಯನ್ನು, ಈ ಆತಂಕವನ್ನು ಗಮನದಲ್ಲಿಟ್ಕೊಂಡು ನೋಡಬೇಕು. ಈ ಸರ್ಕಾರ ಇದಕ್ಕೆ ಟ್ಯಾಕ್ಸ್ ಫ್ರೀ ಕೊಟ್ಟಿದೆ, ಪೊಲೀಸರನ್ನು, ಮಾಧ್ಯಮ ಮಿತ್ರರನ್ನು, ರಾಜಕಾರಣಿಗಳನ್ನು ಬಿಟ್ಟಿಯಾಗಿ ಕರ್ಕೊಂಡು ಹೋಗಿ ಅವ್ರನ್ನ ತೋರಿಸಿ ಆ ದ್ವೇಷವನ್ನು ಇನ್ನೂ ಗಟ್ಟಿಗೊಳಿಸುವಂಥ ಒಂದು ಪ್ರಚಾರ ಸಾಧನವಾಗಿ ಬಳಸ್ಕೊಳ್ಳಾಗ್ತಾ ಇದೆ. ಈ ಅಪಾಯವನ್ನು ಕೂಡ ಎಲ್ಲ ವೀಕ್ಷಕರು ಪರಿಗಣಿಸಬೇಕು ಅಂತೇಳಿ ನನಗನ್ಸುತ್ತೆ. ನಮಸ್ಕಾರ.